ಸಾಧನ ರೀತಿಯಲ್ಲಿ ನಾವು ಹೇಳುವಂತದ್ದು ಏನಂತೆ ನೀವು ಸ್ವಲ್ಪ ಹೇಳ್ತೀರಾ? ಜೈ ಕ್ರೈಸ್ತ, ಮತ್ತೊಂದು ಆವರ್ತಿ. ಜೈ ಕ್ರೈಸ್ತ, ಮತ್ತೊಂದು ಆವರ್ತಿ. ಜೈ ಕ್ರೈಸ್ತ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಪಂಚದ ಏಕೈಕ ಒಡೆಯನು, ಮಾನವನ ಏಕೈಕ ರಕ್ಷಕನುವಾದ ಯೇಸುಕ್ರಿಸ್ತನ ಅಮೂಲ್ಯ ನಾಮಕ್ಕೆ ಮಹಿಮೆಯುಂಟಾಗಲಿ. ಕರ್ನಾಟಕ ವೈಮಿಫಿನ ಪ್ರಾರಂಭವಾಗಿ ವೈಮಿಫಿನ ಪರವಾಗಿ ಈ ಭಕ್ತಿ ಸಂಜೀವನ ಕೂಟ ಇಲ್ಲಿ ಪ್ರಾರಂಭವಾಗುತ್ತಾ ಇದೆ. ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರನ್ನು ಮತ್ತೊಂದು ಆವರ್ತಿ ಸ್ವಾಗತಿಸುವನಾಗಿದ್ದೇನೆ. ಪ್ರಾರ್ಥನೆ ಮಾಡಿ ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ ನಾವು ಹಲವಾರು ಕಡೆಯಲ್ಲಿ ಕರ್ನಾಟಕ ವೈಮಿಫಿನ ವಿಷಯವಾಗಿ ಈ ಸಂಜೀವನ ಕೂಟದ ವಿಷಯವಾಗಿ ತಿಳಿಸಲಿಕ್ಕೆ ಹೋದಾಗ ಹಲವಾರು ಸ್ನೇಹಿತರು, ಹಲವಾರು ಸಭಾ ನಾಯಕರು, ಹಲವಾರು ವಿಶ್ವಾಸಿಗಳು ಇದು ಯಾರ ಪರವಾಗಿ ನಡೆಯುವಂತಹ ಕೂಟ ಎಂಬುದಾಗಿ ನನಗೂ ಕೂಡ ಕೇಳಿರುವುದುಂಟು. ಹಾಗಾಗಿ ಒಂದು ಎರಡು ಸೆನೆನ್ಸ್ ಮಾತ್ರ ಅದರ ವಿಷಯವಾಗಿ ನಾನು ಹೇಳುತ್ತೇನೆ. ಕರ್ನಾಟಕ YMEF ಎಂದು ಹೇಳಿದ್ರೆ ಯಂಗ್ ಮೆನ್ಸ್ ಇವಾಂಜಲಿಕಲ್ ಫೆಲೋಶಿಪ್, ಕನ್ನಡದಲ್ಲಿ ಹೇಳಿದ್ರೆ ಯುವಜನರ ಸುವಾರ್ತಾ ಸಾಂಗತ್ಯ ಎಂಬುದಾಗಿ, ಅಥವಾ ಯುವಜನರ ಸುವಾರ್ತಾ ಅನ್ಯೋನ್ಯತೆ ಕೂಟ ಎಂಬುದಾಗಿ ಈ ಸೆನೆನ್ಸ್ನ ಅರ್ಥ. ಹಾಗಂತ ಹಿರಿಯರನ್ನು, ಮಕ್ಕಳನ್ನು, ಸ್ತ್ರೀಯರನ್ನು ಬಿಟ್ಟು ಬಿಟ್ಟಿದ್ದೇವೆ ಎಂಬುದಾಗಿ ಅರ್ಥವಿಲ್ಲ. ಯುವಜನರಿಗೆ ಹೆಚ್ಚು ಪ್ರೋತ್ಸಾಹವಾಗಲಿ ಎಂಬ ಉದ್ದೇಶದಿಂದ ಆ ಒಂದು ಹೆಸರನ್ನು ನಾವು ಇಟ್ಟುಕೊಂಡಿದ್ದೇವೆ. YMEF ಎಂಬುದಾಗಿ ಯಾವುದೋ ಒಂದು ಸಭೆಯಲ್ಲ, ಆ ಸಭೆಯಲ್ಲಿ ಯಾವುದೇ ಆ ಹೆಸರಿನಲ್ಲಿ ಯಾವುದೇ ಸಭೆಯೂ ಕೂಡ ಇಲ್ಲ. ಆದರೆ ಅದೊಂದು ಅನ್ಯೋನ್ಯದ ಕೂಟ. ಆ ಒಂದು YMEF ನ ಸೇವೆ ಮೂಲಕವಾಗಿ ನಾವು ಕೂಡ ಇಲ್ಲಿಗೆ ಆಗಮಿಸಿದ್ದೇವೆ. YMEF ನ ಪರವಾಗಿ ಈಗ ಈ ಭಕ್ತಿ ಸಂಜೀವನ ಕೂಟ ಇಲ್ಲಿ ಪ್ರಾರಂಭವಾಗುತ್ತಾ ಇದೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿ, ಇನ್ನು ಅನೇಕರು ಬರ್ತಾ ಇದ್ದಾರೆ, ಆದರೆ ಬರ್ತಾ ಇರುವಂತವರು ಆಗಲೇ ನಮ್ಮ ಆಹ್ವಾನದ ಮೇರೆಗೆ ಬಂದಂತವರು ಆಗಿರುವಂತಹ ನಿಮ್ಮ ಎಲ್ಲರನ್ನು ಆ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುವಂತವನಾಗಿದ್ದೇನೆ. ಒಬ್ಬರನ್ನು ಕೂಡ ಬಿಟ್ಟು ಬಿಡದೆ ಇಲ್ಲಿ ಸಂದೇಶ ಕೊಡಲಿಕ್ಕೆ ಬಂದಂತವರಿದ್ದಾರೆ. ಹಾಡಾಡಲಿಕ್ಕೆ ಗೋಸ್ಪೆಲ್ ಟ್ರಂಪರ್ ಸಿಂಗಿಂಗ್ ಟೀಮ್ ಹುಬ್ಬಳ್ಳಿ ಅವರು ಬಂದಿದ್ದಾರೆ. ಸುವಿಶೇಷ ಧ್ವನಿ ಅವರ ಚೀಫ್ ಎಡಿಟರ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. brotheran.com ಅವರ ಟೀಮ್ನವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಸಂದೇಶ ಕೊಡುವುದಕ್ಕಾಗಿ, ದೇವರ ವಾಕ್ಯವನ್ನು ನೀಡುವುದಕ್ಕಾಗಿ ಕೇರಳದಿಂದ CM ಜಾಕಬ್ ಮತ್ತು ಅವರ ಜೊತೆಯಲ್ಲಿ 4 ಸಹೋದರ ತಂಡದವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅಂತರ್ದೇಶೀಯ ಮಟ್ಟದಲ್ಲಿ ಕರ್ತನ ಸೇವೆಯಲ್ಲಿ ಪ್ರಯೋಜನವಾಗುತ್ತಾ ಇರುವಂತಹ ಸುವಾರ್ತಿಕರಾಗಿರುವಂತಹ ಜೋಸ್ ಮ್ಯಾಥ್ಯೂಸ್ ಮ್ಯಾಂಗ್ಲೂರ್ ಅವರು ಕೂಡ ನಮ್ಮ ಮಧ್ಯದಲ್ಲಿ ಅವರು ಬರ್ತಾ ಇದ್ದಾರೆ. ಆದರೂ ಕೂಡ ಸಮಯ ಮುಂದೆ ಸಾಗುತ್ತಾ ಇರುವ ಕಾರಣ ಎಲ್ಲರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಹೋದರಿಯವರು, ಸಹೋದರರು, ಸ್ಥಳೀಯ ಸಭೆಗಳಿಂದ ಬಂದಿರುವಂತಹ ಸಭಾ ನಾಯಕರು, ಸುವಾರ್ಥಿಕರು, ಸಭೆ ಹಿರಿಯರು, ಪ್ರತಿಯೊಂದು ಸಭೆಯಿಂದಲೂ ಬಂದಿರುವಂತಹ ಎಲ್ಲಾ ಜೊತೆ ವಿಶ್ವಾಸಿಗಳು, ನಿಮ್ಮನ್ನು ಪ್ರತಿಯೊಬ್ಬರನ್ನು ಯಾರನ್ನು ಬಿಡದೆ ನಾವು ನಿಮ್ಮೆಲ್ಲರನ್ನು ಗೌರವಿಸುತ್ತೇವೆ. ನೀವು ನಮ್ಮ ಆಹ್ವಾನದ ಮೇರೆಗೆ ಬಂದಿದ್ದೀರಾ, ನಾವು ನಿಮ್ಮನ್ನು ಗೌರವಿಸುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಮತ್ತೊಂದು ಸಾರಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಸ್ವಾಗತವನ್ನು ನಾನು ಬಯಸುವಂತವನಾಗಿದ್ದೇನೆ. ಈಗ ಪ್ರಾರ್ಥನೆ ಮೂಲಕವಾಗಿ ಈ ಕೂಟ ಪ್ರಾರಂಭವಾಗುತ್ತಾ ಇದೆ. ಪ್ರಾರ್ಥನೆಗಾಗಿ ಸಹೋದರರು ಅನಿಲ್ ಕುಮಾರ್ ಸಹಗಾರ್ಜ್ ಇಸ್ನಿನ್ ಓಕೆ, ದಯಮಾಡಿ ಅವರ ಸಹೋದರರು ಮುಂದೆ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅವರು ಈ ಭಕ್ತಿ ಸಂಜೀವನ ಕೂಟದ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅದರೊಂದಿಗೆ ಈ ಕೂಟ ಇಲ್ಲಿ ಪ್ರಾರಂಭವಾಗಲಿಕ್ಕಿದೆ. ನಂತರ ಅವರ ಪ್ರಾರ್ಥನೆ ಆದ ತಕ್ಷಣ ಗೋಸ್ಪೆಲ್ ಟ್ರಂಪೆಟ್ ಸಿಂಗಿಂಗ್ ಟೀಮ್ನವರು ನಮಗೋಸ್ಕರ ಹಾಡುಗಳನ್ನು ಅವರು ಹಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಇದೇ ಸಮಯದಲ್ಲಿ ಮತ್ತೆ ಪುನಃ ಬರಬೇಕಾದ ಅಗತ್ಯವಿಲ್ಲ. ಈ ಪ್ರಾರ್ಥನೆ ನಂತರ ದಯಮಾಡಿ ನೀವು ಆ ಕಾರ್ಯಕ್ರಮವನ್ನು ದೇವರಾಶ್ರಯಿಸಿ ನಡೆಸಿಕೊಡಬೇಕೆಂಬುದಾಗಿ ನಾನು ತಾಳ್ಮೆಯಿಂದ ವಿನಂತಿಸುತ್ತೇನೆ. ದೇವರು ನಮಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಕರ್ತನೇ, ಪ್ರೀತಿಯುಳ್ಳ ಸ್ವಾಮಿ, ಈ ಸಂಜಯ ಸಮಯಕ್ಕಾಗಿ ನಿನ್ನ ಕೊಂಡಾಡ್ತೇವೆ. ನೀನು ಕೊಟ್ಟಿರ್ತಕ್ಕಂತಹ ಈ ಪವಿತ್ರವಾದ ದಿನಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನಾದ ದೇವರೇ, ಬೆಳಗ್ಗೆಯಿಂದ ಇಲ್ಲಿವರೆಗೆ ನಿನ್ನ ಸಹಾಯವನ್ನು ಕೊಟ್ಟು ನಿನ್ನ ವಿಶೇಷವಾದ ಪ್ರೀತಿಯಲ್ಲಿ ನಮ್ಮನ್ನು ಸಂರಕ್ಷಿಸ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ, ಈ ದಿನವು ಯೆಹೋವನಿಂದಲೇ ನೇಮಕವಾಗಿದೆ, ಇದರಲ್ಲಿ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಎಂಬುದಾಗಿ. ಕರ್ತನೇ, ನಮಗೆ ಕೊಟ್ಟಿರ್ತಕ್ಕಂಥ ಈ ಭಕ್ತಿ ಸಂಜೀವನ ಕೂಟಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಈ ದಿನಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನಾದ ದೇವರೇ, ಈ 23 ತಾರೀಕಿನಿಂದ ಸ್ವಾಮಿ ನಿನ್ನ ವಿಶೇಷವಾದ ಆಶೀರ್ವಾದ, ನಿನ್ನ ವಿಶೇಷವಾದ ಸಹಾಯ,
ನಿನ್ನ ವಿಶೇಷವಾಗಿರ್ತಕ್ಕಂತಹ ವಾಕ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನಾದ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರೆಂಬುದಾಗಿ ಸ್ವಾಮಿ. ಹೌದು ಕರ್ತನೆ, ನೀನು ನಾವು ಬಲಹೀನರು, ನೀನು ಶಕ್ತನು ಸ್ವಾಮಿ. ಶಕ್ತಿಯುಳ್ಳ ದೇವರನ್ನು ಆರಾಧಿಸುವವರು ನಾವು ಭಾಗ್ಯವಂತರು ಸ್ವಾಮಿ. ಅದಕ್ಕಾಗಿ ಸ್ವಾಮಿ ಇದೆಲ್ಲ ಏರ್ಪಾಡು ನಮ್ಮನ್ನ ಅಸಾಧ್ಯವ ಸ್ವಾಮಿ. ಇದೆಲ್ಲವೂ ನೀನು ನಮಗೆ ಏರ್ಪಾಡು ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನಾದ ದೇವರೇ. ಈ ದಿನದ ಪ್ರಾರಂಭದಿಂದ ಸ್ವಾಮಿ ಕೊನೆಯ ದಿನದವರೆಗೆ ನಿನ್ನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವೆ, ನಿನ್ನ ಆತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸ್ತೇವೆ, ನಿನ್ನ ದೇವದೂತರ ದಂಡಗಳಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ನಿನ್ನ ಪ್ರಸನ್ನತೆಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನಾದ ದೇವರೇ. ನೀನು ಎಲ್ಲವನ್ನ ನೋಡುವಂಥ ದೇವರು, ನೀನು ಎಲ್ಲವನ್ನ ತಿಳಿದಿರ್ತಕ್ಕಂಥ ದೇವರು ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಾವು ಕೂಡಿ ಬರುವಂಥವರು ಭಾಗ್ಯವಂತರು ಸ್ವಾಮಿ. ನಿನ್ನನ್ನು ಆರಾಧಿಸುವಂತಹ ನಾವು ಅತಿ ಶ್ರೇಷ್ಠ ಎಂಬುದಾಗಿ ನೋಡ್ತೇವೆ ಸ್ವಾಮಿ. ಅಂತಹ ಸೌಭಾಗ್ಯ ನಮ್ಮ ಜೀವಿತ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನಾದ ದೇವರೇ. ಈ ಪ್ರಾರಂಭದ ದಿನದಿಂದ ಸ್ವಾಮಿ ನಿನ್ನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಸ್ವಾಮಿ ಈ ಒಂದು ಕೂಟವನ್ನು ಏರ್ಪಾಡು ಮಾಡಿರ್ತಕ್ಕಂತಹ ಎಲ್ಲ ನಿನ್ನ ಪರಮ ಭಕ್ತರಿಗಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. ಅವರು ಪಟ್ಟಿರ್ತಕ್ಕಂತಹ ಪ್ರಾಯಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ, ನನ್ನ ಕಾರ್ಯಗಳ ಮೇಲೆ ಯಾರು ಗಮನ ಕೊಡುತ್ತಲೇ ಎಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ನಿನ್ನ ಕಾರ್ಯಕ್ಕಾಗಿ ದುಡಿದಿರ್ತಕ್ಕಂತಹ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ, ಅವರನ್ನು ನಮಗೋಸ್ಕರ ನೀನು ಇಟ್ಟಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನಾದ ದೇವರೇ, ನಿನ್ನ ಸನ್ನಿಧಾನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಬರಬೇಕಾದ ಆಶೀರ್ವಾದ ಅವರಿಗೂ ಅವರ ಕುಟುಂಬ ಮಕ್ಕಳಿಗೂ ಹೇರಳವಾಗಿ ನೀನು ಅನುಗ್ರಹಿಸು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನೀನು ಹೇಳ್ತಿ ಸ್ವಾಮಿ, ನೀನು ನನ್ನ ನಾಮವನ್ನು ಅರಿತವನಾದದರಿಂದ ನಿನ್ನನ್ನು ಉದ್ಧರಿಸ್ತೇನೆ ಎಂಬುದಾಗಿ. ನಿನ್ನ ನಾಮವನ್ನು ಅರಿತಿರ್ತಕ್ಕಂತಹ ನಿನ್ನ ಮಕ್ಕಳನ್ನು ನೀನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಸ್ವಾಮಿ, ನೀನು ನಮಗೋಸ್ಕರ ಕಳಿಸಿಕೊಟ್ಟಿರ್ತಕ್ಕಂತಹ ದೈವ ಸಂದೇಶಕರುಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿನ್ನ ಆತ್ಮನ ಅಭಿಷೇಕ ನಿನ್ನ ಮಕ್ಕಳ ಮೇಲೆ ಸುರಿಯ ಮಾಡು ಸ್ವಾಮಿ. ಶಕ್ತಿಯುತವಾದ ನಿನ್ನ ವಾಕ್ಯಗಳನ್ನು ಜನರಿಗೆ ಸಾರಿ ಹೇಳುವಾಗ ಸ್ವಾಮಿ, ನಿನ್ನ ಜ್ಞಾನ ವಿವೇಕಗಳಿಂದ ಅವರನ್ನು ತುಂಬಿಸಿ ಬಲಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಯಾರು ಈ ಲೌಕಿಕವಾಗಿರ್ತಕ್ಕಂಥ ಜ್ಞಾನವನ್ನು ಹೊತ್ತುಕೊಂಡು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳದೆ ನಿನ್ನ ಪರಲೋಕ ಜ್ಞಾನವನ್ನು ಅವರು ಹೊಂದಿದವರಾಗಿ ನಮಗೆ ವಾಕ್ಯವನ್ನು ಹಂಚಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನಾದ ದೇವರೇ. ನಿನ್ನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತೇವೆ ಇಡೀ ಈ ಫಂಕ್ಷನ್ ಹಾಲಿಗಾಗಿ ಸ್ವಾಮಿ. ಕರ್ತನೆ, ಇಲ್ಲಿ ನಿನ್ನ ದೂತರ ದಂಡಿಳಿಸಿ ನಿನ್ನ ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಇನ್ನು ಬರ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸ್ತೇವೆ, ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಅವರನ್ನು ಸ್ವಾಮಿ ಸುರಕ್ಷಿತವಾಗಿ ಈ ಒಂದು ಸ್ಥಳಕ್ಕೆ ಬರುವ ಹಾಗೆ ನೀನು ಅವರ ಜೊತೆಗಾರನಾಗಿ ನಡೆಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಸರ್ವಶ್ರೇಷ್ಠವುಳ್ಳ ದೇವರೇ, ನಿನ್ನ ಹೆಸರು ಮೂಲಕ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯದಲ್ಲಿ ನೀನು ಹೇಳಿದಿ, ನೀವು ಬೇಡಿಕೊಳ್ಳಿರಿ ನಾನು ನಿಮಗೆ ಕೊಡ್ತೇನೆಂಬುದಾಗಿ ಸ್ವಾಮಿ. ನಾವು ಬೇಡುವವರು ನೀನು ಕೊಡುವಂಥ ದೇವರು ಸ್ವಾಮಿ. ಈಗ ಕರ್ತನೆ, ಈ ಕೂಟಗಳಿಗಾಗಿ ಇನ್ನೊಮ್ಮೆ ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ತೇವೆ. ಈಗ ಸ್ವಾಮಿ, ಈ ದಿನ ನಿನ್ನ ಮಹಿಮೆ ದಿನವಾಗಿ ಮಾರ್ಪಡಿಸು. ಈ ಸಮಯವು ನಿನ್ನ ವಿಶೇಷವಾದ ಸಮಯವಾಗಿ ಮಾರ್ಪಡಿಸು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನೋಡ್ತೇವೆ ಸ್ವಲ್ಪ ಸಮಯ ಮಾತ್ರ ನಮಗಿದೆ. ನೀನು ಎರಡನೇ ಸರಿ ಲೋಕಕ್ಕೆ ಬರುವಾಗ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ನಿನ್ನ ಮುಂದೆ ನಾವು ನಮ್ಮ ಸಂಪೂರ್ಣ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುವಾಗ ಕರ್ತನೆ, ನಿನ್ನ ಮಹಿಮೆಯನ್ನು ನಾವು ನೋಡ್ಲಿಕ್ಕಾಗುವಂತೆ ಸಹಾಯ ಮಾಡು. ಇದಕ್ಕೆ ವಿರುದ್ಧವಾಗಿ ಬರುವಂತಹ ಎಲ್ಲ ದುಷ್ಟ ಶಕ್ತಿಗಳು, ದುರಾತ್ಮಗಳು ಯೇಸು ನಾಮದಲ್ಲಿ ಲಯ ಮಾಡ್ತೇವೆ ಸ್ವಾಮಿ. ಕೇವಲ ನಿನ್ನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ನಮ್ಮ ಜೊತೆಗಾನಾಗಿದ್ದು ನಡೆಸು, ಬಲಪಡಿಸು, ಆಶೀರ್ವದಿಸು. ಇಲ್ಲಿವರೆಗೆ ನಮ್ಮ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ಪ್ರತಿ ಒಂದೊಂದು ಕ್ಷಣಗಳು ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅದಾದ ದೇವರೇ, ಇನ್ನೊಂದು ಆವರ್ತಿ ಈ ಒಂದು ಕೂಟದಲ್ಲಿ ಬಂದಿರತಕ್ಕಂತಹ ಸಂಗೀತ ಮಂಡಳಿಗಾಗಿ ಪ್ರಾರ್ಥಿಸ್ತೇನೆ.
ಸಂಪೂರ್ಣವಾಗಿ ನಿನ್ನ ಹತೋಟಿಗೆ ಅವರನ್ನು ಕೊಡ್ತೇನೆ ಸ್ವಾಮಿ. ಕರ್ತನಾದ ದೇವರೇ, ನಿನ್ನ ಮಹಿಮೆ ಪಡಿಸುವಾಗ, ನಿನ್ನನ್ನು ಆರಾಧಿಸುವಾಗ ಅವರ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ವಾದ್ಯವನ್ನು ನುಡಿಸ್ತಕ್ಕಂತಹ ಎಲ್ಲ ವಾದ್ಯಗಾರರನ್ನ, ಹಾಡುವಂತ ಎಲ್ಲ ಸಂಗೀತಗಾರರನ್ನ ನಿನ್ನ ಹತೋಟಿಗೆ ತರ್ತೇನೆ ಸ್ವಾಮಿ. ಕರ್ತನಾದ ದೇವರೇ, ಎಲ್ಲರನ್ನ ಮುಟ್ಟು, ಅವರ ಮೂಲಕವಾಗಿ ನಿನ್ನ ಕಾರ್ಯಗಳನ್ನ ನೀನು ಸಾಧಿಸಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಇನ್ನೊಂದು ಆವರ್ತಿ ಸ್ವಾಮಿ, ಕರೆಂಟಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಇದು ನಿನ್ನ ವಿಶೇಷವಾದ ಕೃಪೆಯಿಂದ ನಮಗೆ ಅನುಗ್ರಹಿಸಿದ ಸ್ತೋತ್ರ. ಈ ಸಿಸ್ಟಮ್ಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನಾದ ದೇವರೇ. ಯಾವುದೇ ಲೋಪ ದೋಷಗಳು ಇದರಲ್ಲಾಗದ ಹಾಗೆ ಎಲ್ಲವೂ ಸ್ವಾಮಿ ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಪ್ರತಿ ಒಂದೊಂದು ಕೆಲಸ, ಪ್ರತಿ ಒಂದೊಂದು ಕಾರ್ಯಗಳು ತಮ್ಮದು ತಾವಾಗೆ ಮಾಡ್ಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಇನ್ನೊಂದು ಆವರ್ತಿ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಿ, ನಿನಗೆ ಸ್ತೋತ್ರ ಮಾಡ್ತೇವೆ. ಕರ್ತನಾದ ದೇವರೇ, ನಮ್ಮ ಜೊತೆಗಾರನಾಗಿದ್ದು ನಡೆಸು. ಈ ಎಲ್ಲ ದಿನಗಳಲ್ಲಿ ಸ್ವಾಮಿ ನಿನ್ನ ವಿಶೇಷವಾದ ಆಶೀರ್ವಾದ, ನಿನ್ನ ವಿಶೇಷವಾದ ಜ್ಞಾನ, ನಿನ್ನ ವಿಶೇಷವಾದ ಶಕ್ತಿಯನ್ನ ನಮಗೆ ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನಾದ ದೇವರೇ, ಬರೀ ಖಾಲಿ ಹೃದಯದಿಂದ ಬಂದಿದ್ದೇವೆ, ಹಾಗೆ ಮನೆಗೆ ಹೋಗದ ಹಾಗೆ ಸ್ವಾಮಿ ನಿನ್ನ ವಾಕ್ಯ ಎನ್ನುವಂತಹ ಆ ಮನ್ನವನ್ನ ಸ್ವಾಮಿ ನಾವು ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಿಕೊಂಡು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ನಿನ್ನಲ್ಲಿ ಶ್ರೇಷ್ಠ ಮಕ್ಕಳಾಗುವ ಹಾಗೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನಾದ ದೇವರ ಇನ್ನೊಂದು ಆವರ್ತಿ, ಮುಂದಿನ ಎಲ್ಲ ಕ್ಷಣಗಳಿಗಾಗಿ, ಎಲ್ಲ ಸಮಯಗಳಿಗಾಗಿ, ಎಲ್ಲ ದಿನಗಳಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ಎಲ್ಲ ದಿನಗಳ ನಿನ್ನ ಸಹಾಯಕ್ಕಾಗಿ ನಾವು ಬೇಡ್ತೇವೆ. ನಿನ್ನ ವಿಶೇಷವಾದ ಸಹಾಯವನ್ನು ನಮಗೆ ಅನುಗ್ರಹಿಸುತ್ತಾ ನಡೆಸಬೇಕೆಂಬುದಾಗಿ ನಿನ್ನ ಕೇಳಿಕೊಳ್ತೇವೆ. ವಿಶೇಷವಾಗಿ ಸ್ವಾಮಿ ಪ್ರಕೃತಿಗಾಗಿ ನಿನ್ನ ಸನ್ನ ಪ್ರಾರ್ಥಿಸ್ತೇನೆ. ಕರ್ತನಾದ ದೇವರೇ, ಪ್ರಕೃತಿಯನ್ನು ನಿನ್ನ ಹತೋಟಿಯಲ್ಲಿ ಕೊಡ್ತೇನೆ ಸ್ವಾಮಿ. ಗಾಳಿ ನಿನ್ನ ಮಾತು ಕೇಳ್ತದೆ ಸ್ವಾಮಿ, ಸಮುದ್ರ ನಿನ್ನ ಮಾತು ಕೇಳ್ತದೆ ಸ್ವಾಮಿ, ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಎಲ್ಲವೂ ನಿನ್ನ ಕೈ ಕೆಲಸವೇ ಸ್ವಾಮಿ. ಇವೆಲ್ಲವುಗಳನ್ನ ಕರ್ತನೆ ನಿನ್ನ ಕೈಗಳಲ್ಲಿ ಸಮರ್ಪಿಸ್ತೇನೆ. ವಾತಾವರಣ, ಒಳ್ಳೆ ವಾತಾವರಣ ನಮ್ಗೆ ಅನುಗ್ರಹಿಸಿ, ಈ ಒಳ್ಳೆ ವಾತಾವರಣದಲ್ಲಿ ಸ್ವಾಮಿ ನಾವೆಲ್ಲರೂ ನಿನ್ನ ಪರಿಶುದ್ಧ ಸ್ಥಳದಲ್ಲಿ ಸೇರಿ ನಿನ್ನನ್ನು ಆರಾಧಿಸಿ ನಿನಗೆ ಮಹಿಮೆ ಪಡಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಇನ್ನೊಂದಾವರ್ತಿ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಈ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ಮತ್ತು ಸಂದೇಶಕರ ಬಂದಿರತಕ್ಕಂಥ ನಿನ್ನ ಸೇವಕರನ್ನ ಮತ್ತು ನಿನ್ನ ವಾಕ್ಯಗಳನ್ನ ಕೇಳುವುದಕ್ಕಾಗಿ ಬರ್ತಕ್ಕಂಥ ಎಲ್ಲ ಆತ್ಮಗಳನ್ನ, ವ್ಯಕ್ತಿಗಳನ್ನ ನಿನ್ನ ಕೈಗಳಲ್ಲಿ ಸಮರ್ಪಿಸ್ತೇನೆ ಸ್ವಾಮಿ. ನಾವು ಮಾಡುವಂತಹ ಆರಾಧನೆಯು ನಿನಗೆ ಮೆಚ್ಚುಗೆಯಾಗಿರಲಿ, ನಾವು ಕೇಳುವಂತಹ ವಾಕ್ಯಗಳು ನಮ್ಮ ಜೀವನಕ್ಕೆ ಉಪಯೋಗವಾಗಲಿ, ಹಾಗೆ ನಿನ್ನ ಚಿತ್ತವನ್ನ ನಮ್ಮ ಮೇಲೆ ಹೇರಳವಾಗಿ ಅನುಗ್ರಹಿಸಬೇಕೆಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂತಹ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಬೇಡಿ ಹೊಂದಿದ್ದೇವೆ ತಂದೆಯೇ. ಅಮೇನ್, ಅಮೇನ್, ಅಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಾಯಂಕಾಲದಲ್ಲಿ ಇಲ್ಲಿ ಕೂಡಿ ಬಂದಿರುವಂತ ನಿಮ್ಮೆಲ್ಲರನ್ನು ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸುವನಾಗಿದ್ದೇನೆ. ಮುಖ್ಯವಾಗಿ YEMF ಮೂಲಕ ನಡೆಯುವಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಗಾಸ್ಪಲ್ ಸಿಂಗಿಂಗ್ ಟೀಮ್ ಹುಬ್ಬಳ್ಳಿ ಬೃಂದದ ವತಿಯಿಂದ ನಾವು ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದೇವೆ. ಈ ಸಮಯದಲ್ಲಿ ಮೊದಲನೇದಾಗಿ ಒಂದೇ ಹಾಡನ್ನು ಹಾಡೋಣ, ನಾನು ಹಾಡುವೆ ಯೇಸು ಕ್ರಿಸ್ತನ ಪ್ರೀತಿಯನ್ನೆಂಬುದಾಗಿ. ನಾವು ನೋಡುತ್ತೇವೆ ದೇವರು ನಮ್ಮನ್ನು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ಆಕಾಶದಲ್ಲಿ ನೋಡುವಾಗ ಅನೇಕ ನಕ್ಷತ್ರಗಳನ್ನು ನೋಡುತ್ತೇವೆ. ಭೂಮಿ ಆಕಾಶವು ಇದು ಕರ್ತನು ಉಂಟು ಮಾಡಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಆತನು ನಮ್ಮನ್ನು ಕಾಯುವಾತನಾಗಿದ್ದಾನೆ. ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸದಾಕಾಲವೂ ನಮಗೋಸ್ಕರ ಆತನು ತಂದೆಯ ಬಲಗಡೆ ಸಿಂಹಾಸನದಲ್ಲಿ ವಿಜ್ಞಾಪನೆಯನ್ನು ಮಾಡುವವನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಈ ಹಾಡನ್ನು ಹಾಡುತ್ತಿರುವಾಗ ನೀವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಕುಳಿತುಕೊಂಡು ಈ ಹಾಡನ್ನು ವೀಕ್ಷಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಅದೇ ರೀತಿ ಘನಮಾನ ಮಹಿಮೆಯು ಯೇಸು ಕ್ರಿಸ್ತನಿಗೆ ಉಂಟಾಗಲಿ. ನಾವು ಹಾಡಿನ ಮೂಲಕ ದೇವರನ್ನು ಘನಪಡಿಸೋಣ. ಈ ಸಮಯದಲ್ಲಿ ಹಾಡನ್ನು ಹಾಡುತ್ತಿರುವಾಗ ನೀವೆಲ್ಲರೂ ಕೇಳಬೇಕೆಂಬುದಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ನಾವು ಯಾವ ರೀತಿ ಜೀವನ ಮಾಡುತ್ತೇವೆ ಅಥವಾ ಯಾವ ರೀತಿ ನಾವು ನಡೆಯುತ್ತೇವೆ, ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಾವು ಯಾರನ್ನು ಗಣಪಡಿಸುತ್ತೇವೆ ಎಂಬುದಾಗಿ ನಮ್ಮನ್ನು ನಾವು ಈ ರಾತ್ರಿ ಪರೀಕ್ಷೆ ಮಾಡಿಕೊಳ್ಳೋಣ. ಏಕೆಂದರೆ ಈ ಲೋಕವು ಅಂತ್ಯವಾಗುತ್ತದೆ. ಹೌದು, ನಾವು ನೋಡುತ್ತೇವೆ ಎರಡನೇ ಬರಣವು ಬಹಳ ಸಮೀಪವಾಗಿದೆ. ಈ ಲೋಕದ ಸ್ಥಿತಿ ನೋಡೋದಾದರೆ ನಾವು ಯಾವಾಗ ಗತಿಸಿ ಹೋಗುತ್ತೇವೋ ನಮಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಈ ಹಾಡಿನ ಮೂಲಕ ನಾವು ತಿರುಗಂಧಾವರ್ತಿ ದೇವರನ್ನು ನೆನಪಡಿಸೋಣ. ತಮ್ಮ ಮಾಡಿದ್ದೆಲ್ಲ ಮಾಡಿನಾಯ್ತೋ, ಇನ್ನೇನು ಉಳದೈತೋ
ಬಂದು ಕೇಳುತ್ತಾನಲ್ಲ ನಿನಗತಿ ಏನೋ ಏನು ತಂದಿಲ್ಲ ಹುಟ್ಟುವಾಗಲೇ ಕೊಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ತಂದಿಲ್ಲ ಹುಟ್ಟುವಾಗಲೇ ಕೊಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ತಂದಿಲ್ಲ ಕೊಯ್ಯೋದೇನಿಲ್ಲ ಏನೇನು ತಂದಿಲ್ಲ ಮಣ್ಣಿಗೆ ಸೇರುವುದು ಪಾಪವು ಇಲ್ಲದ ಪಾಪವು ಇಲ್ಲದ ಆತ್ಮ ಸ್ವರ್ಗದಲ್ಲಿ ಸೇರುವುದು ಏನು ತಂದಿಲ್ಲ ಹುಟ್ಟುವಾಗಲೇ ಕೊಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಸಾಯುವುದು ತಮ್ಮ ಆಮೇಲೆ ನ್ಯಾಯ ತೀರ್ಪುವುದು ಒಂದೇ ಸಲ ಸಾಯುವುದು ತಮ್ಮ ಆಮೇಲೆ ನ್ಯಾಯ ತೀರ್ಪು ಮನುಷ್ಯನ ಆಯಸ್ಕಾಲ ಹೆಚ್ಚಾದರೆ 80 ವರ್ಷ ಮನುಷ್ಯನ ಆಯಸ್ಕಾಲ ಹೆಚ್ಚಾದರೆ 80 ವರ್ಷ ಅರಳಿದ ಹೂವಿನಂತೆ ಅರಳಿದ ಹೂವಿನಂತೆ ಸಂಜೆಗೆ ಬಾಡುವಾಗ ಏನು ತಂದಿಲ್ಲ ಹುಟ್ಟುವಾಗಲೇ ಕೊಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಅಣ್ಣ ಏನು ತಂದಿಲ್ಲ ಹುಟ್ಟುವಾಗಲೇ ಕೊಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ತಂದಿಲ್ಲ ಸಮಯದಲ್ಲಿ ನಾವು ಇನ್ನೊಂದು ಹಾಡನ್ನು ಹಾಡುತ್ತೇವೆ, ರಾಹೋಮೆ ಕಾಟೆ ಅಗರುವ ಎಂಬುದಾಗಿ. ಈ ಲೋಕದ ಯಾತ್ರೆಯಲ್ಲಿ ನಾವು ಅನೇಕ ಕಷ್ಟಗಳನ್ನು ಎದುರಿಸುತ್ತಿರುವಾಗ ನಮಗೆ ಸಹಾಯಕನು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಜೀವಿತ ಯಾತ್ರೆಯಲ್ಲಿ ನಾವು ನಮ್ಮ ಜೀವಿತದ ಪ್ರಯಾಣದಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸುವರಾಗಿದ್ದೇವೆ. ಇದರಿಂದ ನಮಗೆ ಬಿಡುಗಡೆ ಕೊಡುವಂತವನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಬಿಡುಗಡೆಯನ್ನು ಅನುಗ್ರಹಿಸುವ ದೇವರಾಗಿದ್ದಾನೆ. ಈ ಹಾಡಿನ ಮೂಲಕ ನಾವು ತಿರುಗಿಂದಾವರ್ತಿ ದೇವರನ್ನು ಘನಪಡಿಸೋಣ.
ಅರ್ಥಗರ್ಭಿತವಾದಂತಹ ಉತ್ತಮವಾದಂತಹ ಹಾಡುಗಳನ್ನು ಹಾಡುತ್ತಾ ಆ ಹಾಡುಗಳ ಮೂಲಕವಾಗಿ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುವಂತಹ ಒಂದು ವಾತಾವರಣ. ಅಷ್ಟು ಮಾತ್ರವಲ್ಲದೆ ನಮ್ಮ ಜೀವಿತ ಅದು ಮುಂದೆ ಏನಾಗುತ್ತದೆ ಎಂಬುದರ ವಿಷಯವಾಗಿಯೂ ಚಿಂತಿಸಲಿಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಹಾಡುಗಳನ್ನಾಡಿ ಅದರಲ್ಲಿ ನಮ್ಮನ್ನು ನಡೆಸಿದಂತಹ ಗಾಸ್ಪೆಲ್ ಟ್ರಂಪೆಟ್ ಸಿಂಗಿಂಗ್ ಟೀಮ್ ಹುಬ್ಬಳ್ಳಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸುವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಸಹೋದರ ಮಾಣಿಕ್ಯರಾವ್ ಅವರು ಕೂಡ ಸುಂದರವಾದ ಒಂದು ಹಾಡನ್ನು ಆಡಿದ್ರು. ಅವರಿಗೆ ಕೂಡ ನನ್ನ ಧನ್ಯವಾದಗಳನ್ನು ನಾನು ಸಲ್ಲಿಸುವಂತವನಾಗಿದ್ದೇನೆ. ಈಗ ಇನ್ನೊಂದು ಮುಖ್ಯವಾದ ಭಾಗಕ್ಕೆ ನಾವು ಬಂದಿದ್ದೇವೆ. ಅದು ಯಾವುದು ಎಂಬುದಾಗಿ ಹೇಳಿದ್ರೆ ನಾವು ಎಲ್ಲರೂ ಎದುರು ನೋಡುತ್ತಾ ಇರುವಂತಹ ದೇವರ ವಾಕ್ಯ. ದೇವರ ವಾಕ್ಯವೇ ನಮ್ಮನ್ನು ಬದಲಾಯಿಸುವಂಥದ್ದು, ದೇವರ ವಾಕ್ಯವೇ ನಮಗೆ ನಿರೀಕ್ಷೆ ಕೊಡುವಂಥದ್ದು. ಹಾಗಾಗಿ ದೇವರ ಆ ಸಜೀವವಾದ ವಾಕ್ಯವನ್ನು ಗಮನಿಸುವುದಕ್ಕಾಗಿರುವಂತಹ ಒಂದು ಸಂದರ್ಭ ಇದು. ಆದರೆ ಆ ದೇವರ ವಾಕ್ಯವನ್ನು ಈ ಸಂದರ್ಭದಲ್ಲಿ
ಇಬ್ಬರು ಆ ಕರ್ತನ ಸೇವಕರು ನಮಗೆ ನೀಡಲಿಕ್ಕಿದ್ದಾರೆ. ದೇವರ ಅವರ ಮೂಲಕವಾಗಿ ನಮಗೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಂತರ್ದೇಶೀಯ ಮಟ್ಟದಲ್ಲಿ ಕರ್ತನ ಮಹಿಮೆಗೆ ಆಗಿ ಪ್ರಯೋಜನವಾಗುತ್ತಾ ಇರುವಂತಹ ಸುವಾರ್ತಿಕರಾಗಿರುವಂತಹ ಜೋಸ್ ಮ್ಯಾಥ್ಯೂ ಮ್ಯಾಂಗ್ಲೂರ್ ಅವರು ಮೊದಲು ನಮಗೆ ದೇವರ ವಾಕ್ಯವನ್ನು ನೀಡಲಿಕ್ಕಿದ್ದಾರೆ. ನಂತರ ಇನ್ನೊಂದು ಸಂದೇಶವು ಕೂಡ ಇರುತ್ತದೆ, ಅದು ಕೇರಳದಿಂದ ಇಲ್ಲಿಗೆ ಆಗಮಿಸಿರುವಂತಹ ಸಿಎಂ ಜಾಕಬ್ ಎಂಬ ಸಹೋದರ ಅವರು ನಮಗೆ ದೇವರ ವಾಕ್ಯವನ್ನು ನೀಡಲಿಕ್ಕಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರನ್ನು 9 ಗಂಟೆ ಒಳಗಾಗಿ ನಾವು ನಿಮ್ಮನ್ನು ಕಳಿಸಿಕೊಡಲಿಕ್ಕೆ ಸಂತೋಷವುಳ್ಳವರಾಗಿದ್ದೇವೆ. ಆದರೆ 2-2 ವ್ಯಕ್ತಿಗಳಿಂದ ದೇವರ ವಾಕ್ಯವನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಗಮನಿಸೋಣ. ದೇವರ ವಾಕ್ಯಕ್ಕೆ ನಾವು ಹೋಗುವುದಕ್ಕೆ ಮುಂಚಿತವಾಗಿ ತಡವಾಗಿ ಕೆಲವರು ಬಂದಿದ್ದೀರಾ, ನಿಮ್ಮೆಲ್ಲರನ್ನು ಕೂಡ ಮತ್ತೊಂದು ಸಾರಿ ಯೇ ಸ್ವಾಮಿ ಹೆಸರಿನಲ್ಲಿ ಸ್ವಾಗತಿಸಲಿಕ್ಕೆ ಮತ್ತು ಸಾರಿ ನಾನು ಮನಸ್ಸು ಮಾಡುತ್ತೇನೆ. ನಿಮ್ಮ ಆಗಮನಕ್ಕಾಗಿ ದೇವರನ್ನು ಕೊಂಡಾಡುತ್ತೇನೆ. ಈಗ ಬೀದರ್ಗೆ ಸಮೀಪವಾಗಿರುವಂತಹ ಒಂದು ಹಳ್ಳಿ ಸಂಗನಹಳ್ಳಿ ಎಂಬುದಾಗಿ, ಅಲ್ಲಿ ಕರ್ತನ ಸೇವೆಯಲ್ಲಿ ನಿರತರಾಗಿರುವಂತಹ ಸಹೋದರ ರಾಜ್ಕುಮಾರ್ ಅವರು ಮುಂದೆ ಬಂದು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುತ್ತಾರೆ. ನಂತರ ಸುವಾರ್ತಿಕರಾಗಿರುವಂತಹ ಜೋಸ್ ಮಾಥ್ಯೂಸ್ ಅವರು ದಯಮಾಡಿ ಮುಂದೆ ಬರಬೇಕು, ಅವರು ದೇವರ ವಾಕ್ಯವನ್ನು ನೀಡಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆ ಸಂದೇಶ ಕೂಡ ಆದ ಮೇಲೆ ಮತ್ತೊಂದು ಸಾರಿ ಪದೇ ಪದೇ ನಾನು ಬರಬೇಕಾದ ಅಗತ್ಯವಿಲ್ಲ. ಗಾಸ್ಪೆಲ್ ಟ್ರಂಪೆಟ್ ಸಿಂಗಿಂಗ್ ಟೀಮ್ನವರು ಒಂದು ಸಂದೇಶದ ನಂತರ ಮತ್ತೆ ಬಂದು ಒಂದು ಹಾಡು ನಮಗೋಸ್ಕರ ಹಾಡಬೇಕು ಎಂಬುದಾಗಿ ನಾನು ವಿನಂತಿಸುವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಚು ಮಾಡಿರುವಂತಹ ಸರ್ವಶಕ್ತನು ಆಗಿರುವ ನಮ್ಮ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಅನಂತ ಅನಂತ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂಜೆ ವೇಳೆಯಲ್ಲಿ ಕರ್ತನೆ ಸ್ವಾಮಿ, ನಾವು ನಿನ್ನ ಪ್ರಸನ್ನತೆಯಲ್ಲಿ ಬರುವ ಹಾಗೆ ನೀನು ಮಾಡಿರುವಂತಹ ಕೃಪೆಗಾಗಿ ನಿನಗೆ ಸ್ತೋತ್ರ. ಅನೇಕ ದಿವಸಗಳಿಂದ ಪ್ರಾರ್ಥಿಸಿದ ಹಾಗೆ ಸ್ವಾಮಿ, ಬೀದರ್ನಲ್ಲಿ ಇಂತಹ ಕೂಟವನ್ನು ಮಾಡುವಂತಹ ಕೃಪೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ಸಹೋದರ ಜೋಸ್ ಮ್ಯಾಥ್ಯೂಸ್ ಮಂಗಳೂರು ಅವರು ನಿನ್ನ ಸಂದೇಶವನ್ನು ಕೊಡುವಾಗ ಅವರ ಸಂದೇಶವು ಪ್ರತಿಯೊಬ್ಬರ ಹೃದಯದಲ್ಲಿ ಮಾತಾಡುವ ರೀತಿಯಲ್ಲಿ ನೀನು ಸಹಾಯ ಮಾಡು. ಹಾಗೆ ಅವರಾದ ಮೇಲೆ ಸಿಎಂ ಜೇಕಬ್ ಸಾ ಸಂದೇಶವನ್ನು ಕೊಡುವಾಗ ಅವರೊಂದಿಗೂ ಕೂಡ ಕರ್ತನೆ ನಿನ್ನ ಮಾತನಾಡಿ ಅವರುಗಳು ಹೇಳುವಂತಹ ಪ್ರತಿಯೊಂದು ವಾಕ್ಯವು ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ ಮಾತಾಡುವ ಹಾಗೆ, ಅಲಗು ನೊಟ್ಟಂತಾಗುವ ಹಾಗೆ, ಪಾಪದಿಂದ ಬಿಡುಗಡೆ ಹೊಂದುವ ಹಾಗೆ, ರಕ್ಷಣೆಯ ಮಾರ್ಗದಲ್ಲಿ ಬರುವ ಹಾಗೆ ಪ್ರತಿಯೊಬ್ಬರನ್ನ ನಿನ್ನ ಕೃಪೆಯಿಂದ ತುಂಬಿಸು ಸ್ವಾಮಿ. ಅನೇಕ ಹಳ್ಳಿಗಳಿಂದ, ಅನೇಕ ಕಾಲನಿಗಳಿಂದ ಅನೇಕ ಜನರನ್ನ ಬರುವ ಹಾಗೆ ನೀನು ಮಾಡಿರುವಂತಹ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಕರ್ತನೆ, ನಾವು ನಿನಗೆ ಮಹಿಮೆ ಪಡಿಸುತ್ತೇವೆ, ನಿನ್ನನ್ನು ಕೃತಜ್ಞತೆ ಸಲ್ಲಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಕೀರ್ತಿಸುತ್ತೇವೆ ಸ್ವಾಮಿ. ನಿನ್ನನ್ನು ಎಷ್ಟು ಹೊಗಳಿದರೂ ಕರ್ತನೆ ಸಾಲದು ಸ್ವಾಮಿ. ಹೀಗಾಗಿ ನಮ್ಮನ್ನು ನಾವು ನಿನಗೆ ಸಮರ್ಪಿಸುತ್ತೇವೆ ಕರ್ತನೆ. ಈ ಸಾರಿ ಕರ್ತನೆ, ಸಹೋದರ ಜೋಸ್ ಮ್ಯಾಥ್ಯೂಸ್ ಮಂಗಳೂರಿನವರು ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನು ಹೊರಡಿಸುವಾಗ, ನಿನ್ನ ವಾಕ್ಯವನ್ನು ಹಂಚುವಾಗ ಸ್ವಾಮಿ, ಅವರ ಬಾಯಿಗೆ ಬಾಯಿ ನೀನಾಗಿದ್ದು, ತುಟಿಗೆ ತುಟಿ ನೀನಾಗಿದ್ದು ಸ್ವಾಮಿ, ಹೇಳುವಂತ ಒಂದೊಂದು ಮಾತುಗಳನ್ನ, ಒಂದೊಂದು ವಾಕ್ಯಗಳನ್ನ ಸ್ವಾಮಿ ನಮ್ಮ ಹೃದಯಗಳಲ್ಲಿ ಬಂದಿರತಕ್ಕಂಥ ಎಲ್ಲರ ಹೃದಯಗಳಲ್ಲಿ ಮಾತಾಡುವ ರೀತಿಯಲ್ಲಿ ನೀನು ಕೃಪೆ ಮಾಡಿ ನಡೆಸ್ತ ಬರಬೇಕೆಂಬುದಾಗಿ ನಮ್ಮ ರಕ್ಷಕನು ಕಾರ್ಯಕರ್ತನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರದಿಂದ ನಂಬಿಕೆ ನಿರೀಕ್ಷೆಯೊಡನೆ ಬೇಡಿ ಹೊಂದೇವರ ಸ್ವಾಮಿ, ಆಮೇನ್. ಜಗದ್ ರಕ್ಷಕನಾಗಿ ಸುಮಾರು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಮನುಷ್ಯವರ್ಗದ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನು ಶಿಲುಬೆಯ ಮೇಲೆ ಕೊಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಪರಲೋಕಕ್ಕೆ ಏರಿ ಹೋದಂತಹ ಸೃಷ್ಟಿಕರ್ತನು ಮಾನವನ ರಕ್ಷಕನೂ ಆದ ಶ್ರೀ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬಂದು ಸೇರಿರುವಂತಹ ನನ್ನ ಎಲ್ಲಾ ಪ್ರಿಯ ಸಹೋದರ ಸಹೋದರಿಯರಿಗೂ ಮಿತ್ರರಿಗೂ ನನ್ನ ವಂದನೆಯನ್ನು ತಿಳಿಸಿಕೊಳ್ಳುತ್ತೇನೆ. ಸುಮಧುರವಾದಂತಹ ಸಂಗೀತಗಳನ್ನು ಕೇಳಿಸುತ್ತಾ ಆ ಮೂಲಕವಾಗಿ ಇದೇ ಯೇಸು ಕ್ರಿಸ್ತನು ಮನುಕುಲಕ್ಕೋಸ್ಕರ ಮಾಡಿದ ಅನೇಕ ಗುಣಗಳನ್ನು ರಕ್ಷಣಾ ಕಾರ್ಯಗಳನ್ನು ಇಲ್ಲಿ ನಾವು ಕೇಳಿದಂತಹ ಒಂದೊಂದು ಹಾಡಿನ ಸಾಲುಗಳಿಂದಲೂ ನಾವು ಕೇಳುತ್ತಾ ಬಂದಿದ್ದೇವೆ.
ಅದೇ ಆಲೋಚನೆಯನ್ನು ಮುಂದುವರಿಸುವುದಕ್ಕಾಗಿ ಒಂದು ವೇದ ಭಾಗವನ್ನು ಈ ಸಾಯಂಕಾಲದಲ್ಲಿ ನಿಮ್ಮ ಮುಂದೆ ಪ್ರಾಥಮಿಕವಾಗಿ ಓದಿಕೊಳ್ಳುವುದಕ್ಕೆ ನಾನಿಷ್ಟಪಡುತ್ತೇನೆ. ಶ್ರೀ ಯೋಹಾನನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ 4ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ಪ್ರಾರಂಭವಾಗಿ ನಾನು ಓದಿಕೊಳ್ಳುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಾಕ್ಯದಿಂದ, ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯದ ಸೀಮೆಗೆ ಸೇರಿದ ಸುಖರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿಯಿತ್ತು. ಏಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನಮ್ಮಲ್ಲಿ ಅನೇಕರಿಗೆ ಬಹಳ ಸುಪರಿಚಿತವಾದಂತಹ ಒಂದು ವೇದ ಭಾಗವಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂತಹ ಸಂದರ್ಭದಲ್ಲಿ ಸಮಾರಿಯ ಪಟ್ಟಣವನ್ನು ಹಾದು ಹೋಗುತ್ತಿರುವಂತಹ ಸನ್ನಿವೇಶದಲ್ಲಿ ನಡೆದು ಬಳಲಿದವನಾಗಿ ದಾರಿಯ ಮಗ್ಗುಲಲ್ಲಿದ್ದಂತಹ ಒಂದು ಬಾವಿಯ ಬಳಿಯಲ್ಲಿ ಆತನು ಕೂತುಕೊಂಡನು ಎಂಬುದಾಗಿ. ಇದೇ ವೇದಭಾಗವನ್ನು ನಾವು ಮುಂದೆ ಓದುತ್ತಾ ಬರುವುದಾದರೆ, ಆತನು ಆ ರೀತಿಯಾಗಿ ಕುಳಿತುಕೊಂಡ ಕೆಲವೇ ಕ್ಷಣಗಳಲ್ಲಿ ಸಮಾರ್ಯದ ಒಬ್ಬ ಹೆಂಗಸು ನೀರು ಸೇದುವುದಕ್ಕಾಗಿ ಅದೇ ಬಾವಿಯ ಬಳಿಗೆ ಬಂದಳು. ಆಕೆಯೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದಂತಹ ಶ್ರೀ ಯೇಸು ಕ್ರಿಸ್ತನು ಪರಲೋಕದ ದಿವ್ಯ ಮರ್ಮವಾದಂತಹ ಆರಾಧನೆ ಎಂಬ ವಿಷಯವನ್ನು ಬಹಳ ಉತ್ತಮ ರೀತಿಯಲ್ಲಿ ಆಕೆಗೆ ಬೋಧಿಸಿಕೊಟ್ಟು ಆಕೆ ಮುಖಾಂತರವಾಗಿ ಬರಲಿಕ್ಕಿರುವಂತಹ ಈ ಯೇಸು ಕ್ರಿಸ್ತನ ಸತ್ಯ ಸುವಾರ್ತೆಯು ಅನೇಕರ ಕಿವಿಗಳಿಗೆ ತಲುಪುವುದಕ್ಕೆ ಆಕೆ ಕಾರಣಭೂತಳಾದನು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ನನ್ನ ಮುಂದೆ ಇರುವಂತಹ ಈ ಕೊಂಚ ಸಮಯದಲ್ಲಿ ನಾವು ಓದಿ ಕೇಳಿದಂತಹ ಈ ವೇದ ಭಾಗದಿಂದಲೂ, ಯೋಹಾನನ ಸುವಾರ್ತೆಯ 4ನೇ ಅಧ್ಯಾಯದ ಇತರ ವಾಕ್ಯಗಳಿಂದಲೂ ಈ ಯೇಸು ಕ್ರಿಸ್ತನ ವಿಷಯವಾಗಿರುವಂತಹ ಕೆಲವೊಂದು ಅಂಶಗಳನ್ನು ನಿಮಗೆ ಮನದಟ್ಟ ಮಾಡುವುದಕ್ಕೋಸ್ಕರ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರಾಥಮಿಕವಾಗಿ ನಾವಿಲ್ಲಿ ಕಾಣುವಂತಹ ಒಂದು ವಿಷಯ, ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ನಡೆಯುತ್ತಾ ಇದ್ದಾನೆ. ಈ ಯೇಸು ಕ್ರಿಸ್ತನು ಯಾರು ಎಂಬಂಥದ್ದು ಒಂದು ವೇಳೆ ಅಂದಿದ್ದಂತಹ ಜನರಿಗೆ ಮಾತ್ರವಲ್ಲ, ಕಳೆದ 2000 ವರ್ಷಗಳಲ್ಲಿ ಲೋಕದ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಒಮ್ಮೆಯಲ್ಲ ಇನ್ನೊಮ್ಮೆ ತನ್ನ ಜೀವಿತದಲ್ಲಿ ಹಾಕಿಕೊಂಡಂತಹ ಒಂದು ಸ್ವಾಭಾವಿಕ ಪ್ರಶ್ನೆಯೇ ಆಗಿದೆ. ಈತನನ್ನೊಬ್ಬ ದಿವ್ಯ ಪುರುಷನು ಎಂಬುದಾಗಿ ಅನೇಕರು ವರ್ಣಿಸುತ್ತಾರೆ, ಉತ್ತಮ ಬೋಧಕನು ಎಂಬುದಾಗಿ ಇನ್ನು ಕೆಲವರು ಹೇಳುತ್ತಾರೆ, ಆತ್ಮೀಕನಾದಂತಹ ಒಬ್ಬ ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಮತ್ತೆ ಕೆಲವರು ಹೇಳುತ್ತಾರೆ, ಈತನು ಸಾಕ್ಷಾತ್ ದೇವರು ಎಂಬುದಾಗಿ ಕೆಲವರು ಹೇಳುವಾಗ ಕೆಲವು ದಿವ್ಯ ಶಕ್ತಿಗಳನ್ನು ಹೊಂದಿದಂತಹ ಒಬ್ಬ ದಿವ್ಯ ಪುರುಷನು ಮಾತ್ರವೇ ಎಂಬುದಾಗಿ ಇನ್ನು ಕೆಲವರು ಹೇಳುತ್ತಾರೆ. ಹೀಗೆ ಈತನ ವಿಷಯವಾಗಿ ಮನುಷ್ಯನು ತನ್ನದೇ ಆದ ಸಂಕಲ್ಪದಲ್ಲಿ ಅನೇಕ ವಿಷಯಗಳನ್ನು ಅನೇಕ ಅನಿಸಿಕೆಗಳನ್ನು ಹೊಂದಿಕೊಂಡವನಾಗಿದ್ದಾನೆ. ಆದರೆ ಈ ವ್ಯಕ್ತಿಯ ಕುರಿತಾಗಿ ನಾನು ಹೇಳುತ್ತಿರುವಂತಹ ಈ ಯೇಸು ಕ್ರಿಸ್ತನ ವಿಷಯವಾಗಿ ಪರಿಶುದ್ಧ ಸತ್ಯವೇದ ಗ್ರಂಥವೇ ಬಹಳ ಸ್ಪಷ್ಟವಾಗಿ ನಮಗೆ ಬೋಧಿಸುವಂತದ್ದನ್ನು ನಾವು ನೋಡುತ್ತೇವೆ. ಈತನ ವಿಷಯವಾಗಿ ನಾವು ನೋಡುವುದಾದರೆ, ಈತನು ಎಲ್ಲಕ್ಕೂ ಸೃಷ್ಟಿಕರ್ತನಾಗಿರುವ ದೇವರು ಎಂಬುದಾಗಿಯೂ, ಎಲ್ಲವೂ ಆತನಿಂದಲೇ ಸೃಷ್ಟಿಸಲ್ಪಟ್ಟಿತ್ತು, ಆತನಿಲ್ಲದೆ ಯಾವುದು ಸೃಷ್ಟಿಸಲ್ಪಡಲಿಲ್ಲ ಎಂಬುದಾಗಿ ವೇದ ಭಾಗದ ಒಂದು ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ವಿಶುದ್ಧ ಪೌಲನು ಫಿಲಿಪ್ಪಿಯದವರಿಗೆ ಪತ್ರಿಕೆ ಬರೆಯುವಾಗ ಅದರ 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಆತನು ಬರೆಯುತ್ತಾನೆ, ಆತನು ಸಾಕ್ಷಾತ್ ದೇವರಾಗಿದ್ದರು ದೇವರೊಂದಿಗೆ ಸರಿಸಮಾನ ಎನಿಸಿಕೊಳ್ಳದೆ ಮನುಷ್ಯ ರೂಪವನ್ನು ತಾಳಿ ದಾಸನ ರೂಪವನ್ನು ಹೊತ್ತುಕೊಂಡು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಹೀಗೆ ಈ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ಅತಿ ಉತ್ತಮ ರೀತಿಯಲ್ಲಿ ಹೇಳುತ್ತಿರುವಂತಹ ಸತ್ಯವೇದದಿಂದಲೇ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಈತನು ಸಾಕ್ಷಾತ್ ಸೃಷ್ಟಿಕರ್ತನೇ ಆಗಿದ್ದಾನೆ, ಎಲ್ಲಕ್ಕಿಂತಲೂ ಮೊದಲೇ ಇದ್ದವನಾಗಿದ್ದಾನೆ, ಎಲ್ಲಕ್ಕೂ ಮೂಲ ಕರ್ತನಾಗಿದ್ದಾನೆ, ಸರ್ವಶಕ್ತನು ಸರ್ವಜ್ಞಾನಿಯೂ ಸರ್ವವ್ಯಾಪಿಯೂ ಆಗಿರುವಂತಹ ಒಬ್ಬ ದೇವರಾಗಿದ್ದಾನೆ ಎಂಬುದಾಗಿ. ಹೀಗೆ ಸಾಕ್ಷಾತ್ ಸೃಷ್ಟಿಕರ್ತನಾಗಿರುವವನು
ಒಬ್ಬ ಸೃಷ್ಟಿಯ ರೂಪದಲ್ಲಿ ಈ ಲೋಕಕ್ಕೆ ಬಂದು ಈ ಲೋಕದ ಮೇಲೆ ಅಂದರೆ ಈ ಭೂಮಿಯ ಮೇಲೆ ನಡೆದಾಡಿದನು ಎಂಬಂಥದ್ದು ಯಥಾರ್ಥವಾಗಿ ಮಾನವನು ಚಿಂತಿಸಬೇಕಾದಂತಹ ಒಂದು ವಿಷಯ. 1960ರ ದಶಕಗಳಲ್ಲಿ ಪ್ರಥಮ ಬಾರಿಗೆ ಅಮೆರಿಕ ದೇಶದಿಂದ ಕೆಲವು ವ್ಯೋಮಯಾನಿಗಳು ಚಂದ್ರಲೋಕಕ್ಕೆ ಪ್ರಯಾಣ ಮಾಡಿ ಚಂದ್ರನ ಮೇಲೆ ಅವರು ನಡೆದಾಡಿದಾಗ ಅದು ಮಾನವನನ್ನು ಚಕಿತಗೊಳಿಸಿದಂತಹ ಅದ್ಭುತಪಡಿಸಿದಂತಹ ಒಂದು ದೊಡ್ಡ ಸಂದೇಶವೇ ಆಗಿತ್ತು. ಮಾನವನು ಈ ಚಂದ್ರನ ಮೇಲೆ ನಡೆದಾಡುವುದು ಸಾಧ್ಯವೋ ಎಂಬುದಾಗಿ ಅನೇಕ ವಿಜ್ಞಾನಿಗಳು ಅನೇಕ ಖಗೋಳ ಶಾಸ್ತ್ರಿಗಳು ಎಷ್ಟೋ ಬಾರಿ ಹಾಕಿದ ಪ್ರಶ್ನೆಗೆ ಒಂದು ಉತ್ತರವಾಗಿ ಮಾನವನು ಚಂದ್ರನ ಮೇಲೆ ಪ್ರಪ್ರಥಮ ಬಾರಿಗೆ ನಡೆದಾಡಿದನು ಎಂಬಂಥದ್ದು ಇಂದು ಚರಿತ್ರೆಯ ಪುಟಗಳಲ್ಲಿ ಸೇರಿಸಲ್ಪಟ್ಟಂತಹ ಒಂದು ವಿಷಯವಾಗಿದೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಅದಕ್ಕಿಂತಲೂ ದೊಡ್ಡ ಒಂದು ವಿಷಯ ಎಂಬುದಾಗಿ ಹೇಳಿದರೆ ಈ ಚಂದ್ರಗೋಳಕ್ಕಿಂತಲೂ ವ್ಯೋಮ ಮಂಡಲಕ್ಕಿಂತಲೂ ಅತ್ಯುನ್ನತನಾಗಿ ಇದೆಲ್ಲವನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದಂತಹ ದೇವರು ಈ ಭೂಮಿ ಎಂಬಂತಹ ಪುಟ್ಟ ಗೋಳದ ಮೇಲೆ ನಡೆದಾಡಿದನು ಎಂಬಂಥದ್ದೇ ಮಾನವನಿಗೆ ಯಥಾರ್ಥವಾಗಿ ಸಿಹಿ ತರುವಂತಹ ಒಂದು ಸುದ್ದಿಯಾಗಿರಬೇಕು. ಸಾಧಾರಣವಾಗಿ ಯಾವುದೇ ಒಬ್ಬ ಉನ್ನತ ವ್ಯಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ಳುವಾಗ, ಒಂದು ವೇಳೆ ನಮ್ಮ ದೇಶವನ್ನು ಆಳುವಂತ ಪ್ರಧಾನಿಯವರಾಗಿರಬಹುದು ಅಥವಾ ನಮ್ಮ ದೇಶದ ರಾಷ್ಟ್ರಪತಿಯವನಾಗಿರಬಹುದು, ಭಾರತ ದೇಶದ ಯಾವುದೇ ಮೂಲೆಯಲ್ಲಿಯೂ ಯಾವುದೇ ಬೀದಿಯಲ್ಲಿಯೂ ಸ್ವತಂತ್ರರಾಗಿ ನಡೆಯುವುದಕ್ಕೆ ಅವರಿಗೆ ಪೂರ್ಣ ಹಕ್ಕಿದ್ದರೂ ಆ ರೀತಿಯಾಗಿ ನಡೆಯುವಂಥದ್ದು ಬಹಳ ಅಸ್ವಾಭಾವಿಕವಾದಂತಹ ಒಂದು ವಿಷಯ ಮಾತ್ರವಾಗಿದೆ. ಎಲ್ಲಿಯಾದರೂ ಯಾವುದಾದರೂ ಒಂದು ಕಾರ್ಯಕ್ರಮಕ್ಕೋಸ್ಕರ ನಮ್ಮ ರಾಷ್ಟ್ರಪತಿಯವರು ನಮ್ಮ ಊರಿಗೆ ಆಗಮಿಸಿ ನಮ್ಮ ಊರಿನಲ್ಲಿರುವಂತಹ ಒಂದು ಬೀದಿಯಲ್ಲಿ ಸ್ವಲ್ಪ ಹೊತ್ತು ಅವರು ನಡೆದಾಡಿದರೆ ಆ ಬೀದಿಯು ಒಂದು ವೇಳೆ ಬಹಳ ಭಾಗ್ಯವಂತವಾದಂತಹ ಒಂದು ಬೀದಿಯಾಗಿ ಕರೆಯಲ್ಪಡಬಹುದು. ಆ ರಾಷ್ಟ್ರಪತಿಯವರ ಹೆಸರಿನಿಂದ ಅದು ಗುರುತಿಸಲ್ಪಡಬಹುದು. ರಾಷ್ಟ್ರಪತಿ ನಡೆದಂತಹ ದಾರಿ ಎಂಬುದಾಗಿ ಅನೇಕರು ಅದರಲ್ಲಿ ಹೆಮ್ಮೆ ಪಡಬಹುದು. ಅದೇ ರೀತಿಯಲ್ಲಿ ಇಡೀ ಪ್ರಪಂಚವನ್ನ ಸೃಷ್ಟಿಸಿದಂತಹ ದೇವರು, ಇಡೀ ಲೋಕಕ್ಕೆ ಒಡೆಯನಾಗಿರುವಂತಹ ದೇವರು, ಸಾಕ್ಷಾತ್ ಸೃಷ್ಟಿಕರ್ತನಾಗಿರುವಂತಹ ದೇವರು ತನ್ನ ಸೃಷ್ಟಿಗಳಲ್ಲಿ ಒಂದು ಸಣ್ಣ ಸೃಷ್ಟಿಯಾಗಿರುವಂತಹ ಒಂದು ಪುಷ್ಟ ಸೃಷ್ಟಿಯಾಗಿರುವಂತಹ ಈ ಭೂಗೋಳದ ಮೇಲೆ ನಡೆದಾಡುವುದಕ್ಕೋಸ್ಕರ ಮಾನವ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೆನೆಸುವುದಾದರೆ ಈ ಭೂಲೋಕವು ಈ ಭೂಮಿಯು ಎಷ್ಟು ಭಾಗ್ಯವಂತವಾದಂತಹ ಒಂದು ಗೋಳವಾಗಿದೆ ಎಂಬುದನ್ನ ನಾವು ಅಲ್ಲಗಳೆಯಬಾರದು ಪ್ರಿಯರೇ. ಭೂಮಿಯು ಬರೇ ವಸ್ತು ಮಾತ್ರವೇ, ಆದರೆ ಭೂಮಿಯು ಭಾಗ್ಯವುಳ್ಳ ಭೂಮಿ ಎಂಬುದಾಗಿ ನಾವು ಹೇಳಬೇಕಾದರೆ ಅದರ ಯಥಾರ್ಥ ಭಾಗ್ಯತೆಯು ಆ ಭೂಮಿಯಲ್ಲಿ ವಾಸವಾಗಿರುವಂತಹ ಆ ಭೂಮಿಯನ್ನು ಆಳುತ್ತಿರುವಂತಹ ಮಾನವನಿಗೆ ಸಲ್ಲತಕ್ಕದ್ದಾಗಿದೆ. ನಾನು ಹೇಳುತ್ತಾ ಬರುವಂತಹ ವಿಷಯ, ಸೃಷ್ಟಿಕರ್ತನಾದ ದೇವರು ಮಾನವ ರೂಪವನ್ನು ತಾಳಿ ಮಾನವನು ವಾಸಿಸುವುದಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಂತಹ ಈ ಭೂಗೋಳದ ಮೇಲೆ ನಡೆದಾಡಿದನು ಎಂಬಂಥದ್ದು ಮಾನವನಿಗೆ ಆಶ್ಚರ್ಯಕರವಾದಂತಹ ಒಂದು ಸಂಗತಿಯಾಗಿದ್ದರೂ ಅದು ಯಥಾರ್ಥವಾದ ವಿಷಯವೇ ಆಗಿದೆ. ಅದನ್ನೇ ಈ ವೇದ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ನೋಡುವರಾಗಿದ್ದೇವೆ. ಯಾಕಾದರೂ ಸೃಷ್ಟಿಕರ್ತನಾಗಿರುವ ದೇವರು ಈ ರೀತಿಯಾಗಿ ಮನುಷ್ಯರ ಮಧ್ಯದಲ್ಲಿ ಮನುಷ್ಯನು ವಾಸವಾಗಿರುವ ಗೋಳದ ಮೇಲೆ ನಡೆದಾಡಬೇಕಾಗಿತ್ತು? ಅದಕ್ಕಿರುವುದು ಒಂದೇ ಒಂದು ಉತ್ತರ. ಅಪೋಸ್ತಲನಾದ ಶ್ರೀ ಪೌಲನು ತಿಮೋಥೆಯನಿಗೆ ಪತ್ರಿಕೆ ಬರೆಯುವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಪಾಪಿಗಳನ್ನು ಹುಡುಕಿಕೊಂಡು ಅವರಿಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿಯೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿಯೇ. ಇಂದು ಈ ಲೋಕದಲ್ಲಿ ಪಾಪವೆಂಬ ಸಮಸ್ಯೆಯಿಂದ ತೊಳಲಾಡುತ್ತಿರುವಂತಹ ಮಾನವ ಜಾತಿಯನ್ನು ಅವರ ಪಾಪದ ಸಮಸ್ಯೆಯಿಂದ ಬಿಡಿಸುವುದಕ್ಕೆ ಬೇರೆ ಯಾವುದೇ ಮಾರ್ಗವಿಲ್ಲದಿರುವಾಗ, ಬಡತನದಲ್ಲಿರುವವರನ್ನು ಬಿಡಿಸುವುದಕ್ಕೆ ಸರ್ಕಾರವು ಪದ್ಧತಿಗಳನ್ನು ಹಾಕುತ್ತದೆ, ರೋಗಿಗಳಿಗೆ ವಾಸಿ ಮಾಡುವುದಕ್ಕೆ ವೈದ್ಯ ಶಾಸ್ತ್ರವು ಅನೇಕ ಪದ್ಧತಿಗಳನ್ನು ಹಾಕುತ್ತದೆ, ಬೇರೆ ರೀತಿಯಲ್ಲಿ ಕಷ್ಟಪಡುವವರಿಗೆ ಸಹಾಯ ಮಾಡುವುದಕ್ಕೆ ಅನೇಕ ಸಂಘ ಸಂಸ್ಥೆಗಳಿದೆ, ವಿದ್ಯಾಭ್ಯಾಸವಿಲ್ಲದವರಿಗೆ ವಿದ್ಯೆ ಕೊಡುವುದಕ್ಕೆ ವಿದ್ಯಾಪೀಠಗಳಿವೆ. ಹೀಗೆ ಎಲ್ಲಾ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಉತ್ತರವು ಈ ಭೂಮಿಯಲ್ಲಿರುವಾಗ ಮಾನವರಲ್ಲಿ ಯಾರು ಯಾರಿಗೂ ಎಂದಿಗೂ ಒಂದು ಪರಿಹಾರ ಕೊಡಲಿಕ್ಕೆ ಅಸಾಧ್ಯವಾಗಿರುವಂತಹ ಅತಿ ಘೋರವಾದ ಸಮಸ್ಯೆಯೇ ಪಾಪವೆಂಬಂತಹ ಸಮಸ್ಯೆ. ಈ ಪಾಪವೆಂಬ ಸಮಸ್ಯೆಯಿಂದ ಮನುಷ್ಯನಿಗೆ ಒಂದು ಪರಿಹಾರ ಕೊಡಬೇಕಾದರೆ ಮನುಷ್ಯನನ್ನು ಸೃಷ್ಟಿಸಿದಂತಹ ಸಾಕ್ಷಾತ್ ಸೃಷ್ಟಿಕರ್ತನೇ ಮಾನವ ರೂಪವನ್ನು ತಾಳಿಕೊಂಡು ಈ ಲೋಕಕ್ಕೆ ಬರಬೇಕಾದದ್ದು ಅತ್ಯಗತ್ಯವಾಗಿತ್ತು. ನನ್ನನ್ನು ಕೇಳುತ್ತಿರುವಂತಹ ನನ್ನ ಪ್ರಿಯ ಮಿತ್ರರೇ,
ಈ ಸಾಯಂಕಾಲದಲ್ಲಿ ನಿಮ್ಮೊಂದಿಗೆ ಈ ವಿಷಯವನ್ನು ಸ್ಪಷ್ಟವಾಗಿ ಎತ್ತಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಈ ಭೂಮಿಯ ಮಣ್ಣಿನಲ್ಲಿ ಈ ಭೂಮಿಯಲ್ಲಿರುವಂತಹ ಅನೇಕ ಬೀದಿಗಳಲ್ಲಿ ಸಮಾರಿಯದ ಸೀಮೆಯಲ್ಲಿ ಆತನು ನಡೆದಾಡಿದ್ದರೆ ಅದು ಮನುಕುಲದ ಪಾಪ ಪರಿಹಾರಾರ್ಥವಾಗಿ. ಆ ಒಂದು ಕಾರಣದಿಂದ ಮಾತ್ರವೇ ಇಂದು ನಮ್ಮ ಪಾಪಗಳಿಗೆ ಪರಿಹಾರಕ್ಕೋಸ್ಕರ ಒಂದು ಮಾರ್ಗವು ತೆರೆಯಲ್ಪಟ್ಟಿದೆ. ಭೂಮಿಯ ಮೇಲೆ ನಡೆಯುತ್ತಿರುವಂತಹ ಯೇಸು ಕ್ರಿಸ್ತನು. ಇನ್ನು ಎರಡನೇದಾಗಿ ಇದೇ ವಿಷಯದಲ್ಲಿ ನಾವು ಕಾಣುವಂಥದ್ದು ಸಮಾರಿಯ ಪಟ್ಟಣದ ಮುಖಾಂತರವಾಗಿ ಹಾದು ಹೋಗುತ್ತಿರುವಂತಹ ಯೇಸು ಕ್ರಿಸ್ತನು. ಅದೇ ನಾವು ಈ ವೇದ ಭಾಗದಲ್ಲಿ ಓದಿದ್ದೇವೆ. ಆತನು ಯಹೂದ ಪ್ರಾಂತದಿಂದ ಗಲೀಲಾಯ ಸೀಮೆಗೆ ಹೋಗುವಾಗ ಸಮಾರಿಯ ಪಟ್ಟಣವನ್ನು ಹಾದು ಹೋಗಬೇಕಾಗಿತ್ತು. ಆತನು ಬರೇ ಭೂಮಿಯಲ್ಲಿರುವಂತಹ ಯಾವುದೋ ಒಂದು ಪಟ್ಟಣದ ಯಾವುದೋ ಒಂದು ಬೀದಿಯಲ್ಲಿ ನಡೆದಾಡಿದನು ಎಂಬಂಥದ್ದು ಮಾತ್ರವಲ್ಲ, ಆತನು ಸಮಾರ್ಯದ ಮುಖಾಂತರವಾಗಿ ನಡೆದನು ಎಂಬುದಾಗಿ ಹೇಳುವಾಗ ಮನುಕುಲವನ್ನು ಇಂದು ಕಾಡುತ್ತಿರುವಂತಹ ಮತ್ತೊಂದು ಮಹಾದೊಡ್ಡ ಸಮಸ್ಯೆಗೆ ಅದು ಪರಿಹಾರವಾಗಿದೆ. ಯೇಸುಕ್ರಿಸ್ತನು ಜೀವಂತವಾಗಿದ್ದ ದಿವಸಗಳಲ್ಲಿ ಭೂಮಿಯ ಮೇಲೆ ಪ್ರಬಲವಾಗಿದ್ದಂತಹ ಒಂದು ಪ್ರಾಂತವಾಗಿತ್ತು ಆ ಪ್ರಾಂತ. ಆ ಪ್ರಾಂತವನ್ನ 3 ಪ್ರಾಮುಖ್ಯ ಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು, ಯಹೂದ್ಯ, ಸಮಾರ್ಯ ಮತ್ತು ಗಲೀಲಾಯ ಎಂಬುದಾಗಿ. ಯೇಸು ಕ್ರಿಸ್ತನನ್ನು ಯಹೂದ್ಯನು ಎಂಬುದಾಗಿ ಕರೆದರು, ಆತನನ್ನು ಗಲೀಲಾಯದವನು ಎಂಬುದಾಗಿಯೂ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಆದರೆ ಈ ಯಹೂದಕ್ಕೂ ಗಲೀಲಾಯಕ್ಕೂ ಮಧ್ಯದಲ್ಲಿ ಸಮಾರ್ಯವೆಂಬಂತಹ ಒಂದು ಪಟ್ಟಣವಿತ್ತು. ಈ ಸಮಾರ್ಯದವರ ವಿಷಯವಾಗಿ ನಾವು ನೋಡುವುದಾದರೆ ಈ ಸಮಾರ್ಯದವರು ಯಹೂದ್ಯರೊಂದಿಗೆ ಅಥವಾ ಯಹೂದ್ಯರು ಸಮಾರ್ಯದವರೊಂದಿಗೆ ಯಾವುದೇ ಒಡನಾಟವಿಲ್ಲದವರಾಗಿದ್ದರು. ನಾವು ಇದೇ ವೇದ ಭಾಗವನ್ನ ಓದುತ್ತಾ ಬರುವುದಾದರೆ ಅದರ 9ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತೇವೆ, ಯಹೂದ್ಯರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ. ಯೇಸುಕ್ರಿಸ್ತನು ಸಾಕ್ಷಾತ್ ಸೃಷ್ಟಿಕರ್ತನಾಗಿದ್ದರು, ಮಾನವ ರೂಪವನ್ನು ತಾಳಿಕೊಂಡು ಈ ಲೋಕಕ್ಕೆ ಬರಬೇಕಾದರೆ ಒಂದು ಮಾನವ ಗೋತ್ರವನ್ನ ಆತನು ಆರಿಸಿಕೊಳ್ಳಬೇಕಾಗಿತ್ತು. ಅದಕ್ಕೋಸ್ಕರ ದೇವರು ನಿಯೋಜಿಸಿದ, ದೇವರು ಆರಿಸಿಕೊಂಡಂತಹ ಆ ಗೋತ್ರವೇ ಅಥವಾ ಆ ಜನಾಂಗವೇ ಇಸ್ರಾಯೇಲ್ ಜನಾಂಗ ಎಂಬುದಾಗಿ ನಾವು ಕಾಣುವಂಥದ್ದು. ಈ ಇಸ್ರಾಯೇಲ್ಯರ ಚರಿತ್ರೆಯನ್ನು ನಾವು ನೋಡುವುದಾದರೆ ಇಸ್ರಾಯೇಲ್ಯರಿಗೂ ಅವರ ಪಕ್ಕದ ರಾಜ್ಯವಾಗಿರುವಂತಹ ಸಮಾರ್ಯದವರಿಗೂ ಮಧ್ಯದಲ್ಲಿ ಒಳ್ಳೆಯ ಸಂಬಂಧವಿರಲಿಲ್ಲ. ಇವರ ಮಧ್ಯದಲ್ಲಿರುವ ಸಂಬಂಧ ಕಡಿತವು ಎಷ್ಟರ ಮಟ್ಟಿಗೆ ಎಂಬುದಾಗಿ ಹೇಳಿದರೆ ಅವರ ಮಧ್ಯದಲ್ಲಿ ಯಾವ ಒಡನಾಟವೂ ಇಲ್ಲ, ಒಬ್ಬರೊಂದಿಗೊಬ್ಬರು ಮಾತನಾಡುವುದಿಲ್ಲ. ಉದಾಹರಣೆಗೆ ನಾವು ಇಲ್ಲಿ ಹೇಳುವುದಾದರೆ ಒಬ್ಬ ಸಮಾರ್ಯದವನು ನೀರು ಕುಡಿದ ಪಾತ್ರೆಯಲ್ಲಿ ಒಬ್ಬ ಯಹೂದಿಯನ್ನು ನೀರನ್ನು ಕುಡಿಯುವುದಿಲ್ಲ. ಅಸ್ಪರ್ಶತೆಯು ತುಂಬಿ ತುಳುಕುತ್ತಿದ್ದಂತಹ ಒಂದು ಸ್ಥಿತಿ. ಯಹೂದ್ಯರು ಈ ಸಮಾರ್ಯದವರೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ. ಅವರು ಅಸ್ಪರ್ಶರು, ಅವರು ದೂರವಿರುವವರು, ಅವರು ಹೊರಗಿನವರು, ಅವರು ಕೀಳ್ಮಟ್ಟದವರು, ಅವರು ಕೆಳಜಾತಿಯವರು ಎಂಬುದಾಗಿ ಅವರನ್ನು ಹೊರಗಿಟ್ಟರು. ಅಂದಿನ ಕಾಲದ ಮತಾವಲಂಬಿಗಳಾಗಿದ್ದಂತಹ ಯಹೂದ್ಯರು ಒಂದು ವೇಳೆ ಯಹೂದದಿಂದ ಗಲೀಲಾಯಕ್ಕೆ ಹೋಗಬೇಕಾದರೆ ಅವರಿಗೆ ಹೋಗುವುದಕ್ಕೆ ಸುಲಭವಾದ ಮಾರ್ಗವು ಈ ಸಮಾರ್ಯದ ಮುಖಾಂತರವಾಗಿದ್ದರು. 3 ಮೈಲಿ ಅಧಿಕವಾಗಿ ನಡೆದುಕೊಂಡು ಸುತ್ತುವಳಕೆಯಾಗಿ ಸಮಾರ್ಯ ಪ್ರಾಂತದೊಳಗೆ ಕಾಲಿಡದೆ ಅವರು ನಡೆದು ಹೋಗುತ್ತಾ ಇದ್ದರು. ಯಾಕಂದ್ರೆ ಒಬ್ಬ ಯಹೂದ್ಯನ ವಿಷಯವಾಗಿ ನೋಡುವುದಾದರೆ ಅವನು ಸಮಾರ್ಯ ಪ್ರಾಂತದೊಳಗೆ ಕಾಲಿಟ್ಟರೆ ಅವನು ಅಸ್ಪರ್ಶನಾಗುತ್ತಾನೆ, ಯಹೂದ್ಯರಿಂದ ಅವನು ತಿರಸ್ಕರಿಸಲ್ಪಡುತ್ತಾನೆ. ಈ ರೀತಿಯಾಗಿ ಮಾನವರ ಮಧ್ಯದಲ್ಲಿಯೇ ಒಂದು ಭೇದವನ್ನು ಉಂಟು ಮಾಡಿದಂತಹ, ಒಂದು ಅಸ್ಪರ್ಶತೆಯನ್ನು ಉಂಟು ಮಾಡಿದಂತಹ, ಒಂದು ಕೀಳರಿಮೆಯನ್ನು ಉಂಟು ಮಾಡಿದಂತಹ ಒಂದು ಸ್ಥಿತಿ ಆ ದಿವಸಗಳಲ್ಲಿತ್ತು. ಈ ಮಧ್ಯದಲ್ಲಿ ಒಬ್ಬ ಯಹೂದ್ಯನಾಗಿ ಹುಟ್ಟಿ ಯಹೂದ್ಯ ಗುರುವಾಗಿ ಬೆಳೆದು ಬಂದು ಯಹೂದ್ಯರಂತೆ ವಸ್ತ್ರಧಾರಣೆಯನ್ನು ಧರಿಸಿಕೊಂಡಿದ್ದಂತಹ ಈ ಯೇಸುಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ನಡೆದುಕೊಂಡು ಹೋಗುವಾಗ ಸ್ವಾಭಾವಿಕವಾಗಿ ಯಹೂದ್ಯರ ವಾಡಿಕೆಯಂತೆ ಆತನು ಸಮಾರ್ಯ ಪ್ರದೇಶದೊಳಗೆ ಕಾಲಿಡದೆ ಸುತ್ತು ಬಳಕೆಯಾಗಿ ಹೋಗಬೇಕಾಗಿತ್ತು. ಆದರೆ ಯೇಸುಕ್ರಿಸ್ತನು ಹೇಳುವಂಥದ್ದು ಇಲ್ಲ, ಸಮಾರ್ಯದಲ್ಲಿರುವವರು ನನ್ನ ಸೃಷ್ಟಿಗಳೇ, ಯಹೂದ್ಯರನ್ನು ನಾನು ಎಷ್ಟು ಪ್ರೀತಿಸುತ್ತೇನೋ ಅಷ್ಟೇ ಸಮಾರ್ಯದವರನ್ನು ಪ್ರೀತಿಸುತ್ತೇನೆ, ಅವರನ್ನು ದೂರವಿಡಬೇಕಾದ ಅಗತ್ಯವಿಲ್ಲ, ಅವರು ನನಗೆ ಅಸ್ಪರ್ಶರಲ್ಲ, ಅವರು ನನಗೆ ಪ್ರಿಯರು, ಆದುದರಿಂದ ನಾವು ಸಮಾರ್ಯದ ಮುಖಾಂತರವಾಗಿಯೇ ಹಾದು ಹೋಗೋಣ. ಈಗೋ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಈ ಸಮಾರ್ಯದ ಮುಖಾಂತರವಾಗಿ ಹಾದು ಹೋಗುತ್ತಾ ಇದ್ದಾನೆ. ಹೆಚ್ಚು ಕಡಿಮೆ 12 ಶಿಷ್ಯರುಳ್ಳಂತಹ ಒಂದು ಶಿಷ್ಯಗಣವು ಯಹೂದ್ಯರು, ಅವರಿಗೆ ನಾಯಕತ್ವವನ್ನು ಕೊಡುತ್ತಿರುವಂತಹ ಯೇಸು ಕ್ರಿಸ್ತನು ಯಹೂದ ಗೋತ್ರದಲ್ಲಿ ಹುಟ್ಟಿದವನು. ಹೀಗೆ ಒಂದು ಯಹೂದ್ಯರ ಸಂಘವೇ ಈಗೋ ಸಮಾರ್ಯದೊಳಗಿಂದ ನಡೆಯುತ್ತಾ ಹೋಗುತ್ತಾ ಇದೆ.
ಇದರಲ್ಲಿರುವ ಪ್ರಾಮುಖ್ಯತೆ ಏನು? ನನ್ನ ಪ್ರಿಯರೇ, ಯೇಸು ಕ್ರಿಸ್ತರು ಲೋಕಕ್ಕೆ ಬಂದದ್ದರಿಂದ ಲೋಕದ ಮನುಷ್ಯರನ್ನು ಇಬ್ಭಾಗವಾಗಿ ವಿಂಗಡಿಸಿ ಅವರನ್ನು ಆಳುತ್ತಿರುವಂತಹ ಅಸ್ಪರ್ಶತೆಯು ನಿವಾರಿಸಲ್ಪಟ್ಟಿತು. ಲೋಕದಲ್ಲಿ ಯಾರಿಗೂ ಬೇಡವಾದವರು, ಯಾರಿಂದಲೂ ತಿರಸ್ಕರಿಸಲ್ಪಟ್ಟವರು, ಎಲ್ಲರಿಂದಲೂ ನಿಂದಿಸಲ್ಪಟ್ಟವರು, ಯಾರ ಮುಂದೆಯೂ ತಲೆ ಎತ್ತಿ ನಿಲ್ಲುವುದಕ್ಕೆ ಯೋಗ್ಯರಲ್ಲ ಎಂಬುದಾಗಿ ಕರೆಸಲ್ಪಟ್ಟವರು, ಈಗೋ ಯೇಸು ಕ್ರಿಸ್ತನಿಂದ ಪ್ರೀತಿಸಲ್ಪಟ್ಟವರಾಗಿ ಆತನು ಆ ಪ್ರಾಂತದ ಮುಖಾಂತರವಾಗಿ ನಡೆದು ಹೋಗುತ್ತಾ ಇದ್ದಾನೆ. ನನ್ನನ್ನು ಕೇಳುವಂತ ನನ್ನ ಪ್ರಿಯರೇ, ಈ ರಾತ್ರಿಯಲ್ಲಿ ನಿಮ್ಮೊಂದಿಗೆ ಹೇಳುವುದಕ್ಕೆ ನನಗಿರುವ ಒಂದು ಸಂದೇಶವೇನಂತ ಹೇಳಿದರೆ, ನೀವು ಯಾರೇ ಆಗಿರಬಹುದು, ನಿಮ್ಮನ್ನು ಪ್ರೀತಿಸುವವರು ಒಂದು ವೇಳೆ ಲೋಕದಲ್ಲಿ ಯಾರೂ ಇಲ್ಲದಿರಬಹುದು, ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವರಾಗಿರಬಹುದು, ಅದಕ್ಕೆ ಕಾರಣಗಳಿರಬಹುದು, ಮಾನುಷಿಕವಾದ ಪಾರಂಪರ್ಯಗಳಿರಬಹುದು, ಮಾನುಷಿಕವಾದ ವಾಡಿಕೆಗಳಿರಬಹುದು, ಜಾತಿಯ ಮೇಲಿರಬಹುದು, ಭಾಷೆಯ ಮೇಲಿರಬಹುದು, ವರ್ಣದ ಮೇಲಿರಬಹುದು, ಇನ್ನು ಬೇರೆ ಯಾವುದೋ ಕಾರ್ಯವಿರಬಹುದು, ಯಾವುದೋ ಕಾರ್ಯದಿಂದ ನಿಮ್ಮನ್ನ ದೂರವಾಗಿಟ್ಟಿದ್ದರು, ನಿಮ್ಮನ್ನ ಪ್ರೀತಿಸುವವರು ಯಾರೂ ಇಲ್ಲದಿದ್ದರು, ಒಂದು ವೇಳೆ ಕೆಲವು ಕಾರ್ಯಗಳಿಂದ ನಿಮ್ಮ ಸ್ವಂತ ಮನೆಯವರೇ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದರು, ಅಯ್ಯೋ ನನ್ನನ್ನು ಪ್ರೀತಿಸುವವರು ನನ್ನನ್ನು ಅಂಗೀಕರಿಸುವವರು ಯಾರೂ ಇಲ್ಲವೋ ಎಂಬುದಾಗಿ ನೀವು ತೊಳಲುತ್ತಾ ಇರುವುದಾದರೆ, ನೀವು ದುಃಖ ಪಡುತ್ತಾ ಇರುವುದಾದರೆ, ಈಗೋ ನಿಮ್ಮನ್ನು ಪ್ರೀತಿಸುವುದಕ್ಕಾಗಿ ಸಮಾಜದ ಎಲ್ಲ ವಾಡಿಕೆಗಳನ್ನು ಬದಿಗಿಟ್ಟು ನಾನು ಸಮಾರ್ಯದವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ಸಮಾರ್ಯ ಪ್ರದೇಶದೊಳಗಿಂದ ನಡೆದುಕೊಂಡು ಹೋದಂತಹ ಯೇಸು ಕ್ರಿಸ್ತನು ಈ ರಾತ್ರಿಯಲ್ಲಿ ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆತನಲ್ಲಿ ಪಕ್ಷಪಾತವಿಲ್ಲ, ಆತನು ಎಲ್ಲರನ್ನು ಏಕರೀತಿಯಲ್ಲಿ ಪ್ರೀತಿಸುವವನಾಗಿದ್ದಾನೆ. ಹೌದು ಪ್ರಿಯರೇ, ಆತನು ಪರಲೋಕದಲ್ಲಿದ್ದಂತಹ ಎಲ್ಲ ಸ್ಥಿತಿಗತಿಗಳನ್ನು ಬಿಟ್ಟು ಈ ಲೋಕಕ್ಕೆ ಬಂದನು ಎಂಬಂಥದ್ದು ಮಾತ್ರವಲ್ಲ, ಲೋಕದಲ್ಲಿರುವ ಎಲ್ಲರನ್ನು ಏಕರೀತಿಯಲ್ಲಿ ಪ್ರೀತಿಸುವವನಾಗಿದ್ದಾನೆ. ಯಹೂದ್ಯ ಮತಾವಲಂಬಿಗಳಿಗೆ ಯಹೂದ್ಯರು ಸಮಾರ್ಯದವರು ಎಂಬಂತ ವ್ಯತ್ಯಾಸವಿದ್ದರು, ಯೇಸು ಕ್ರಿಸ್ತನಿಗೋ ಮನುಷ್ಯರೆಲ್ಲರೂ ಒಂದೇ ರೀತಿ, ಎಲ್ಲರೂ ಅವನ ಸೃಷ್ಟಿಗಳೇ. ಇದನ್ನು ಚೆನ್ನಾಗಿ ಬಲ್ಲವನಾಗಿಯೇ ಈ ಯೇಸು ಕ್ರಿಸ್ತನು ಈಗೋ ಸಮಾರ್ಯ ಪ್ರದೇಶದೊಳಗಿಂದ ಆತನು ನಡೆದುಕೊಂಡು ಹೋಗುವವನಾಗಿದ್ದಾನೆ. ಈ ರಾತ್ರಿಯಲ್ಲಿ ಈ ಸಂದೇಶವನ್ನು ನಾನು ಇಲ್ಲಿ ಹೇಳುತ್ತಾ ಇರುವಾಗ ನಿಮ್ಮನ್ನು ಪ್ರೀತಿಸುವಂತಹ ಆ ಕರ್ತನು, ನಿಮ್ಮನ್ನು ಪ್ರೀತಿಸುವಂತಹ ದೇವರು, ಯಾಕೆ ಯೋಹಾನನ ಸುವಾರ್ತೆಯ 3:16 ನಾವು ಓದುವ ಪ್ರಕಾರ, ಲೋಕದ ಮೇಲೆ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ದೇವರ ಮಗನಾದ, ದೇವರ ಒಬ್ಬನೇ ಮಗನಾದ ಈ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ಯಾಕೆ? ದೇವರಿಗೆ ಮನುಷ್ಯನ ಮೇಲಿದ್ದ ಪ್ರೀತಿಯಿಂದ ಮಾತ್ರವೇ. ಅದು ಒಂದು ಜಾತಿಯ ಮೇಲೆ ಮಾತ್ರವಲ್ಲ, ಒಂದು ವರ್ಣದವರ ಮೇಲೆ ಮಾತ್ರವಲ್ಲ, ಒಂದು ಕುಲದವರ ಮೇಲೆ ಮಾತ್ರವಲ್ಲ, ಒಂದು ಭಾಷೆಯವರ ಮೇಲೆ ಮಾತ್ರವಲ್ಲ, ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬನನ್ನು ಸೃಷ್ಟಿಕರ್ತನಾದ ದೇವರು ಏಕರೀತಿಯಲ್ಲಿ ಪ್ರೀತಿಸುವವನಾಗಿದ್ದಾನೆ. ನನ್ನನ್ನು ಕೇಳುತ್ತಿರುವ ನನ್ನ ಮಿತ್ರರೇ, ನೀವು ಈ ಪ್ರೀತಿಗೆ ಇಂದು ಪಾತ್ರರಾಗಿದ್ದೀರಿ. ಈ ರೀತಿಯಾಗಿ ಪ್ರೀತಿಸುವಂತಹ ಈ ಯೇಸು ಕ್ರಿಸ್ತನು ಈಗೋ ಸಮಾರ್ಯ ಪ್ರದೇಶದ ಮುಖಾಂತರವಾಗಿ ಹಾದು ಹೋಗುತ್ತಾ ಇದ್ದಾನೆ. ಇನ್ನು ಮೂರನೇದಾಗಿ ನಾವು ಇಲ್ಲಿ ಕಾಣುವಂತಹ ವಿಷಯ, ಆತನು ದಾರಿ ಬಳಲಿದವನಾಗಿ ದಣಿದನು. ದಾರಿ ಬಳಲಿದ, ನಡೆದು ದಣಿದು ಎಂಬುದಾಗಿ ನಾವಲ್ಲಿ ನೋಡುವರಾಗಿದ್ದೇವೆ. ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಷಯ, ಸರ್ವಶಕ್ತನಾದ ದೇವರು ಆತನು ಮಾನವ ರೂಪವನ್ನು ತಾಳಿದಾಗ ಪರಿಪೂರ್ಣ ಮಾನವನಾಗಿಯೇ ಅವತರಿಸಿದನು. ಆತನು ಮನುಷ್ಯ ರೂಪವನ್ನು ಮಾತ್ರ ಹೊತ್ತುಕೊಂಡಿರುವಂತಹ ದೇವರು ಮಾತ್ರವಲ್ಲ, ಮನುಷ್ಯರಿಗೋಸ್ಕರ ಮನುಷ್ಯನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಸಾಕ್ಷಾತ್ ದೇವರ ವಿಷಯವಾಗಿ ನಾವು ಓದುವಂಥದ್ದು, ಆತನು ಸರ್ವಶಕ್ತನು. ಕೆಲವು ಮೆಟ್ಟಲುಗಳನ್ನು ಏರುವಾಗ ಚಿಕ್ಕ ಮಕ್ಕಳು ಅಥವಾ ಯವನಸ್ಥರು, ಆರೋಗ್ಯ ಇರುವವರು ಪಟಪಟ ಎಂಬುದಾಗಿ ಬೇಗ ಹತ್ತಿಕೊಂಡು ಹೋಗುತ್ತಾರೆ. ಆದರೆ ಸ್ವಲ್ಪ ಪ್ರಾಯಸ್ಥರಾದವರು ಅದನ್ನು ಹತ್ತಬೇಕಾದ್ರೆ ಅರ್ಧ ದಾರಿ ಹತ್ತಿದ ಕೂಡಲೇ ಅವರು ದಣಿಯುತ್ತಾರೆ. ಕೆಲವರು ದಣಿದರೂ ಮೇಲಿನವರೆಗೆ ಹೋಗುತ್ತಾರೆ, ಕೆಲವರು ದಣಿದು ಅರ್ಧದಲ್ಲಿಯೇ ಕೂತುಕೊಳ್ಳುತ್ತಾರೆ. ಇದೆಲ್ಲವೂ ಮಾನುಷಿಕವಾದದ್ದೇ. ಆದರೆ ಪೂರ್ಣ ಆರೋಗ್ಯವುಳ್ಳಂತಹ, ಪೂರ್ಣ ಶಕ್ತಿಯುಳ್ಳಂತಹ ಒಬ್ಬ ವ್ಯಕ್ತಿ ಎಷ್ಟು ಮೇಲೆ ಬೇಕಾದರೂ ಏರಿಕೊಂಡು ಹೋಗಬಹುದು, ಅವನಿಗೆ ದಣಿವಾಗೋದಿಲ್ಲ. ನಾವಿಲ್ಲಿ ಓದುವಂಥದ್ದು, ಈ ಯಹೂದ ಪ್ರಾಂತದಿಂದ ಗಲೀಲಾಯ ಪ್ರಾಂತದವರೆಗೆ ಹೆಚ್ಚು ಕಡಿಮೆ 3 ಮೈಲಿ ಹೆಚ್ಚಿನ ಸುತ್ತು ಬಳಕೆಯನ್ನ ಉಪಯೋಗಿಸಿಕೊಂಡು ಅಂದಿನ ದಿವಸಗಳಲ್ಲಿಯೂ ಅನೇಕರು ನಡೆಯುತ್ತಾ ಇದ್ದರು. ಹಾಗಾದರೆ ಮಾನಸಿಕವಾಗಿ ಸಾಧ್ಯ ಇರುವಂತಹ ಒಂದು ವಿಷಯವೇ ಆಗಿದೆ. ಆದರೆ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ನಾವು ನೋಡುವುದಾದರೆ, ಆತನು ಸರ್ವಶಕ್ತನು.
ಆತನು ಸರ್ವಶಕ್ತನು, ಈಸ್ ಓಮ್ನಿಪೊಟೆಂಟ್. ಆಪ್ತನಿಗಿರುವ ಶಕ್ತಿ, ಆಪ್ತನಿಗಿರುವ ಆರೋಗ್ಯ, ಆಪ್ತನಿಗಿರುವ ಬಲ ಬೇರೆ ಯಾವುದೇ ಸೃಷ್ಟಿಗೂ ಕೊಡಲ್ಪಡಲಿಲ್ಲ. ಹಾಗಾದ್ರೆ ಸಾಕ್ಷಾತ್ ದೇವರಾಗಿರುವವನಿಗೆ ಎಂದಿಗಾದರೂ ದಣಿ ಉಂಟಾದೀತು? ಸಾಕ್ಷಾತ್ ಸರ್ವಶಕ್ತನಾಗಿರುವವನು ಆಪ್ತನು ದಾರಿ ನಡೆದು ಬಳಲಿದವನಾಗುತ್ತಾನೋ? ಇದು ಸ್ವಾಭಾವಿಕವಾಗಿ ಬರುವಂತಹ ಒಂದು ಪ್ರಶ್ನೆ. ಅದರ ಅರ್ಥ ಹಳೆ ಒಡಂಬಡಿಕೆ ಕಾಲದ ಪದ್ಧತಿಯನ್ನು ನಾವು ನೋಡುತ್ತಾ ಬರುವುದಾದರೆ ಮಾನವನು ತಾನು ಮಾಡಿದ ಪಾಪಗಳಿಗೋಸ್ಕರ ಬೇರೆ ಅನೇಕ ಮೃಗಗಳನ್ನು ಯಜ್ಞ ಪಶುಗಳನ್ನು ಅರ್ಪಿಸುತ್ತಾ ಇದ್ದನು. ಆದರೆ ಅದೆಲ್ಲವೂ ಬರಲಿಕ್ಕಿರುವಂತಹ ಯೇಸು ಕ್ರಿಸ್ತನ ಆ ಯಥಾರ್ಥವಾದ ಮರಣವನ್ನು ಯಾಗವನ್ನು ಸೂಚಿಸುವಂತದ್ದಾಗಿತ್ತು ಎಂಬುದಾಗಿ ನಾವು ಸತ್ಯವೇದದ ಆಧಾರದಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಆದರೆ ಈ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ನೋಡುವುದಾದರೆ ಅಥವಾ ದೇವರ ನೀತಿಯ ಬಗ್ಗೆ, ದೇವರ ನ್ಯಾಯದ ಬಗ್ಗೆ ನಾವು ನೋಡುವುದಾದರೆ ಒಬ್ಬ ಮನುಷ್ಯನು ಪಾಪ ಮಾಡಿದರೆ ಅವನ ಪಾಪಕ್ಕೆ ಬದಲಾಗಿ ಮನುಷ್ಯನೇ ಸಾಯಬೇಕು. ನಾನು ಪಾಪ ಮಾಡಿ ಈ ಪಾಪವೇನೆಂಬುದಾಗಿ ಅರಿಯದಂತಹ, ಇದರೊಂದಿಗೆ ಯಾವ ಸಂಬಂಧವಿಲ್ಲದಂತಹ ಯಾವುದೋ ಒಂದು ಮೂಕ ಮೃಗವನ್ನು, ಪ್ರಾಣಿಯನ್ನು ಬಲಿಯಾಗಿ ಕೊಟ್ಟರೆ ನನ್ನ ಪಾಪವು ಅದು ಕ್ಷಮಿಸಿ ಹೋಗುವುದಿಲ್ಲ. ಮಾನವನು ಮಾಡಿದ ಪಾಪಕ್ಕೆ ಮಾನವನೇ ಶಿಕ್ಷೆಯನ್ನು ಅನುಭವಿಸಬೇಕೆಂಬಂಥದ್ದು ದೇವರ ನೀತಿಯಾಗಿದೆ. ಆದುದರಿಂದಲೇ ಈ ಯೇಸು ಕ್ರಿಸ್ತನು ನಮ್ಮಂತೆ, ನಿಮ್ಮಂತೆ, ನಮ್ಮಲ್ಲಿ ಒಬ್ಬೊಬ್ಬರಂತೆ ಒಬ್ಬ ಸಾಧಾರಣ ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಮನುಷ್ಯ ಶರೀರದಲ್ಲಿದ್ದುಕೊಂಡು ಅನುಭವಿಸಬಹುದಾದ ಸಕಲ ನೋವುಗಳನ್ನು ಆತನು ಅನುಭವಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನ ವಿಷಯವಾಗಿ ನಾವು ನೋಡುವುದಾದರೆ ಅಯ್ಯೋ, ಆತನು ಅನುಭವಿಸಿದಂತಹ ನೋವುಗಳು ಅದೆಷ್ಟು, ಆತನು ಅನುಭವಿಸಿದಂತಹ ಬಾಧೆಗಳು ಅದೆಷ್ಟು. ಈ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನ ಹೊತ್ತಿನಲ್ಲಿ ಬಳಲಿದವನಾಗಿ ಆತನು ದಾರಿಯ ಮಗ್ಗಲಲ್ಲಿ ಕೂತುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಈ ಯೇಸು ಕ್ರಿಸ್ತನ ಚರಿತ್ರೆಯನ್ನು ನೋಡುವುದಾದರೆ ಸುಮಾರು 33.5 ವರ್ಷ ಆತನು ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಜೀವಿಸಿದನು. ಆತನ ಜೀವಮಾನದ ಕೊನೆಯ ಗಳಿಗೆಗೆ ನಾವು ಬರುವುದಾದರೆ ಆತನ ಮೇಲೆ ಇಡೀ ಮನುಕುಲದ ಪಾಪದ ಕ್ರೋಧವು ಅಥವಾ ದೇವರ ಕೋಪವೆಂಬ ಆ ಪಾತ್ರೆಯು ಹೊರಿಸಲ್ಪಟ್ಟಿತು. ಇದು ಆತನ ಮೇಲೆ ಬಹಳ ಭಾರವಾಗಿತ್ತು. ಮನುಷ್ಯನಿಗೆ ಬದಲಾಗಿ ಮನುಷ್ಯನೇ ಸಾಯಬೇಕಾದದ್ದರಿಂದ ಆತನು ಈ ಭಾರವಾದ ಪಾತ್ರೆಯನ್ನು, ಈ ಭಾರವಾದ ಮಾನವನ ಪಾಪದ ಭಾರವನ್ನು ಹೊತ್ತುಕೊಂಡು ತನ್ನ ಜೀವಮಾನದ ಕೊನೆಯ ಕ್ಷಣಗಳಲ್ಲಿ ಆತನು ಗೆತ್ಸೆಮನೆ ತೋಟಕ್ಕೆ ಹೊಕ್ಕಿದನು. ಅಲ್ಲಿ ನಾವು ಓದುವಂಥದ್ದು ಆತನು ಮೊಣಕಾಲ ಮೇಲೆ ಬೋರಲು ಬಿದ್ದು, ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯು ನನ್ನಿಂದ ತೊಲಗಲಿ ಎಂಬುದಾಗಿ ತಂದೆಯೊಂದಿಗೆ ಬೇಡಿಕೊಂಡನು. ಮನುಷ್ಯ ಶರೀರದಲ್ಲಿ ಆತನಿಗೆ ವಹಿಸಲಿಕ್ಕೆ ಆತನ ಶಕ್ತಿ ಮೀರುವಷ್ಟು ಭಾರವು ಅವನ ಮೇಲೆ ಹೊರಿಸಲ್ಪಟ್ಟಿತು. ಇದಕ್ಕೆಲ್ಲ ಇರುವ ಕಾರಣವೇನು? ಇದಕ್ಕೆಲ್ಲ ಇರುವ ಕಾರಣವಿಷ್ಟೇ, ನನ್ನ ಮತ್ತು ನಿನ್ನ ಪಾಪದ ಭಾರವು ಆತನ ಮೇಲೆ ಹೊರಿಸಲ್ಪಟ್ಟಿತು. ಮತ್ತಾಯನ ಸುವಾರ್ತೆಯಲ್ಲಿಯೂ, ಸುವಾರ್ತೆಯ ಇತರ ಭಾಗಗಳಲ್ಲಿಯೂ ನಾವು ಓದುವಂಥದ್ದು, ತಂದೆಯೇ ಸಾಧ್ಯವಾದರೆ ಈ ಪಾತ್ರೆಯು ನನ್ನಿಂದ ತೊಲಗಲಿ. ಈ ರೀತಿಯಾಗಿ ಆತನು ಪ್ರಾರ್ಥಿಸಿದರು. ಆತನು ಹೇಳುವಂಥದ್ದು, ಆದರೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತವೇ ನೆರವೇರಲಿ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತವೇ ನೆರವೇರಲಿ. ದೇವರ ಚಿತ್ತವೇನಾಗಿತ್ತು? ದೇವರ ಮಗನಾಗಿ ಈ ಲೋಕದಲ್ಲಿ ಮನುಷ್ಯ ರೂಪವನ್ನು ತಾಳಿಕೊಂಡು ಬಂದು ಮನುಷ್ಯರಂತೆ ಸ್ವಾಭಾವಿಕ ಜೀವಿತವನ್ನು ಜೀವಿಸಿ ಸಾಯುವುದಕ್ಕೋಸ್ಕರ ಮುಂದೆ ಸಾಗುತ್ತಿರುವಂತಹ ಈ ಯೇಸು ಕ್ರಿಸ್ತನು ಒಂದು ವೇಳೆ ಪಾಪದ ಭಾರವೆಂಬಂತಹ ಈ ಪಾತ್ರೆಯನ್ನು ಅಲ್ಲಿ ಕೆಳಗೆ ಇಳಿಸಿ ಇಡುತ್ತಿದ್ದರೆ ಇಂದು ಮಾನವ ಜಾತಿಗೆ ಪಾಪ ಪರಿಹಾರಕ್ಕೆ ಮತ್ತೊಂದು ಮಾರ್ಗವಿರಲಿಲ್ಲ. ದೇವರ ಚಿತ್ತವೇನು? ಮನುಷ್ಯನು ಪಾಪದ ಸಂಬಳವಾದ ಮರಣವನ್ನು ಅನುಭವಿಸಿ ನಿತ್ಯ ನರಕಕ್ಕೆ ಅವನು ಹೋಗಬಾರದು. ತಂದೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ದೇವರ ಚಿತ್ತವು ಆತನಿಂದ ಪಾತ್ರೆಯನ್ನು ನಿವಾರಿಸುವಂತದ್ದಾಗಿರಲಿಲ್ಲ. ಮಾನಸಿಕವಾಗಿ, ಮಾನಸಿಕ ಶರೀರದಲ್ಲಿ ಇಷ್ಟೊಂದು ಭಾರವನ್ನು ಹೊತ್ತುಕೊಂಡಿದ್ದರು. ಆ ಪಾತ್ರೆಯನ್ನು ಹೊತ್ತುಕೊಂಡು ಕೊನೆಯ ಗಳಿಗೆವರೆಗೆ ಆ ಕಾಲ್ವರಿ ಶಿಲುಬೆಯ ಮೇಲೆ ನೀನು ಹತ್ತಲೇಬೇಕು ಎಂಬಂತದ್ದೇ ಆಗಿತ್ತು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ದಣಿಯುವಂತಹ ಸ್ಥಿತಿಯುಳ್ಳ ಒಂದು ಶರೀರದಲ್ಲಿ ಈ ಲೋಕದಲ್ಲಿ ಅವತರಿಸಿದನು. ಅದು ನನಗೋಸ್ಕರ ಮತ್ತು ನಿನಗೋಸ್ಕರ. ಅಲ್ಲಿಗೆ ಆತನ ಶಾರೀರಿಕವಾದ ನೋವುಗಳು ಮುಗಿಯಲಿಲ್ಲ. ಆತನು ಮನುಷ್ಯನಿಗೋಸ್ಕರ ಎಲ್ಲ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಆ ಕಾಲ್ವರಿ ಶಿಲುಬೆ ಮೇಲೆ ಹತ್ತಿದನು.
ಹೌದು, ಆ ದೃಶ್ಯವನ್ನು ನಾವು ಒಮ್ಮೆ ದೃಷ್ಟಿಸುವುದಾದರೆ ಮನುಷ್ಯನ ಪಾಪವನ್ನು, ಅಂದರೆ ನನ್ನನ್ನು ಕೇಳುತ್ತಿರುವಂತಹ ನನ್ನ ಮತ್ತು ನಿಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಆತನು ಆ ಶಿಲುಬೆಯನ್ನು ಏರಿದನು. ಆ ಶಿಲುಬೆಯ ಮೇಲೆ ಆತನನ್ನ ಮೊಳೆಗಳಿಂದ ಅವರು ಜಡಿದರು. ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಟುಕೊಂಡು ಕೈ ಕಾಲುಗಳಲ್ಲಿ ಮೊಳೆಯಿಂದ ಜಡಿಯಲ್ಪಟ್ಟವನಾಗಿ ಶಿಲುಬೆಯ ಮೇಲೆ ಆತನು ಮರಣ ಯಾತನೆಯನ್ನು ಅನುಭವಿಸುತ್ತಾ ಇದ್ದಾನೆ. ಯಾಕೆ? ಮನುಷ್ಯನ ಪಾಪಕ್ಕೋಸ್ಕರ, ಮನುಷ್ಯ ಕುಲದ ಪಾಪ ನಿವಾರಣೆಗೋಸ್ಕರ. ನನ್ನನ್ನು ಕೇಳುತ್ತಿರುವಂತಹ ನನ್ನ ಪ್ರಿಯರೇ, ನನ್ನ ಪಾಪಕ್ಕೋಸ್ಕರ, ನಿಮ್ಮ ಪಾಪಕ್ಕೋಸ್ಕರ ಈ ಯೇಸು ಕ್ರಿಸ್ತನು ಆ ಕಾಲ್ವಾರಿ ಬೆಟ್ಟವನ್ನು ಹತ್ತಿದನು. ಈ ಸಂದೇಶವನ್ನು ಕೊಡುವಂಥದ್ದೇ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳ ಉದ್ದೇಶವಾಗಿದೆ. ಯೇಸು ಕ್ರಿಸ್ತನು ಸಮಾರಿಯ ಪಟ್ಟಣದ ಮುಖಾಂತರವಾಗಿ ನಡೆದನು. ಭೂಮಿಯಲ್ಲಿ ಆತನು ನಡೆದಾಡಿದನು ಎಂಬಂಥದ್ದೇ ಒಂದು ದೊಡ್ಡ ವಿಷಯ. ಅಸ್ಪರ್ಶರಾಗಿದ್ದ ಸಮಾರಿಯದವರ ಮಧ್ಯದಲ್ಲಿ ಆತನು ನಡೆದಾಡಿದನು ಎಂಬಂಥದ್ದೇ ಮತ್ತೊಂದು ದೊಡ್ಡ ವಿಷಯ. ಆತನು ನಡೆದು ಬಳಲುವಂತಹ, ದಣಿವಾಗುವಂತಹ ಒಂದು ಮಾನಸಿಕ ಶರೀರವನ್ನು ನನಗೋಸ್ಕರ ನಿನಗೋಸ್ಕರ ಹೊತ್ತುಕೊಂಡನು ಎಂಬಂಥದ್ದೇ ಮತ್ತೊಂದು ವಿಷಯ. ನನ್ನ ಮಾತುಗಳನ್ನು ನಾನಿಲ್ಲಿ ಮುಗಿಸುತ್ತೇನೆ. ಆದರೆ ಮುಗಿಸುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ಕೇಳುತ್ತಿರುವಂತಹ ಪ್ರಿಯರೇ, ನಾವು ಯಾರೇ ಆಗಿರಬಹುದು, ಯಾವುದೇ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದವರಾಗಿರಬಹುದು, ಆದರೆ ನಮ್ಮ ಪಾಪ ಪರಿಹಾರಕ್ಕೋಸ್ಕರ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡುವಂತ ಆ ಕಾರ್ಯವನ್ನು ಮಾಡಿ ಮುಗಿಸುವುದಕ್ಕಾಗಿ 2000 ವರ್ಷಗಳ ಹಿಂದೆ ನರಾವತಾರವೆತ್ತಿ ಈ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಂತಹ ಈ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ನೀವು ಅಂಗೀಕರಿಸಿದ್ದೀರೋ. ಆತನು ಜಗದ್ರಕ್ಷಕನಾಗಿ ಲೋಕಕ್ಕೆ ಬಂದವನು, ಪಾಪ ಪರಿಹಾರಕ್ಕಾಗಿ ಲೋಕಕ್ಕೆ ಬಂದವನು. ಆತನು ಶಿಲುಬೆಯ ಮೇಲೆ ಸತ್ತದ್ದು ಆತನು ಮಾಡಿದ ಪಾಪದ ಫಲವಾಗಿ ಅಲ್ಲ, ಮನುಷ್ಯನು ಮಾಡಿದ ಪಾಪದ ಫಲವಾಗಿ. ಆತನು ನಿಷ್ಕಳಂಕನು, ಆತನಲ್ಲಿ ಪಾಪವಿರಲಿಲ್ಲ. ಆತನು ಪಾಪವಲ್ಲದೆ ಮತ್ತೆಲ್ಲಾ ವಿಷಯಗಳಲ್ಲಿಯೂ ನಮ್ಮಂತೆಯೇ ಆಗಿ ತೀರಿದನು, ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಈ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದಕ್ಕೆ, ಒಂದು ವೇಳೆ ವೈಯಕ್ತಿಕವಾಗಿ ಹೌದು ಯೇಸು ಸ್ವಾಮಿಯೇ ನಾನು ಒಬ್ಬ ಪಾಪಿ, ನನ್ನ ಪಾಪಕ್ಕೋಸ್ಕರ ನೀನು ಸತ್ತಿದ್ದಿ, ನನ್ನ ಪಾಪಗಳ ಕ್ಷಮಾಪಣೆ ನಿನ್ನ ಮುಖಾಂತರವಾಗಿ ಆಗಬೇಕು, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ಆತನನ್ನು ಈವರೆಗೆ ತಮ್ಮ ವೈಯಕ್ತಿಕ ಜೀವಿತಕ್ಕೆ ಬರಮಾಡಿಕೊಳ್ಳದವರು ಯಾರಾದರೂ ಈ ರಾತ್ರಿಯಲ್ಲಿ ನನ್ನನ್ನು ಕೇಳುತ್ತಾ ಇದ್ದರೆ ಈ ರಾತ್ರಿಯು ನಿಮ್ಮ ರಕ್ಷಣೆಗೆ ಕಾರಣವಾಗುವಂತಹ ದಿವಸವಾಗಲಿ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಒಂದು ಹಾಡಿನ ನಂತರ ನನ್ನ ಸಹೋದರರು ಬಂದು ಈ ಸಂದೇಶವನ್ನು ಮುಂದುವರಿಸುತ್ತಾರೆ. ಅದರ ಕೊನೆಯಲ್ಲಿ ಅವರೊಂದು ಆಹ್ವಾನವನ್ನು ಕೊಡುವಾಗ ನಿಮ್ಮ ಜೀವಿತದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ, ನಿಮ್ಮ ನಿತ್ಯತೆ ಬಗ್ಗೆ, ನಿಮ್ಮ ಆತ್ಮೀಕ ಜೀವಿತದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ, ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಬಳಿಗೆ ಒಪ್ಪಿಸಿಕೊಡುವುದಕ್ಕೆ. ನೀವು ಯಾರೇ ಆಗಿದ್ದರೂ ಆ ಸಮಾರಿಯ ಪ್ರದೇಶದೊಳಗಿಂದ ನಡೆದು ಹೋದಂತಹ ಯೇಸು ಕ್ರಿಸ್ತನು ಇಂದು ನಿಮ್ಮ ಬಳಿಯಲ್ಲಿ ಸಂಗತಿಗಳನ್ನು ಕುರಿತು ನಾವು ಕೇಳಿಸಿಕೊಳ್ಳುತ್ತೇವೆ. ಆಕಾಶದಲ್ಲಿ ದೇವರ ಸೇವಕರು ಹೇಳಿದ ಹಾಗೆ ಅಲ್ಲಿ ಆ ಚಂದ್ರನಲ್ಲಿ ನಡೆದಾಡಿದಾಗ ಅದು ನಮಗೆಲ್ಲರಿಗೂ ಒಂದು ಹೊಸ ಸಂಗತಿಯಾಗಿತ್ತು. ನಾವು 1 ವರ್ಷದಿಂದ ಬೀದರ್ನಲ್ಲಿ ಕರ್ತನ ಸೇವೆಯಲ್ಲಿ ತಿಂಗಳಲ್ಲಿ 1 ವಾರ ಎಂಬಂತೆ ಕರ್ತನ ಸೇವೆ ಮಾಡಲಿಕ್ಕೆ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬರುವರಾಗಿದ್ದೇವೆ. ಇಲ್ಲಿಗೆ ನಾವು ಬಂದಾಗಲೂ ನಮಗೂ ಕೂಡ ಕೆಲವ ಹೊಸ ಸಂಗತಿಗಳು ನೋಡಲಿಕ್ಕೆ ಕೇಳಲಿಕ್ಕೆ ಎಲ್ಲ ಸಾಧ್ಯವಾಯಿತು. ಒಂದೊಂದು ಹಳ್ಳಿಗಳಿಗೆ ಹೋಗುವಾಗ ಅನೇಕ ಕಡೆಯಲ್ಲಿ ದೇವರು ಮಾಡಿದ ಉಪಕಾರಗಳು ದೇವರು ನಮಗೆ ಮಾಡಿದ್ದಾರಲ್ಲ ಎಂಬುದಾಗಿ ನಾವು ನೆನೆಸುವಾಗ ದೇವರೇ ಸ್ತೋತ್ರ ಎಂದು ಹೇಳುತ್ತೇವೆ. ಇಲ್ಲಿ ವ್ಯತ್ಯಸ್ತವಾದ ಗ್ರಾಮಗಳಿಗೆ ಹೋಗುವಾಗ ಜೈ ಕ್ರಿಸ್ತ ಎಂಬುದಾಗಿ ಹೇಳುವಂಥದ್ದು ನಮಗೆ ಒಂಥರ ಆನಂದ ನಮ್ಮ ಹೃದಯಗಳಲ್ಲಿ ಕೂಡ ಉಂಟು ಮಾಡುವಂಥದ್ದು. ಇಲ್ಲಿ ಬಂದಾಗ ನಾನಾ ಭಾಷೆಗಳು ಮಾತಾಡುವವರನ್ನು ಕೂಡ ನೋಡಲಿಕ್ಕೆ ಸಾಧ್ಯವಾಯಿತು. ಮರಾಠಿ, ಹಿಂದಿ, ಅದೇ ರೀತಿಯಾಗಿ ತೆಲುಗು, ಕನ್ನಡ, ಇದೇ ರೀತಿ ಬೇರೆ ಬೇರೆ ಭಾಷೆಗಳು ಮಾತಾಡುವಂತಹ ಅವರನ್ನು ಕೂಡ ಭೇಟಿಯಾಗುವಂತೆ ದೇವರು ಸಹಾಯ ಮಾಡಿದ್ದಾರೆ. ಈಗ ಒಂದು ಇನ್ನೊಂದು ಹೊಸ ಭಾಷೆಯಲ್ಲಿ ಇನ್ನೊಂದು ಸಂದೇಶವನ್ನು ನಾವು ಕೇಳಿಸಿಕೊಳ್ಳಲಿಕ್ಕಿದ್ದೇವೆ. ಆ ಸಂದೇಶ ಯಾವ ಭಾಷೆಯಲ್ಲಿ ಇರಬಹುದು ಎಂಬುದಾಗಿ ಕೊನೆಯಲ್ಲಿ ನೀವು ಹೇಳಬೇಕು. ಈಗ ನಾನು ಹೇಳುವುದಿಲ್ಲ ಯಾವ ಭಾಷೆಯಲ್ಲಿ ಅವರು ವಾಕ್ಯವನ್ನು ಹೇಳಲಿಕ್ಕೆ ಹೋಗ್ತಿದ್ದಾರೆ ಎಂಬುದಾಗಿ. ಹಾಗಂತ ಆ ಲಿಪಿಗಳು, ಅದರ ಉಚ್ಚಾರಣೆ, ಅದರ ವಿಷಯವಾಗಿ ನಿಮ್ಮ ಮನಸ್ಸು ಕಳುಹಿಸಬೇಡ್ರಿ. ದೇವರ ವಾಕ್ಯದ ಕಡೆಗೆ ನಿಮ್ಮ ಗಮನ ಇರಲಿ ಎಂಬುದಾಗಿ ನಾನು ಹೇಳುತ್ತೇನೆ. ದೇವರ ವಾಕ್ಯವನ್ನು ನಮಗೆ ತಿಳಿಸುವುದಕ್ಕಾಗಿ CM ಜೇಕಬ್ ಅವರು ನಮ್ಮ ಮುಂದೆ ಬರ್ತಾರೆ. ಆದರೆ ಅದಕ್ಕೆ ಮುಂಚಿತವಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಗಮನಕ್ಕೆ ತರುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಅದು ಏನಂದ್ರೆ, ಇವತ್ತು ಮುಂಚಾನೆಯಲ್ಲೂ ಕೂಡ 10 ಗಂಟೆಯಿಂದ ಇಲ್ಲಿ ಬೈಬಲ್ ಸ್ಟಡಿ ನಡೆದಿತ್ತು. ಒಂದು ವೇಳೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರುವುದಿಲ್ಲ, ನಾಳೆಯೂ ಕೂಡ
ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಇಲ್ಲಿ ಬೈಬಲ್ ಸ್ಟಡಿ ನಡೆಯಲಿಕ್ಕಿದೆ. ಹಾಗಾಗಿ ಈಗ ಸಂಜೆ ವೇಳೆಯಲ್ಲಿ ಬಂದಿರುವಂತಹ ನಿಮಗೂ ಕೂಡ ಕರ್ತನ ವಾಕ್ಯ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಎಂಬ ಒಂದು ಆಸಕ್ತಿ ಇದ್ರೆ ನೀವು ಕೂಡ ದಯಮಾಡಿ ಸರಿಯಾಗಿ 10 ಗಂಟೆಗೆ ಬರಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇಂಗ್ಲಿಷ್ ನಲ್ಲಿ ಒಂದು ಸೆನೆನ್ಸ್ ಹೇಳುತ್ತಾರೆ, ಟೈಮ್ ಅಂಡ್ ಟೈಡ್ಸ್ ನೆವರ್ ವೇಟ್ ಫಾರ್ ನನ್ ಎಂಬುದಾಗಿ, ಸಮಯ ಮತ್ತು ಅಲೆಗಳು ಯಾರಿಗೋಸ್ಕರ ಕಾಯುವುದಿಲ್ಲ ಎಂಬುದಾಗಿ. ಇನ್ನೊಂದು ಸೆನೆನ್ಸ್ ಹೇಳುತ್ತಾರೆ, ಪಂಕ್ಚುಯಾಲಿಟಿ ಇಸ್ ದ ಸೋಲ್ ಆಫ್ ಬಿಸಿನೆಸ್ ಎಂಬುದಾಗಿ, ಅಂದ್ರೆ ವ್ಯವಹಾರಗಳ ಆತ್ಮವೇ ಕೃತ್ಯನಿಷ್ಠ ಎಂಬುದಾಗಿ. ಅಂದ್ರೆ ಯಾವುದೇ ಆರ್ಥಿಕ ವ್ಯವಹಾರವಲ್ಲ, ಕರ್ತನ ಸೇವೆ ಕರ್ತನ ಕೆಲಸದ ವಿಷಯವಾಗಿ ಕೂಡ ನಾವು ಕೃತ್ಯನಿಷ್ಠೆಯುಳ್ಳಂತವರಾಗಿರಬೇಕು. ಹಾಗಾಗಿ ಒಂದು ವೇಳೆ ಇವತ್ತು ತಡವಾಗಿ ನೀವು ಬಂದಿದ್ರೂ ಕೂಡ ನಾವು ನಿಮ್ಮನ್ನು ಕೂಡ ಸ್ವಾಗತಿಸುತ್ತೇವೆ ಪ್ರೀತಿಪೂರ್ವಕವಾಗಿ. ಆದ್ರೆ ನಾಳೆ ಸಮಯಕ್ಕೆ ಸರಿಯಾಗಿ ನೀವು ಆಗಮಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಬೈಬಲ್ ಸ್ಟಡಿ ಇಲ್ಲಿ ನಡೆಯಲಿಕ್ಕಿದೆ. ಆಮೇಲೆ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ, 8 ಗಂಟೆ 8:30 7:00 ಸರಿಯಾಗಿ 6 ಗಂಟೆಗೆ ನಾಳೆ ಸಾಯಂಕಾಲ ಕೂಡ ಇಲ್ಲಿ ಸುವಾರ್ಥ ಅಥವಾ ಭಕ್ತಿ ಸಂಜೀವನ ಕೂಟ ಇಲ್ಲಿ ನೆರವೇರಲಿಕ್ಕಿದೆ. ನೀವು ಬರಬೇಕು ಎಂಬುದಾಗಿ ಈ ಸಮಯದಲ್ಲಿ ನಿಮ್ಮನ್ನು ಆಹ್ವಾನಿಸಲಿಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನು ಟೆಲಿಕಾಸ್ಟ್ ಕೂಡ ಮಾಡುವರಾಗಿದ್ದಾರೆ. ಅಂದ್ರೆ ಈಗ ನಡೆಯುತ್ತಾ ಇರುವಂತಹ ಕಾರ್ಯಕ್ರಮ ಲೈವ್ ಆಗಿ ನಿಮಗೆ ಒಂದು ವೆಬ್ಸೈಟ್ ನಲ್ಲಿ www.brotherandnews.com ಎಂಬುದರಲ್ಲಿ ನೀವು ವೀಕ್ಷಿಸಬಹುದು. ಇದೇ ಸಮಯದಲ್ಲಿ ಬೇರೆಯವರು ಕೂಡ ನೋಡ್ಲಿಕ್ಕೆ ನೀವು ಅವರಿಗೆ ತಿಳಿಸಬಹುದು. ನಂತರ ಕೂಡ ಅದು ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಕೊಡುವರಾಗಿರುತ್ತಾರೆ. ನಂತರ ಕೂಡ ಅದನ್ನು ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಿಮ್ಮ ಪ್ರತಿಯೊಬ್ಬರ ಆ ಸುಂದರ ಮುಖಗಳು ಕೂಡ ಆ ಟೆಲಿಕಾಸ್ಟ್ ನಲ್ಲಿ ನೋಡಲಿಕ್ಕೆ, ಲೋಕದಲ್ಲಿ ಇರುವ ಅನೇಕ ಜನರು ನೋಡಲಿಕ್ಕೆ ಅದು ಕೂಡ ಒಂದು ಕಾರಣವಾಗಬಹುದು. ಅದು ಕೂಡ ಸ್ವಲ್ಪ ಮಟ್ಟಿಗೆ ಒಂದು ಹರ್ಷ ತರುವಂತಹ ವಿಷಯವೇ. ಏನೇ ಆಗಲಿ, ಸಮಯಕ್ಕೆ ಸರಿಯಾಗಿ ನಾವು ನಾಳೆ ಸೇರಿ ಬರುವುದಕ್ಕೆ ದೇವರು ಸಹಾಯ ಮಾಡಲಿ. ಇನ್ನೊಂದು ವಿಷಯ ಕೂಡ ಗಮನಕ್ಕೆ ತರಲಿಕ್ಕೆ ನಾನು ಬಯಸುವುದೇನೆಂದ್ರೆ, ಇದು ಒಂದು ಒಂದು ಮಾನಸಾಂತರಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾಡುವಂತಹ ಒಂದು ಕೂಟ. ಶಾರೀರಿಕವಾಗಿರುವಂತಹ ಸ್ವಸ್ಥತೆಗೆ ಪ್ರಾಥಮಿಕ ಪ್ರಥಮ ಸ್ಥಾನ ಕೊಟ್ಟು ಮಾಡುವಂತಹ ಒಂದು ಕೂಟವಲ್ಲ. ಶಾರೀರಿಕವಾಗಿ ನಾವು ಆರೋಗ್ಯವಾಗಿದ್ದರೂ ಇಲ್ಲದೇ ಇದ್ರೂ ಒಂದು ದಿವಸ ನಾವು ಈ ಲೋಕ ಬಿಟ್ಟು ಗಳಿಸಿ ಹೋಗಲೇಬೇಕು. ಆದರೆ ಸಾಯುವವರೆಗೂ ಬಹಳ ಗಟ್ಟಿಮುಟ್ಟಾಗಿ ಇದ್ರೂ ಕೂಡ ನಾವು ಸತ್ತನಂದ್ರ ನಿತ್ಯ ನಾಶನಕ್ಕೆ ಹೋಗುದಾದ್ರೆ ಏನು ಪ್ರಯೋಜನವಾದಿತ್ತು? ಹಾಗಾಗಿ ಈ ಕೂಟದಲ್ಲಿ ನಮ್ಮ ಮಾನಸಿಕವಾದಂತಹ ಸ್ವಸ್ಥತೆ, ಆತ್ಮಿಕವಾದ ಸ್ವಸ್ಥತೆಗೆ ನಾವು ಒತ್ತು ಕೊಡುವಂತವರಾಗಿದ್ದೇವೆ. ಹಾಗಾಗಿ ನಿಜವಾಗ್ಲೂ ಆತ್ಮರಕ್ಷಣೆ ನಮ್ಮೆಲ್ಲರಿಗೂ ಉಂಟಾಗಬೇಕು. ಶಾರೀರಿಕವಾದ ಸ್ವಸ್ಥತೆ ಆದ್ರೆ ಸಾಲದು. ಆ ಕಾರಣದಿಂದ ಈ ವಿಷಯವನ್ನು ಒತ್ತು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಆದರೆ ನಿಮ್ಮಲ್ಲಿ ಯಾರಿಗಾದ್ರೂ ಅಂತಹ ಸಮಸ್ಯೆಗಳಿದೆ ಎಂಬುದಾಗಿದ್ರೆ ನಾಳೆ 10 ಗಂಟೆ ಸಮಯದಲ್ಲಿ ಬರುವಾಗ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೂ ನಾವು ಸಂತೋಷವುಳ್ಳವರಾಗಿದ್ದೇವೆ. ಈ ವಿಷಯ ನಿಮ್ಮ ಗಮನಕ್ಕೆ ತರುವನಾಗಿದ್ದೇನೆ. ಈಗ ಸಹೋದರ ಸಿಎಂ ಜೇಕಬ್ ಅವರು ದಯಮಾಡಿ ಮುಂದೆ ಬರಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಿಯರ್ ಬೈ ಐ ಹಂಬ್ಲಿ ಇನ್ವೈಟ್ ಬ್ರದರ್ ಸಿಎಂ ಜೇಕಬ್ to come and share the God's word. And Brother Samuel John Solomon from Sankveshwar, he is from Belgaum, he is going to translate this message into Kannada. Konayalli helidi yava bhashayalli maatadidru embudagi priyega devathinte adi parishuddha naamam vaazhthapidu maaragatte priyega devanaginuvanta parishuddha devara naamu mahatvavantagalu സന്നിധരായിരിക്കുന്ന ഏവർക്കും കർത്താവായ യേശു ക്രിസ്തുവിന്റെ നിസ്തുല്യ നാമത്തിൽ സന്ധ്യാവന്ദനം. ഈ സായങ്കാല സമയത്തിൽ സേരി ബന്ധ എല്ലാ ഗണ്യരിഗൂ കർത്തനായ യേശു ക്രിസ്തന ഹെസറിനെ നിമ്മെല്ലരന്നു വന്ദിസുവനാഗിദ്ദേനെ. നാം ആഗ്രഹിക്കുകയും പ്രാർത്ഥിക്കുകയും പ്രവർത്തിക്കുകയും ചെയ്തതനുസരിച്ച് സകലവിധ ക്ഷേമത്തോടുകൂടെ വിശേഷാൽ ക്രമീകരിച്ചിരിക്കുന്ന ഈ സുവിശേഷ യോഗത്തിന്റെ പ്രാരംഭ ദിവസം സകലവിധ സമാധാനത്തോടുകൂടെ കടന്നു വരുവാൻ നമ്മെ സഹായിച്ച അക്ഷയനും അദൃശ്യനും നിത്യരാജാവുമായിരിക്കുന്ന ഏക ദൈവത്തിന് സകല സ്തുതിയും സ്തോത്രവും അർപ്പിക്കുന്നു. ഈ കൂട്ടക്കാകി അനേക ശ്രമങ്ങളിന് അനേക ദിനങ്ങളിൽ പ്രാർത്ഥനയൊന്നിക കായുത്തിരുവ നാവെല്ലരൂ സഹ ദേവരു താനേ സഹായ മാടി ഈ ഒന്ന് സമയത്തിൽ നാവെല്ലരൂ ഒട്ടാകി സേരി ബന്ന് ഈ ഭക്തി സഞ്ജീവന കൂട്ടത്തിൽ ഭാഗവഹിക്കുവാനായി ದೇವರು ತಾನೆ ನಮ್ಮನ್ನು ಸೇರಿಸಿ ಆ ನಿರ್ಲಯವಾಗುವಂತಹ ಏಕ ದೇವರಿಗೆ ನಾನು ಘನ ಮಾನ ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ವಾಗ್ದತ್ತ ಪ್ರಕಾರ ದೈವಪುತ್ರನಾಯ ಕ್ರಿಸ್ತುವಿನ್ ಪರಿಶುದ್ಧಾತ್ಮಾವಿನ ಸಾನ್ನಿಧ್ಯಂ ಇಂದು ರಾತ್ರಿ ನಮ್ಮ ಮಧ್ಯೆ ಉಂಟು. ದೇವಕುಮಾರನು ಆಗಿರುವಂತಹ ಯೇಸು ಕ್ರಿಸ್ತನ ಮತ್ತು ಪರಿಶುದ್ಧಾತ್ಮನ ಒಂದು ಸಾನ್ನಿಧ್ಯ. സകല അധികാരവും എനിക്ക് നൽകപ്പെട്ടിരിക്കുന്നു. നിങ്ങൾ സർവഭൂമിയിലും പോയി സകല സൃഷ്ടിയോടും സുവിശേഷം അറിയിപ്പീൻ. ഞാനോ ലോകാവസാനത്തോളം നിങ്ങളോടുകൂടെ ഇരിക്കും. സ്വർഗാരോണാഗോദിക്കുന്ന
ಅಂತ ಸುವಾರ್ತೆಯನ್ನು ನಿಮ್ಮ ಮುಂದೆ ಸಾರಲು ಹೇಳಲು ದೇವರು ನನ್ನನ್ನು ನಿಲ್ಲಿಸಿದ್ದಾನೆ. ರಕ್ಷಕನಾಯ ಕ್ರಿಸ್ತುವಿನೆ ಕುರಿತುಳ್ಳ ಸುವಿಶೇಷ ನಾವು ಕೇಳ್ತು ಕಳಿನು. ಕರ್ತನಾದ ಯೇಸು ಕ್ರಿಸ್ತನ ರಕ್ಷಕನ ಆ ಸುವಾರ್ತೆಯನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಅದನೋಡು ಸೇರ್ನುಳ್ಳ ಇನ್ನತ್ತೆ ಎಂದ ಪ್ರಸಂಗತ್ತೆ ಪ್ರಮೇಯಂ ರಕ್ಷಿಕುನ್ನ ವಿಶ್ವಾಸಂ ಎನ್ನುಳ್ಳದಾನು. ಅದರೊಂದಿಗೆ ಸೇರಿಸಲ್ಪಟ್ಟವನಾಗಿ ರಕ್ಷಕನು ಯಾರಾಗಿದ್ದಾನೆ ಎಂಬುದನ್ನು ಇವತ್ತು ನಾವು ನೋಡಲಿಕ್ಕಿದ್ದೇವೆ. ಎವಡೆ ನಿನ್ನ ಎಂದಲ್ಲಿ ನಿನ್ನ ರಕ್ಷಿಕುನ್ನದಾನು ಈ ವಿಶ್ವಾಸಂ. ಯಾವುದರಿಂದ ಈ ನಂಬಿಕೆಯು ರಕ್ಷಿಸಲ್ಪಡುತ್ತದೆ? ಪಾಪತ್ತೆ ಶಿಕ್ಷಾವಧಿಯಾಗುವ ನರಕತ್ತಿಲ್ ನಿನ್ನ ರಕ್ಷಿಕುನ್ನ ವಿಶ್ವಾಸಂ. ಪಾಪ ಎಂದ ನರಕ ದಲ್ಲಿ ನಮಗೆ ಶಿಕ್ಷೆ ಒದಿಸಲಿಕ್ಕಿದೆ, ಅದರಿಂದ ರಕ್ಷಿಸಲಿಕ್ಕೆ ಈ ನಂಬಿಕೆ ಇದೆ. ನಿತ್ಯ ಮರಣತ್ತಲ್ಲೇ ರಕ್ಷಿಕುನ್ನ ನಿತ್ಯ ಜೀವನ ನಲ್ಗುನ್ನ ವಿಶ್ವಾಸಂ. ನಿತ್ಯ ಮರಣದಲ್ಲಿ ಇರಲಿಕ್ಕಿರುವ ಆ ಒಂದು ನಿತ್ಯ ರಕ್ಷಣೆಗೆ ನಡೆಸುವಂತದ್ದ ಸುವಾರ್ತೆ ಇವತ್ತದಾಗಿದೆ. ನಿತ್ಯ ನರಕದಿಂದ ರಕ್ಷಿಸ ಸ್ವರ್ಗತ್ತಿಲೇಕೆ ಕೊಂಡು ಹೋಗುವ ವಿಶ್ವಾಸಂ. ನಿತ್ಯ ನರಕದಿಂದ ಸ್ವರ್ಗಕ್ಕೆ ನಡೆಸಲ್ಪಡುವಂತಹ ಸುವಾರ್ತೆ ಇದಾಗಿದೆ. ಪಿಶಾಚಿನ ಅಡಿಮತ್ತದಿಂದ ಬಂಧನಗಳಿಂದ ರಕ್ಷಿಕುವ ವಿಶ್ವಾಸಂ. ಸೈತಾನನ ಎಲ್ಲಾ ಬಂಧನಗಳಿಂದ ಬಿಡಿಸಲ್ಪಡುವಂತಹ ನಂಬಿಕೆ. ರೋಗಗಳಿಗೆ ಅಧೀನವಾಗಿರುವ ಶರೀರದಿಂದ ನಮ್ಮೆ ವಿಡುವಿಚ್ಚು ತೇಜಸ್ಕರಿಕಪಡುವ ವಿಶ್ವಾಸಂ. ರೋಗಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಆ ಒಂದು ತೇಜಸ್ಸು ಆಗಿರುವಂತಹ ನಂಬಿಕೆ ನಮಗೆ ದೇವರು ಕೊಡುವವನಾಗಿದ್ದಾನೆ. ಅದಾನ ರಕ್ಷಿಕುವ ವಿಶ್ವಾಸಂ. ಇದೇ ರಕ್ಷಣೆಯಾಗಿರುವಂತಹ ನಂಬಿಕೆಯಾಗಿದೆ. ಇದನಾಧಾರಮಾಯಿ ವಿಶುದ್ಧ ಸತ್ಯವೇದ ಪುಸ್ತಕದಲ್ಲಿ ಇವರು ವೇದ ಭಾಗ ನಮಗೆ ಸದ್ದಿಕ್ಕ. ಇದಕ್ಕಾಗಿ ನಾವು ಪರಿಶುದ್ಧ ಗ್ರಂಥದಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕೋಸಿನ ಸುವಿಶೇಷಂ ಏಳಾಮ ಅಧ್ಯಾಯತಿಂದ 47 ಮೊದಲ 50 ವರೆಯುಳ್ಳ ವಾಕ್ಯಗಳು. ಲೂಕನ ಬರೆದ ಸುವಾರ್ತೆ ಇದರ ಏಳನೇ ಅಧ್ಯಾಯ 47ನೇ ವಾಕ್ಯದಿಂದ 50 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ಆಮೇಲೆ ಆತನವಳಿಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿ ಬಿಡುವವನು ಇವನಾರು ಎಂದು ತಮ್ಮ ತಮ್ಮೊಳಗೆ ಅಂದುಕೊಂಡರು. ಆದರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ, ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಇಂದು ರಾತ್ರಿ ಈ ದೈವವೇನ ಅನುಗ್ರಹಿಕುಮಾರಾಗುತ್ತೆ. ಈ ರಾತ್ರಿ ಈ ದೇವರ ವಾಕ್ಯದಿಂದ ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. 47ನೇ ವಾಕ್ಯದಲ್ಲಿ ವಾಯಿಕೆಂದ ಇವಳ ಅನೇಕಮಾಯ ಪಾಪಗಳು ಮೋಚಿಸಿರಿಕೆಂದು. 47ನೇ ವಾಕ್ಯದಲ್ಲಿ ಓದದ ಹಾಗೆ ಇವಳ ಪಾಪಗಳು ಬಹಳವಾಗಿದ್ದರು. 49ನೇ ವಾಕ್ಯದಲ್ಲಿ ವಾಯಿಕೆಂದ ಪಾಪ ಮೋಚನೆ ಕೊಡುಕಂದ ಇವನ್ ಆರೆ. 49ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪಾಪಗಳನ್ನು ಸಹ ಕ್ಷಮಿಸಿ ಬಿಡುವವನು ಇವನಾರು. 50ನೇ ವಾಕ್ಯದಲ್ಲಿ ವಾಯಿಕೆಂದ ನಿನ್ನ ವಿಶ್ವಾಸದಿಂದ ರಕ್ಷಿಸಿರಿಕೆಂದು ಸಮಾಧಾನತೋಡೆ ಹೋಗ. 50ನೇ ವಾಕ್ಯದಲ್ಲಿ ಗಮನಿಸುವುದಾದರೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ, ಅದೇ ಸಮಾಧಾನದಿಂದ ಹೋಗು. ವಿಶೇಷತೆ ಸಂದರ್ಭ ವಳರೆ ವಿಶದವಾಗಿ ಈ ಅಧ್ಯಾಯದಲ್ಲಿ ವಿವರಿಸಿಟ್ಟು. ಈ ವಾಕ್ಯದಲ್ಲಿ ಇರುವಂತಹ ವಿವರ ತುಂಬಾ ಆಶ್ಚರ್ಯವಾಗಿ ಬರೆಯಲ್ಪಟ್ಟಿದೆ. ದೈವಪುತ್ರನ ಯೇಸು ಕ್ರಿಸ್ತು ತಂದೆ ಈ ಲೋಕದಲ್ಲಿ ಶುಶ್ರೂಷ ವೇಳೆಯ ಒಂದು ದಿವಸಂ ಕವರ್ನ ಭೂಮಿಲೆ ಕಡನು ಬಂದು. ಕರ್ತನಾದ ಯೇಸು ಕ್ರಿಸ್ತನು ದೇವ ಕುಮಾರನಾಗಿದ್ದು ಈ ಲೋಕದಲ್ಲಿ ಅಲಿದಾಡುತ್ತಿರುವಾಗ ಆತನು ಕಪರ್ಣಂ ಎಂಬ ಸ್ಥಳಕ್ಕೆ ಬಂದನು. ಆ ಪಟ್ಟಣದಲ್ಲಿ ಪ್ರಧಾನಿಯಾಗಿರುವ ಒಂದು ವರಿಷನ್ ಯೇಸು ಕ್ರಿಸ್ತನೆ ತಂದೆ ಭವನತಲೇಕ ಭಕ್ಷಣತನಾಯಿ ಕ್ಷಣಿಚು. ಅಲ್ಲಿರುವಂತಹ ಪ್ರಧಾನನಾಗಿರುವಂತಹ ಒಬ್ಬ ಪರಿಸಾಯನು ಯೇಸು ಕ್ರಿಸ್ತನನ್ನು ತನ್ನ ಮನೆಗೆ ಔತಣವಾಗಿ ಕರೆದನು. ವಳರೆ ಬಹುಮಾನ್ಯನಾಯ ಯೇಸು ಕ್ರಿಸ್ತನೋಡು ಕೂಡ ಭಕ್ಷಣತನಿರಿಕ್ಕುವುದನ್ನು ವೇಂಡಿ ನಾಟಿಲೆ ಪ್ರಮಾಣಿಮಾರಾಗಿರುವ ಬಲರೆಯೂ ತಾ ಆ ಭಕ್ಷಣತನೇಕ ಕ್ಷಣಿಚು. ಆ ಸಮಯದಲ್ಲಿ ತನ್ನ ಮನೆಯಲ್ಲಿ ಅನೇಕರು ಮಾನ್ಯ ಗಣ್ಯರನ್ನು ಆತನ ಮನೆಯಲ್ಲಿ ಸೇರಿಸಿಕೊಂಡು ಆ ಔತಣ ಕೂಟದಲ್ಲಿ ಅವರನ್ನು ಆಮಂತ್ರಿಸಿದನು. ಯೇಸು ಕ್ರಿಸ್ತು ಆ ಪರೀಶನ್ ವೀಟಲ್ಲಿ ಭಕ್ಷಣತನಿರಿಕೆಂಬೋ ಆ ಪಟ್ಟಣದಲ್ಲಿ ಪಾವನಿಯಾಗಿರಿಕೆ ಸ್ತ್ರೀ ಅವನ್ ಅಡುಕಲೇಕ ಕಡನು ಬಂದು. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಔತಣ ಕೂಟದಲ್ಲಿ ಕುಳಿತಿರುವಾಗ ಒಬ್ಬ ದುರಾಚಾರಿಯಾಗಿರುವಂತಹ ಹೆಂಗಸು ಆ ಹಳ್ಳಿಯಲ್ಲಿರುವಂತವಳು ಆ ಮನೆಗೆ ಬಂದಳು. ಆ ಪಾವನಿಯಾಯ ಸ್ತ್ರೀ ಯೇಸು ಕ್ರಿಸ್ತುವಿನ ಬರಗಲ್ ಅವನ ಕಾಲ್ ಕೀಳ್ ಬಂದಿರುವ ಕರೆಂಜು ಕೊಂಡು ಅವನ ಕಾಲು ಅಳಗಿ ಆ ತಲೆಮುಡಿ ಕೊಂಡು ಅವನ ಕಾಲುಗಳು ತೊಡಚ ಪರಿಮಳ ತೈಲಂ ಅವನ ಕಾಲಿನ ಮೇಲೆ ಪೂಸಿನದಾಯ್ತು ನಮಗೆ ಕಾಣುವ ಕಳಿಯು. ಆ ಸ್ಥಳದಲ್ಲಿ ಆ ಒಂದು ಹೆಂಗಸು ದುರಾಚಾರಿಯಾಗಿದ್ದಳು ಸಹ ಆಕೆ ಯೇಸು ಕ್ರಿಸ್ತನ ಪಾದಗಳಲ್ಲಿ ಕುಳಿತುಕೊಂಡು ಕಣ್ಣೀರಿನಿಂದ ಆತನ ಪಾದಗಳನ್ನು ತೊಳೆಯುತ್ತಾ ಕೂದಲಿನಿಂದ ಆತನ ಪಾದಗಳನ್ನು ಒರೆಸುತ್ತಾ ಸುಗಂಧ ತೈಲದಿಂದ ಪಾದಕ್ಕೆ ಹಚ್ಚುವುದನ್ನು ನಾವು ನೋಡುತ್ತೇವೆ. ಆ ಪಾವನಿಯಾಯ ಸ್ತ್ರೀಯುಡೆ ಹೃದಯ ನಿಲವಾರಂ ಕಂಡು ಯೇಸು ಕ್ರಿಸ್ತು ಅವಳೋಡು ಪರಂಜು ನಿಂದೆ ಅನೇಕಮಾಯ ಪಾಪಗಳು ಮೋಚಿಸಿರಿಕೆಂದು ಸಮಾಧಾನತೋಡೆ ಹೋಗ. ಆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆಕೆಗೆ ಹೇಳುವುದೇನೆಂದರೆ, ನಿನ್ನ ಎಲ್ಲಾ ಬಹಳವಾಗಿರುವಂತಹ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನೀನು ನಂಬಿಕೆಯಿಂದ ಸಮಾಧಾನದಿಂದ ಹೋಗು. ದೈವತ್ತಿಂದ ಪರಿಶುದ್ಧ ವಚನದಲ್ಲಿ ಈ ಭಾಗದಿಂದ ಮೂರು ಪ್ರತ್ಯೇಕ ಕಾರ್ಯಗಳು ಇಂದು ರಾತ್ರಿ ನಿಮ್ಮ ಶ್ರದ್ಧೆಯಲ್ಲಿ ಕೊಂಡು ವರುವಾನಾಗಿ ನಾನು ಆಗ್ರಹಿಕೆಯಾನ. ನಿಮ್ಮ ಮನಸ್ಸಿಗೆ ಈ ಸಮಯದಲ್ಲಿ ಈ
ವೇದ ಭಾಗದಿಂದ ಮೂರು ಸಂಗತಿಗಳನ್ನು ನಿಮ್ಮ ಎದುರು ಇಡಲಿಕ್ಕೆ ಇಷ್ಟಪಡುತ್ತಾ ಇದ್ದೇನೆ. ನಾಲ್ಪತ್ತೊಂಬತ್ತು ವಾಕ್ಯದಲ್ಲಿ ನಾವು ಕಾಣುವುದು ಅವನೋಡುಗೂಡ ಪಂದಿಯಲ್ಲಿರುವ ಪಾಪಮೋಚನ ಕೊಡುಕನ್ನ ಇವನ ಆರು ಎನ್ನ ತಮ್ಮ ಪರಂಜ ತೊಡಂಗಿ. ನಲವತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ಗಮನ ಕೊಡುವುದಾದರೆ ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿ ಬಿಡುವವನು ಇವನಾರು ಎಂದು ತಮ್ಮ ತಮ್ಮೊಳಗೆ ಅಂದುಕೊಂಡರು. ಒಂದಾಮಂತ ವಿಷಯ ಪಾಪಮೋಚನ ಕೊಡುಕನ್ನ ಪಾಪಮೋಚನ ನಲ್ಗುವ ವ್ಯಕ್ತಿ, ಈ ಪಾಪಗಳನ್ನು ಕ್ಷಮಿಸುವಂತವನು ಬಿಡುಗಡೆ ಮಾಡುವಂತ ವ್ಯಕ್ತಿ. ನಾಲ್ಪತ್ತೇಳಾಂ ವಾಕ್ಯದಲ್ಲಿ ವಾಯಿಕೆಯ ಆಗೆಯಾಲ್ ಅನೇಕಮಾಯ ಪಾಪಗಳ ಮೋಚಿಸಿರಿಕನು ಅನೇಕಮಾಯ ಪಾಪಗಳ ಮೋಚಿಸಿರಿಕನು ಅಂತ ಕಾಣುವಾನ್ ಕಡಿಯಂ. ನಲವತ್ತೇಳನೇ ವಾಕ್ಯದಲ್ಲಿ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ ಎಂದು ಬಹಳ ಪಾಪಗಳು ಅನೇಕ ಪಾಪಗಳ ಬಗ್ಗೆ ಬರೆಯಲ್ಪಟ್ಟಿವೆ. ರಂಡಾಮಂತ ವಿಷಯ ಇವಡೆಯಾಣ ಪಾಪ ಮೋಚನ ವ್ಯಾಪ್ತಿ ಅಥವಾ ಅಳವ. ಆ ಒಂದು ಎರಡನೇ ವಿಷಯವನ್ನು ನಾವು ಗಮನಿಸುವುದಾದರೆ ಪಾಪದ ವ್ಯಾಪ್ತಿ ಅಂದರೆ ಅದರ ಬೆಲೆ ಲೆಕ್ಕ ಎಷ್ಟು ಹೆಚ್ಚಾಗಿದ್ದರೂ ಸಹ. ಅಂಬದಾಮ ವಾಕ್ಯದಲ್ಲಿ ನಾವು ವಾಯಿಕೆ ಅವನೋ ಸ್ತ್ರೀಯೋಡ್ ನಿಂದೆ ವಿಶ್ವಾಸಂ ನಿನ್ನೆ ರಕ್ಷಿಸಿರಿಕನು ಸಮಾಧಾನತೋಡ ಭೋಗ ಎಂದು ಪರಂಜು ನಿಂದೆ ವಿಶ್ವಾಸಂ ನಿನ್ನೆ ರಕ್ಷಿಸಿರಿಕನು. ಐವತ್ತನೇ ವಾಕ್ಯದಲ್ಲಿ ನಾವು ಓದುವುದಾದರೆ ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಪಾಪಮೋಚನತನ ಮಾರ್ಗಂ ಅಥವಾ ವಳಿ, ಆ ಪಾಪಕ್ಕೆ ವಿಮೋಚನವಾಗಿರುವಂತಹ ಮಾರ್ಗ. ಪ್ರಿಯ ಸಹೋದರಿ ಸರ್ ಮರೆ ಸದಿಚಾಟ್ ಪಾಪಮೋಚನ ನಲ್ಗುವ ವ್ಯಕ್ತಿ, ಪಾಪಮೋಚನತೆ ವ್ಯಾಪ್ತಿ, ಪಾಪಮೋಚನತೆ ಮಾರ್ಗಂ. ಹೌದು, ಈ ಸಮಯದಲ್ಲಿ ನಾವು ಗಮನಿಸತಕ್ಕದ್ದು ಪ್ರಿಯ ಸಹೋದರ ಸಹೋದರಿಯರೇ, ಪಾಪಗಳನ್ನು ಕ್ಷಮಿಸುವಂತ ವ್ಯಕ್ತಿ, ಪಾಪಗಳು ಬಹಳವಾಗಿರುವಂತಹ ವ್ಯಾಪ್ತಿ, ಪಾಪಗಳಿಗೆ ಆಗಿ ಯೋಗ್ಯವಾಗಿರುವಂತಹ ಮಾರ್ಗ ನಂಬಿಕೆ. ಯೇಸು ಕ್ರಿಸ್ತುವಿನ ಸಮೀಪದಲ್ಲಿ ಕಡಿದು ಬಂದ ಭಾವನೀಯ ಸ್ತ್ರೀ ಪಾಪ ಮೋಚಿಕೆಪಟ್ಟು ಸಮಾಧಾನತೋಡೆ ಕಡಿದು ಹೋಯಿ. ಯೇಸು ಕ್ರಿಸ್ತನ ಬಳಿಗೆ ಬಂದಂತಹ ಈ ದುರಾಚಾರಿಯಾದ ಹೆಂಗಸು ಪಾಪದಿಂದ ಕ್ಷಮಿಸಲ್ಪಟ್ಟು ಆಕೆ ಸಮಾಧಾನದಿಂದ ಹೋದಳು. ಇಂದು ರಾತ್ರಿ ಯೇಸು ಕ್ರಿಸ್ತುವಿನ ಸನ್ನಿಧಿಯಲ್ಲಿ ಕಡಿದು ಬಂದಿರಿಕಿಂತ ಎಲ್ಲ ಪ್ರಿಯಪಟ್ಟ ಸಹೋದರಿ ಸಹೋದರಿಮಾರು ಈ ಯೋಗಂ ಕಳೆದು ಭವನತಲೇಕ ಮಡಗಿಪೋಗುಂಬೋ ನಿಂಗ ಸಮಾಧಾನತೋಡೆ ಕಡಂದು ಹೋಗಣ ಎಂದು ಞಂಗ ಆಗ್ರಹಿಕನು ಅದನಾಯಿ ಪ್ರಾರ್ಥಿಕನು. ಈ ಸಾಯಂಕಾಲ ಸಮಯದಲ್ಲಿ ನನ್ನ ಸಹೋದರ ಸಹೋದರಿಯರೇ, ಕತನಾದ ಯೇಸು ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ನೀವು ಸಹ ಬಂದಿರುವಾಗ ಆ ಪಾಪ ವಿಮೋಚನೆ ಹೊಂದಿ ತಮ್ಮ ತಮ್ಮ ಮನೆಗಳಿಗೆ ಸಮಾಧಾನದಿಂದ ನಂಬಿಕೆಯಿಂದ ಹೋಗಬೇಕೆಂದು ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಕರ್ತಾವ ಯೇಸು ಕ್ರಿಸ್ತು ಈ ಭೂಮಿಯಲ್ಲಿರುವಾಗ ಇಂಗನೆ ಪರಂಜು ಈ ಲೋಕಂ ನಿಮಗೆ ಸಮಾಧಾನಂ ತರಿಯಿಲ್ಲ ಎಂದು ಸಮಾಧಾನಂ ನಿಮಗೆ ತಂದೇಚು ಹೋಗುವುದು ಎಂದು ಪರಂಜು ಯೇಸು ಕ್ರಿಸ್ತುವಿನ ದಿವ್ಯಮಾಯ ಸಮಾಧಾನತೋಡು ಕೂಡ ಭವನತಲೇಕ ಕಡಂದು ಹೋಗುವಾನ್ ನಮಗೆ ಆಗ್ರಹಿಕಾಂ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನು ಹೇಳಿದನು, ಈ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಶಾಂತಿ ಕೊಡುವುದಿಲ್ಲ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಹಾಗಿರುವಾಗ ಅಂತಹ ದಿವ್ಯವಾಗಿರುವಂತಹ ಶಾಂತಿಯನ್ನು ನಾವು ಸಮಾಧಾನವನ್ನು ಹೊಂದಿದವರಾಗಿ ನಮ್ಮ ನಮ್ಮ ಭವನಗಳಿಗೆ ಹೋಗುವುದಾದರೆ ಅದೆಂತಹ ಆಶೀರ್ವಾದವಾಗಿದೆ. ನಾಮಕರಣದ ಪಾಪ ಮೋಚನ ನಲ್ಗುವ ವ್ಯಕ್ತಿ, ಪಾಪವನ್ನು ಕ್ಷಮಿಸುವಂತಹ ವ್ಯಕ್ತಿ ಇವನಾರು? ಯೇಸು ಕ್ರಿಸ್ತನೋಡು ಕೂಡ ಪಂಕ್ತಿಯಲ್ಲಿರುವವರು ಚೋದಿಸು ಪಾಪ ಮೋಚನ ನಲ್ಗಿದ ಇವನ ಆರು? ಆ ಔತಣ ಕೂಟದಲ್ಲಿ ಆ ಪಂಕ್ತಿಯಲ್ಲಿ ಸೇರಿ ಬಂದಿರುವಂತಹ ಜನರು ಈ ಮಾತುಗಳನ್ನು ಮಾತಾಡುತ್ತಾ ಇದ್ದಾರೆ, ಈ ಪಾಪಗಳನ್ನು ಕ್ಷಮಿಸಿ ಬಿಡುವವನು ಇವನಾರು? ಏಳಾಂ ಅಧ್ಯಾಯದಿಂದ ಪದಿನಾರಾಂ ವಾಕ್ಯದಲ್ಲಿ ಯೇಸು ಕ್ರಿಸ್ತುವಿನೇ ರೇಖಪಡುತ್ತಿರಿಕುನ್ನದು ಅವನೊರು ವಲಿಯ ಪ್ರವಾಚಕ ನಮ್ಮ ಇಡೀ ಎಳುನೇಟ್ಟಿರಿಕನು. ಹೌದು, ನಮ್ಮ ಮಧ್ಯದಲ್ಲಿ ಒಬ್ಬ ದೊಡ್ಡ ಪ್ರವಾದಿ ಎದ್ದಿದ್ದಾನೆ ಎಂದು ನಾವು ವಾಕ್ಯಗಳಲ್ಲಿ ಓದುತ್ತೇವೆ. ದೇವರು ತನ್ನ ಜನತೆ ಸಂದರ್ಶಿಸಿರಿಕನು. ಹೌದು, ದೇವರು ಈ ಲೋಕಕ್ಕೆ ಆತನು ದರ್ಶನ ಕೊಟ್ಟಿದ್ದಾನೆ. ಬೀದರ್ ದೇಶವಾಸಿಗಳೇ, ನಿಂಗ ಯೇಸು ಕ್ರಿಸ್ತುವಿನಲ್ಲಿ ಅನುಗ್ರಹಿಕಪಟ್ಟವರಾಣ ರಾತ್ರಿ. ಬೀದರ್ ದೇಶದ ನಾಗರಿಕರೇ, ಇವತ್ತು ಯೇಸು ಕ್ರಿಸ್ತನ ವಾಕ್ಯಗಳಿಂದ ಆಶೀರ್ವಾದ ಹೊಂದಿದೆ. ರಾತ್ರಿ ಯೇಸು ಕ್ರಿಸ್ತು ನಿಮಗೆ ಸಂದರ್ಶಿಸಿರಿಕೆಯಾಣ. ಯೇಸು ಕ್ರಿಸ್ತನು ಇವತ್ತು ನಿಮ್ಮ ಜೊತೆ ನಿಮ್ಮನ್ನು ಭೇಟಿಯಾಗಿದ್ದಾನೆ. ಸಮಾಧಾನತೋಡು ಕೂಡ ಕಡಂದು ಹೋಗುವನ ಅವನ ಆಗ್ರಹಿಕನು. ಆತನು ನಿಮ್ಮನ್ನು ಸಮಾಧಾನದಿಂದ ಹೋಗಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಹತ್ತೊಂಬತ್ತನೇ ವಾಕ್ಯದಲ್ಲಿ ಅವನೇ ರೇಖಪಡಿಸಿರಿಕೆಯಿಂದ ಬರುವಾನುಳ್ಳ ಮಸಿಗೆಯಾಯಿಟ್ಟಾನ. ಹತ್ತೊಂಬತ್ತನೇ ವಾಕ್ಯದಲ್ಲಿ ಆತನು ಬರುವನಾಗಿದ್ದಾನೆಂದು ನಾವು ನೋಡುತ್ತೇವೆ. ಇರುವತ್ತೆರಡನೇ ವಾಕ್ಯದಲ್ಲಿ ರೇಖಪಡಿಸಿರಿಕೆಯಿಂದ ಅದ್ಭುತ ಪ್ರವೃತ್ತಿಗಳು ಚೆಯ್ಯುವ ಒಂದು ವ್ಯಕ್ತಿಯಾಯಿಟ್ಟಾನ. ಆ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾವು ನೋಡುವಾಗ ಆತನು ಅದ್ಭುತ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿ ಎಂದು ನಾವು ನೋಡುತ್ತೇವೆ. ಇರುವತ್ತೆರಡನೇ ವಾಕ್ಯದಲ್ಲಿ ರೇಖಪಡಿಸಿರಿಕೆಯಿಂದ ಕುರುಡರು ಕಾಣನು, ಮುಡಂದರ ನಡಕನು, ಕುಷ್ಠರೋಗಿಗಳು ಸುಂದರಾಯಿ ತೀರನು, ಚೆಗಡರು ಕೇಳ್ಕನು, ಮರಿಚವರು ಉಯರ್ತೇಳ್ಕನು, ದರಿದ್ರರೋಡೆ ಸುವಿಶೇಷ ಅರಿಯಿಕನು. ಇಪ್ಪತ್ತೆರಡನೇ ವಾಕ್ಯದಲ್ಲಿ ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ದೈವಂ ತನ್ನ ಜನತೆ ಸಂದರ್ಶಿಸಿರಿಕನು. ದೇವರು ತನ್ನ ಜನರನ್ನು ದರ್ಶಿಸಿದ್ದಾನೆ. ಪ್ರಿಯ ಸಹೋದರಿ ಸಹೋದರಿ, ಪಾಪ ಮೋಚನ ನಲ್ಗುವ ಈ ವ್ಯಕ್ತಿ ಯಾರು? ಪಾಪಗಳನ್ನು ಕ್ಷಮಿಸುವವನು ಇವನಾರು? ಅಪೊಸ್ತಲನಾದ ಪೌಲೋಸ ಕೊಲೊಸೆ ಲೇಖನದಲ್ಲಿ ವ್ಯಕ್ತವಾಗಿ ಇವನಾರೆಂದು ರೇಖಪಡಿಸಿಟ್ಟು. ಅಪೊಸ್ತಲನಾದ ಪೌಲನು ಕೊಲೊಸೆ ಬರೆದ ಪತ್ರಿಕೆಯಲ್ಲಿ ಇವನಾರು ಎಂಬ ಅದಕ್ಕೆ ಉತ್ತರ ಅಲ್ಲಿ ಬರೆಯಲ್ಪಟ್ಟಿದೆ. ಕೊಲೊಸೆ ಲೇಖನ ರೆಂಡಾಂ ಅಧ್ಯಾಯತಿನ ಒಂಬತ್ತಾಂ ವಾಕ್ಯದಲ್ಲಿ ವಾಯಿಕ್ಕುನ್ನದು ಅವನಿಲ್ಲೋ ದೈವತ್ತಿಂಡೆ ಸರ್ವ ಸಂಪೂರ್ಣತೆಯು ದೇಹರೂಪಮಾಯಿ ವಸಿಕ್ಕುನ್ನದು. ನಾವು ಕೊಲೊಸೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಓದುವಾಗ, ಕ್ರಿಸ್ತ
ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಒಂದಾಮ ಅಧ್ಯಾಯದಿಂದ 15 ಮೊದಲು 20 ವರೆ ವಾಕ್ಯಗಳಲ್ಲಿ ಇವನಾರೆ ಎಂದು ರೇಖಪಡಿಸಿಟ್ಟುಂಡು. ಈ ಕೊಲೊಸೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 15ನೇ ವಾಕ್ಯದಿಂದ 20ನೇ ವಾಕ್ಯ ನೀವು ಓದುವಾಗ ಆ ಇವನಾರು ಎಂಬುದಕ್ಕೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪಾಪಮೋಚನ ನಲ್ಗುವ ಇವನಾರು, ಈ ಪಾಪವನ್ನು ಕ್ಷಮಿಸುವವನು ಇವನಾರು, ಅವನ ಅದೃಶ್ಯನಾದ ದೈವತಿಂದ ಪ್ರತಿಮೆಯಾಗುವನು, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸರ್ವ ಸೃಷ್ಟಿಗೆ ಆದಿಜಾತ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು, ಸ್ವರ್ಗದಲ್ಲಿ ಭೂಮಿಯಲ್ಲುಳ್ಳದೂ ಅದೃಶ್ಯಮಾಯದೂ ಅದೃಶ್ಯಮಾಯದೂ ಸಕಲವೂ ಅವನ ಸೃಷ್ಟಿಸಿರಿಕನು. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯಗಳು ಎಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಆತನಿಗಾಗಿ ಸೃಷ್ಟಿಸಲ್ಪಟ್ಟವು. ಅವನ ಮುಖಾಂತರವೂ ಅವನಾಯಿಟ್ಟು ಅವನ ಮುಖಾಂತರವೂ ಅವನಾಯಿಟ್ಟು ಸಕಲವೂ ಸೃಷ್ಟಿಕಪಟ್ಟಿರಿಕನು. ಸರ್ವವೂ ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಅವನ ಸರ್ವತ್ತಿನ ಮುಂಬೈ ಉಳ್ಳವನ್, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಅವನ ಸಕಲತ್ತಿನ ಆಧಾರವಾಗಿರುವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಇವನಾನ ಪಾಪಮೋಚನ ನಲ್ಗುವ ವ್ಯಕ್ತಿ, ಇವನ ಆ ಪಾಪವನ್ನು ಅವನ ಕ್ರೂಸಿ ಜರಿಂದ ರಕ್ತಂ ಕೊಂಡ ಅವನ ಮುಖಾಂತರ ಸಮಾಧಾನ ಉಂಟಾಕಿ, ಆತನು ಆ ಶಿಲುಬೆ ರಕ್ತದಿಂದ ನಮಗೆ ಸಮಾಧಾನವನ್ನು ಉಂಟು ಮಾಡುವನು. ಭೂಮಿಯಲ್ಲುಳ್ಳದೋ ಸ್ವರ್ಗತ್ತಿಲುಳ್ಳದೋ ಸಗೇಲೂ ಅವನೇ ಕೊಂಡ ನಮ್ಮ ದೈವತ್ತೋಡ ನೆರಪಿಪಾನ್ ಅವನ ಪ್ರಸಾದ ತೋನಿ. ಭೂಮಿ ಆಕಾಶಗಳಲ್ಲಿ ಎಲ್ಲವೂ ಸರ್ವ ಸಂಪೂರ್ಣತೆಯನ್ನು ಆತನಲ್ಲಿ ಒಂದು ಆಗುವಂತದ್ದು. ಒಂದಾಮ ಅಧ್ಯಾಯದಿಂದ 14ನೇ ವಾಕ್ಯದಲ್ಲಿ ವಾಯಿಕೆ ಅವನಿ ಪಾಪಮೋಚನೆ ವೀಂಡೆಡುಪುಂಡ. ಮೊದಲನೇ ಅಧ್ಯಾಯ ಕೊಲೊಸೆ ಬರೆದ ಪತ್ರಿಕೆ ಇದರ 14ನೇ ವಾಕ್ಯದಲ್ಲಿ ಓದುತ್ತೇವೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಅದೃಶ್ಯನಾದ ದೈವತಿಂದ ಪ್ರತಿಮೆಯಾನ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಫಿಲಿಪ್ಪಿಯ ಲೇಖನದಲ್ಲಿ ನಾವು ಆ ವಿಷಯ ಕೇಳಲು ದೇವದಾಸನ ಕೂಡ ದೇವದಾಸರು ಫಿಲಿಪ್ಪಿಯ ಬರೆದ ಪತ್ರಿಕೆಯಲ್ಲಿರುವಂತಹ ಸಂದೇಶಗಳನ್ನು ಹೇಳಿದರು. ಅವನ್ ದೈವ ರೂಪದಲ್ಲಿರಿಕೆ ದೈವತ್ತೋಡುಳ್ಳ ಸಮತ್ತ ಮುರುವ ಪಿಡಿಚುಕೊಳ್ಳೋಣವೆಂದು ವಿಚಾರಿಕಾದೆ ದಾಸ ರೂಪಂ ಎಡುತ್ತ ಮನುಷ್ಯ ಸಾದೃಶ್ಯದಲ್ಲಾಯಿ ತನ್ನ ತಾ ತಾಳ್ತಿ ವೇಷತ್ತಿ ಮನುಷ್ಯನಾಗಿ ಕ್ರೂಸಿಲ ಮರಣತ್ತೋಳಂ ಅನುಸರಣವುಳ್ಳವನಾಗಿ ತೀರ್ನು. ಫಿಲಿಪ್ಪಿ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಆತನೇ ದೇವರ ಸಮಾನನಾಗಿರುವಂತಹ ಅಮೂಲ್ಯವಾದ ಪದವಿಯನ್ನು ಬಿಡಲೊಲ್ಲನು ಎಂದೆನಿಸದೆ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯ ಸದೃಶನಾದನೆಂದು ನಾವು ನೋಡುತ್ತೇವೆ. ದೈವಪುತ್ರನೆಂಗಿಲ್ಲ ತಾನು ಅನುಭವಿಸಿದ ಕಷ್ಟಗಳಾಲ್ ಅನುಸರಣಂ ಪಡಿಚು ತೆಗೆಯವನಾಗಿ ತನ್ನೇ ಅನುಸರಿಕ್ಕುವ ಏವರ್ಕ್ಕೂ ನಿತ್ಯ ರಕ್ಷೆಯುಡ ಕಾರಣಭೂತನಾಯಿತು. ದೇವಕುಮಾರನಾಗಿರುವಂತಹ ಯೇಸು ಕ್ರಿಸ್ತನು ಆತನು ಅನುಭವಿಸಿದಂತಹ ಎಲ್ಲಾ ವೇದನೆಗಳನ್ನು ಶಿಕ್ಷೆಗಳನ್ನು ನಾವು ನೆನೆಸಿಕೊಳ್ಳುವುದಾದರೆ ನಮಗೆ ನಿತ್ಯ ರಕ್ಷಣೆ ಆಗುವುದಕ್ಕಾಗಿ ನಿತ್ಯ ಜೀವಕ್ಕಾಗಿ ಅವುಗಳನ್ನು ಆತನು ಅನುಭವಿಸಿದನು. ಯೋಹಾನನು ಅವನ ಬರೆಯಾನ ಇದಾ ಲೋಕತಿನ ಪಾಪತೆ ಚುಮಕುನ ದೈವತಿನ ಗುಂಜಾಡ. ಪ್ರಾಣಿಗಳಾದ ಯೋಹಾನನು ಯೇಸು ಕ್ರಿಸ್ತನನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿರುವಂತಹ ದೇವರ ಕುರಿಮರಿ ಎಂದು ಹೇಳಿದನು. ಸ್ವರ್ಗದಲ್ಲಿ ಬರೆಯಾಣೆ ನೀ ಅರಕಪಟ್ಟು ನಿನ್ನ ರಕ್ತಂ ಕೊಂಡ ಸಕಲ ಗೋತ್ರತಿಲೂ ಭಾಷೆಯಲ್ಲೂ ವಂಶತಿಲೂ ಜಾತಿಯಲ್ಲಿನವರೆ ದೈವತಿನಾಗಿ ವಿಲಕ್ಕಿ ವಾಂಗಿ. ಪರಲೋಕದಲ್ಲಿ ಹೇಳಲ್ಪಡುವಂತಹ ಮಾತು ಏನೆಂದರೆ, ನೀನು ಯಜ್ಞದ ಕುರಿಯಾದಾತನು ಕೊಯ್ಯಲ್ಪಟ್ಟಂತ ಕುರಿಯು ಸಕಲ ಕುಲ ಭಾಷೆ ಜನಾಂಗಗಳಿಗಲ್ಲಿ ನೀನೇ ಯಜ್ಞದ ಕುರಿಯಾದಾತನಾಗಿದ್ದಿ. ಯೋಹಾನನ ಸುವಿಶೇಷದಲ್ಲಿ ರೇಖಪಡಿಸಿರಿಕೆ ತೇಜಸ್ ಪಿತಾವಿನ ನಿಂದ ಏಕಜಾತನಾಯವನ ತೇಜಸ್ಸಾಗಿ ಕಂಡು. ಹೌದು, ಯೋಹಾನ ಬರೆದ ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ ಆ ಒಂದು ದೇವರ ಅದ್ಭುತ ಒಂದು ತೇಜು ದೃಷ್ಟಿ ಬೆಳಕು ನಮ್ಮಲ್ಲಿ ಪ್ರಕಾಶಿಸಿತು. ಪಾಪಮೋಚನ ನಲ್ಗುವ ಇವನಾರಾನ, ಪಾಪವನ್ನು ಕ್ಷಮಿಸಿ ಬಿಡುವವನು ಇವನಾರು. ನಮಗೆ ಪಾಪಮೋಚನ ನಲ್ಗುವ ನಮ್ಮ ಪಾಪಗಳೇ ಸ್ವಂತ ಚುಮಲಿ ವಹಿಸಿಕೊಂಡು ಕಾಲ್ವರಿ ಕ್ರೂಸಿಲ್ ನಮಗೆ ಪಕರಂ ಶಿಕ್ಷಾವಧಿ ಏಟುಕೊಂಡು ಪ್ರಾಯಶ್ಚಿತ್ತ ಯಾಗಮಾಯಿ ತೀರ್ನ ದೈವಪುತ್ರನಾಯ ಕ್ರಿಸ್ತು. ಹೌದು, ಪಾಪ ನಮ್ಮ ಪಾಪಗಳನ್ನು ನಿಮ್ಮ ಪಾಪಗಳನ್ನು ಇಡೀ ಜಗತ್ತಿನ ಪಾಪಗಳನ್ನು ಕಥನಾದ ಯೇಸು ಕ್ರಿಸ್ತನು ತನ್ನ ಶರೀರದಲ್ಲಿ ಹೊತ್ತುಕೊಂಡು ದೇವಕುಮಾರನಾಗಿರುವಂತಹ ಯೇಸು ಕ್ರಿಸ್ತನು ಆ ಶಿಕ್ಷೆಯನ್ನು ಅನುಭವಿಸಿ ನಮಗೆ ಆ ರಕ್ಷಣೆಯನ್ನು ಕೊಡುವಂತವನಾಗಿದ್ದಾನೆ. ಅವನ ದೈವ ತೇಜಸ್ಸಿನ ಪ್ರಭೆಯು ಸತ್ಯದ ಮುದ್ರೆಯುಮಾನ, ಆತನು ದೇವರ ತೇಜಸ್ಸು ಆತನೇ ಸತ್ಯನಾಗಿರುವಂತವನಾಗಿದ್ದಾನೆ. ಸಕಲತೆಯೇ ತನ್ನ ಶಕ್ತಿಯುಳ್ಳ ವಚನತಾಲ್ ವಹಿಕ್ಕುವವನಾಗೊಂಡ ಪಾಪತ್ತಿನ ಪರಿಹಾರ ವರುತ್ತಿಯ ಶೇಷಂ ಮಹಿಮೆಯ ವಲತುಪಾದಿರಿಕುವವನಾನ. ಸಕಲ ಕಾರ್ಯಗಳನ್ನು ತನ್ನ ಅಧಿಕಾರದಲ್ಲಿ ಹೊಂದಿದವನಾಗಿದ್ದು ಆತನೇ ಎಲ್ಲವನ್ನು ಜಯಿಸಿ ಆತನು ಸರ್ವಸ್ವವನ್ನು ತ್ಯಾಗ ಮಾಡಿ ಈ ಹೊತ್ತು ತಂದೆಯಾದ ದೇವರ ಬಲಗಡೆಯಲ್ಲಿ ಕೂತಿರುವನಾಗಿದ್ದಾನೆ. ಇವನಾನ ಪಾಪಮೋಚನ ನಲ್ಗುವ ಕಳಿಯುವ ವ್ಯಕ್ತಿ, ಇವನು ಈ ಪಾಪಗಳನ್ನು ಬಿಡಿಸಲಿಕ್ಕೆ ಯೋಗ್ಯನಾಗಿರುವವನು. ದೈವ ಪುತ್ರನಾಯ ಕ್ರಿಸ್ತು, ದೇವ ಪುತ್ರನಾಗಿರುವಂತಹ ಯೇಸು ಕ್ರಿಸ್ತನು, ಅವನ ಪುತ್ರನಾಯ ಯೇಸು ರಕ್ತಂ ಸಗೇಲ ಪಾಪವನ್ನು ಹೋಗಿ ಸಗೇಲ ಪಾಪವನ್ನು ಹೋಗಿ ನಮ್ಮೇ ಶುದ್ಧೀಕರಿಸಿದನು. ಆತನ ಮಗನಾದ ಯೇಸು ಕ್ರಿಸ್ತನ ಸಕಲ ಆ ರಕ್ತದ ಸಕಲ ಪಾಪಗಳನ್ನು ಕ್ಷಮಿಸಲಿಕ್ಕೆ ಯೋಗ್ಯವಾಗಿರುವಂತದ್ದು. ಏದು ಕಠಿಣವೂ ಘೋರವುಮಾಯ ಪಾಪಗಳನ್ನು ಕ್ಷಮಿಕುವಾನ್ ಪ್ರಾಪ್ತನಾಯ ಮನಸ್ಸುಳ್ಳ ವ್ಯಕ್ತಿಯಾನ ದೈವ ಪುತ್ರನಾಯ ಕ್ರಿಸ್ತು. ದೇವ ಪುತ್ರನಾಗಿರುವಂತಹ ಯೇಸು ಕ್ರಿಸ್ತನು ಮಾತ್ರ ಎಲ್ಲಾ ಪಾಪಗಳನ್ನು ಕ್ಷಮಿಸಲಿಕ್ಕೆ ಯೋಗ್ಯನಾಗಿರುವಂತಹ ವ್ಯಕ್ತಿ. ರಂಡಾಮದು ನಾವು ಅವಿಡೆ ಕಾಣುವುದು 48ನೇ ವಾಕ್ಯದಲ್ಲಿ ಪಿನ್ನೆ ಅವ ಅವಳೋಡ್ ನಿನ್ನ ಪಾಪಗಳನ್ನು ಮೋಚಿಸಿ ತಂದಿರಿಕನು ಎಂದು ಪರಂಜು. 48ನೇ ವಾಕ್ಯದಲ್ಲಿ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 48ನೇ ವಾಕ್ಯದಲ್ಲಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. 47ನೇ ವಾಕ್ಯದಲ್ಲಿ ಅವಳೋಡೆ ಅನೇಕಮಾಯ ಪಾಪಗಳು ಮೋಚಿಸಿರಿಕನು ಎಂದು ಪರಂಜು. 47ನೇ ವಾಕ್ಯದಲ್ಲಿ ಹೀಗಿರಲು ನಾನು ಹೇಳುವ ಮಾತೆಂದರೆ ಇವಳ ಪಾಪಗಳು ಬಹಳವಾಗಿದ್ದರೂ ಕ್ಷಮಿಸಲ್ಪಟ್ಟಿವೆ ಎಂದು ಮಾತ್ರ ಪಾಪವನ್ನು ಮೋಚಿಸಿದ. ಹೌದು, ಎಷ್ಟು ಮಾತ್ರ ಪಾಪಗಳನ್ನು ಕ್ಷಮಿಸಿದ ಮನುಷ್ಯನು ಇನ್ನು ಪಾಪಂ ಜಯಂ ನಾಳೆ
പാപം ചെയ്യും, മറ്റന്നാൾ പാപം ചെയ്യും, പണ്ട് പാപം ചെയ്തിട്ടുണ്ട്, എന്നും പാപം ചെയ്യുന്ന വ്യക്തിയാണ് മനുഷ്യനായ വ്യക്തി. മനുഷ്യനായിരുന്ന വ്യക്തി ഇന്ന് പാപം മാടുവനു, നാളെ പാപം മാടുവനു, മറ്റന്നാൾ പാപം മാടുവനു, ഹിന്ദെ എഷ്ടോ പാപകളെന്ന് മാടുവന്ത വ്യക്തിയാകിദ്ദാനെ മനുഷ്യനു. നാം ചെയ്ത പാപങ്ങൾക്കും നമ്മുടെ ജന്മപാപങ്ങൾക്കും കർമ്മപാപങ്ങൾക്കും ഇന്ന് ചെയ്തതിനും നാളെ ചെയ്തതും എല്ലാ പാപങ്ങളും ക്ഷമിക്കുവാൻ പ്രാപ്തനായ വ്യക്തിയാണ് നമ്മുടെ കർത്താവായ യേശു ക്രിസ്തു. ഹൗദു നമ്മ പാപകളോ അത് ജന്മപാപമായിരുന്നു, കർമ്മപാപമായിരുന്നു, നമ്മ എല്ലാ പാപകളിലായി കർത്താവായ യേശു ക്രിസ്തുനു ആത്മ തന്നെ മരണവനു അനുഭവിച്ചു. നമ്മുടെ പാപങ്ങൾ എന്ത് തന്നെയായാലും എത്രയുണ്ടെങ്കിലും അത് മോചിച്ചേരുവാൻ മനസ്സുള്ള ഒരു രക്ഷകനാണ് യേശു ക്രിസ്തു. നമ്മ പാപകളും എഷ്ടിദ്ദരൂ സഹ അനേകവാഗിദ്ദരൂ സഹ അവുകളിലെ യാവ ലെക്കവില്ലതിദ്ദരൂ സഹ അവെല്ലവുകളും ക്ഷമിച്ച് ബിടുകടെ മാടുവാൻ നമ്മ കർത്തനായ യേശു ക്രിസ്തു. രക്താംബരം പോലെ കടുംചുമപ്പായിരിക്കുന്ന പാപങ്ങളെ ഇമം പോലെ വെളുപ്പിക്കുവാൻ പ്രാപ്തനായ വ്യക്തിയാണ് യേശു ക്രിസ്തു. നമ്മ പാപകളും കടുകം പാകിദ്ദരു അത് ഹിമദന്തെ വെള്ളകാകി മാടുവാൻ നമ്മ കർത്തനായ യേശു ക്രിസ്തു. എന്ത് തന്നെ പാപങ്ങളായാലും എത്രയുള്ള പാപങ്ങളായാലും ഇന്ന് രാത്രി അത് ദൈവസന്നിധിയിൽ ഇറക്കി വെക്കുക. എഷ്ടു പാപകളാകിദ്ദരു സഹ ഈ ഒത്തു രാത്രി ആ കർത്തനായ യേശു ക്രിസ്തു എല്ലാ പാപകളും ക്ഷമിച്ചിലേക്ക് യോഗ്യനാണ്. അവന്റെ രക്തത്താൽ കഴുകുവാൻ കഴിയാത്തതായ ഒരു പാപവും ഇന്നില്ല. യാവ പാപവും ക്ഷമിച്ചലിക്ക് ആകദന്ത യാവ പാപവും ഈ ലോകത്തിൽ നമ്മളില്ല. പ്രിയ സഹോദരി സഹോദരന്മാരെ, പാപമോചനം നൽകുവാൻ പ്രാപ്തനായ വ്യക്തിയുടെ സന്നിധിയിൽ നമ്മുടെ പാപഭാരം ഇന്ന് രാത്രി ഇറക്കി വെക്കുക. പാപകളെന്താ ബിഡിസിലിക്ക് യോഗ്യനാകിരുവന്ത കർത്തനായ യേശു ക്രിസ്തന പാദ സന്നിധിയിൽ നാം എല്ലാവരും ചേരി വന്നു. ദൈവം പാപിയെ സ്നേഹിക്കുന്നു, പാപത്തെ വെറുക്കുന്നു. ദൈവരു പാപിയെന്നു പ്രീതിസുത്താനെ മറ്റു പാപത്തിന്റെ ബിഡിസുവനാകിദ്ദാനെ. ഒന്നാമത് നാം കണ്ടു പാപമോചനം നൽകുന്ന വ്യക്തി. മൊതലേ വിഷയവനു നാം നോടിതുന്നു നാം പാപകളിന്ദ ബിഡിസലിക്ക് യോഗ്യനാകിരുവന്ത വ്യക്തി. രണ്ടാമത് നാം കണ്ടു പാപമോചനത്തിന്റെ വ്യാപ്തി. നാവ് എരണേ വിഷയവനു നോടിതു പാപവും ಎಷ್ಟು ವ್ಯಾಪ್ತಿ ಗೊಳ್ಳಿದೆ ಎಷ್ಟು ಇದೆ ಅದು. ಮೂನಾವದ ಒಂದು ಕಾರ್ಯ ಕೂಡ ನಿಮ್ಮ ಸದ್ದೆಯಲ್ಲಿ ಕೊಂಡೊಂದೊಂಡೆ ಈ ಶುಶ್ರೂಷೆ ಇವಡೆ ಅವಸಾನಿಪಿಕುವನಟ ಆಗ್ರಹಿಕಾನೆ. ಮೂರನೇ ವಿಷಯವನ್ನು ನಿಮ್ಮ ಗಮನಕ್ಕೆ ತಂದು ಈ ಒಂದು ಕೂಟದ ಸಮಾಪ್ತಿ ಮಾಡಲು ಬಯಸುತ್ತಿದ್ದೇನೆ. ಪಾಪಮೋಚನತೆಂದ ಮಾರ್ಗಂ, ಪಾಪದ ವಿಮೋಚನೆಗಾಗಿ ಇರುವಂತ ಮಾರ್ಗ. ಇಂದು ರಾತ್ರಿ ಬೀದರ್ನ ಈ ಪ್ರದೇಶದ ಈ ಸುವಿಶೇಷ ಯೋಗಗಳು ಈ ದಿವಸಗಳಲ್ಲಿ ಕ್ರಮೀಕರಿಸಿರಿಕನದು ಇದು ವಿಳಿಚು ಘೋಷಿಕುವನ್ ವೇಂಡಿಯಾನ. ಬೀದರ್ ಪ್ರಾಂತದಲ್ಲಿ ಈ ಒಂದು ಸುವಾರ್ತೆ ಕೂಟ ಭಕ್ತಿ ಸಂಜೀವನ ಕೂಟದ ಏರ್ಪಾಡಕ್ಕಾಗಿ ಈ ವಾಕ್ಯ ಭಾಗ ನಿಮ್ಮಲ್ಲಿ ಕಾರ್ಯ ಮಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಸರ್ವಲೋಕತೆ ಪಾಪತ್ತಿನ ಪರಿಹಾರಮಾಯಿ ಯಾಗಮಾಯಿ ತೀರ್ನ ನಮ್ಮ ಕರ್ತಾವ ಯೇಸು ಕ್ರಿಸ್ತು ಲೋಕರಕ್ಷಿತಾವಾರಿಕನ ಯೇಸು ಕ್ರಿಸ್ತು ಏಲ್ಪಿಚಿರಿಕನ ದೌತ್ಯಮನುಸರಿಚಾನ ಇಂದು ರಾತ್ರಿ ಈ ಸುವಿಶೇಷಂ ಇವಡೆ ಘೋಷಿಕನದು. ಈ ಲೋಕದ ಎಲ್ಲಾ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಮನುಷ್ಯರ ಉದ್ಧಾರಕ್ಕಾಗಿ ಮನುಷ್ಯರನ್ನು ಆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಹೊತ್ತು ಸಾಯಂಕಾಲ ಈ ಭಕ್ತಿ ಸಂಜೀವನ ಕೂಟದ ಮುಖಾಂತರ ನಿಮಗೆ ಈ ಸುವಾರ್ತೆಯನ್ನು ನಾವು ಸಾರುತ್ತಾ ಇದ್ದೇವೆ. ಎಂದಾಣ ಪಾಪಮೋಚನತೆ ಮಾರ್ಗ, ಪಾಪದ ಬಿಡುಗಡೆ ಮಾರ್ಗ ಏನಾಗಿದೆ? ಯೇಸು ಕರ್ತಾವ ಸ್ತ್ರೀಯೋಡು ಪರಂಜು ಏಳಿಂಡೆ ಅನ್ಪದಾಂ ವಾಕ್ಯದಲ್ಲಿ ಅವನೋ ಸ್ತ್ರೀಯೋಡು ನಿನ್ನ ವಿಶ್ವಾಸಂ ನಿನ್ನೆ ರಕ್ಷಿಸಿರಿಕನು ಸಮಾಧಾನತೋಡೆ ಹೋಗ. ಯೇಸು ಕ್ರಿಸ್ತನು ಅಂತಹ ದುರಾಚಾರಿಯಾಗಿರುವಂತಹ ಹೆಂಗಸನ್ನು ನೋಡಿ ಆತನಿಗೆ ಹೇಳುವಂತಹ ಮಾತುಗಳು ಐವತ್ತನೇ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಆದರೆ ಆತನು ಆ ಹೆಂಗಸಿಗೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಅವಳ ವಿಶ್ವಾಸ ಅವಳೇ ರಕ್ಷಿಸು, ಆಕೆಯ ನಂಬಿಕೆ ಆಕೆಯನ್ನು ರಕ್ಷಿಸಿತು. ಎಂದಾಣ ಅವಳ ವಿಶ್ವಾಸ, ಆಕೆಯ ನಂಬಿಕೆ ಏನಾಗಿತ್ತು? ಅವಳು ಅನೇಕಮಾಯ ಪಾಪಗಳು ಚೇದ ಪಾಪಿನಿಯಾಯ ಒಂದು ಸ್ತ್ರೀಯಾಣ ನಮಗ ಬೋಧ್ಯಂ ಬಂದು. ಅನೇಕ ಪಾಪಗಳಿಂದ ತುಂಬಲ್ಪಟ್ಟ ಆ ದುರಾಚಾರಿಯಾಗಿರುವಂತಹ ಹೆಂಗಸು ಆಕೆ ಆಗಿದ್ದಳು. ಪಾಪ ಮೋಚಿಕುವಾನ್ ಪ್ರಾಪ್ತನಾಯ ವ್ಯಕ್ತಿಯಾನ ಯೇಸು ಕ್ರಿಸ್ತು ಎಂದ ಅವಳಿಗೆ ಬೋಧ್ಯಂ ಬಂದು. ಆಕೆಗೆ ತಿಳಿದು ಬಂದದ್ದು ಏನೆಂದರೆ ನಾನು ಪಾಪಿಯಾಗಿದ್ದೇನೆ, ನನ್ನನ್ನು ಪಾಪದಿಂದ ಬಿಡಿಸಲಿಕ್ಕೆ ಯೋಗ್ಯನಾಗಿರುವಂತಹ ಯೇಸು ಕ್ರಿಸ್ತನೇ ಎಂದು ಆಕೆಗೆ ತಿಳಿದು ಬಂತು. ಅವಳು ಅದು ವಿಶ್ವಸಿಚು ಏಟು ಬರಂಜು ದೈವ ಸನ್ನಿಧಿಯಲ್ಲಿ ಅಭಯಂ ಪ್ರಾಪಿಸು. ಆಕೆ ಅದನ್ನು ನಂಬಿದಳು, ನಂಬಿ ಅಷ್ಟೇ ಅಲ್ಲ ತನ್ನನ್ನು ಅದನ್ನು ಅರಿಕೆ ಮಾಡಿ ಯೇಸು ಕ್ರಿಸ್ತನ ಹತ್ರ ಒಪ್ಪಿಕೊಂಡಳು. ಎಂತಾನ ಪಾಪಮೋಚನತನುಳ್ಳ ಮಾರ್ಗಂ, ಇದೇ ಯಾವುದು ಪಾಪಕ್ಕೆ ವಿಮೋಚನೆ ಕೊಡುವಂತಹ ಮಾರ್ಗವಾಗಿದೆ. ದೈವವಚನದಲ್ಲಿ ವ್ಯಕ್ತವಾಗಿ ರೇಖಪಡಿಸಿರಿಕುವುದು ವಳರೆ ಪರಿಚಿತಮಾಯ ವೇದಭಾಗಮಾನ ಯೋಗನಾಂದ ಸುವಿಶೇಷಂ ಮೂನಾಮ ಅಧ್ಯಾಯತೆಂಡ 16ಆಂ ವಾಕ್ಯಂ. ನಾವು ಅತಿ ಪರಿಚಯವಾಗಿರುವಂತಹ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪಾಪದಿಂದ ವಿಮೋಚನೆ ಆಗುವಂತಹ ವಾಕ್ಯ ಯೋಹಾನ ಬರೆಸುವಾರ್ತೆ 3:16 ವಾಕ್ಯ. തന്റെ ഏകജാതനായ പുത്രനിൽ വിശ്വസിക്കുന്ന ഏവനും നശിച്ചു പോകാതെ നിത്യജീവൻ പ്രാപിക്കേണ്ടതിന് ദൈവം അവനെ നൽകുവാൻ തക്കോണം ലോകത്തെ അത്രയ്ക്ക് സ്നേഹിച്ചു. ഒപ്പനെ മകനാകുന്ന യേശു ക്രിസ്തനു നമ്പുവതര മുഖാന്തര നിത്യനാശനിന്ന് ബിടുകടെ ഹൊന്തി ആതനിക രക്ഷണയെന്ന് കൊടുവന്തതാകിരുത്തേവെ. ഇന്ന് രാത്രി ക്ഷണിക്കപ്പെട്ടവരായി അനേകർ ഇവിടെ കടന്നു വന്നിട്ടുണ്ട്. ഈ ഒത്തു നീവെല്ലരും ഈ സ്ഥലത്തിൽ സേരി ബന്ധിതീരി.
പരീശന്റെ ഭവനത്തിലേക്ക് യേശു ക്രിസ്തുവിനോടുകൂടെ ഭക്ഷണത്തിനായി അനേകർ ക്ഷണിക്കപ്പെട്ടു. അവർക്ക് ഈ രക്ഷിക്കുന്ന വ്യക്തി, പാപമോചനം നൽകുന്ന വ്യക്തി ആരെന്ന് മനസ്സിലായില്ല. ഈ അനേക ജനരു ഈ രീതിയായി യേശു ക്രിസ്തുനു പാപത്തിന് വിടുതൽ മാടലിക്ക് യോഗ്യനാകിത്താനെന്ന് അനേകർക്ക് തിരുതു വന്നില്ല. ഇന്ന് രാത്രി വളരെ വ്യക്തമായി ഈ രക്ഷിക്കാൻ പ്രാപ്തനായ വ്യക്തി ആരെന്ന് ഞങ്ങൾ വ്യക്തമായി നിങ്ങൾക്ക് ബോധ്യപ്പെടുത്തി. പാപത്തിന് വിടുതൽ അഥവാ ക്ഷമാപണെ കൊടുവന്ത വ്യക്തി യാര് എന്ന് നാം നിമ്മ മുൻ വ്യക്തമായി പരീശൻ യേശു ക്രിസ്തുവിനെ തന്റെ ഭവനത്തിലേക്ക് ക്ഷണിച്ചു. ക്ഷണിച്ചാൽ കർത്താവ് വരും. നീ നിമ്മ ഹൃദയങ്ങളിൽ അന്ദ്രെ മനകളിൽ ആ യേശു ക്രിസ്തനെന്നു അംഗീകാരം മാടുവതാദ്രെ ഇവത്തു രക്ഷണ ഉണ്ട്. ഇന്ന് രാത്രി നിങ്ങളുടെ ഹൃദയങ്ങളിലേക്ക് ഈ യേശു കർത്താവിനെ, ഈ രക്ഷിതാവിനെ നിങ്ങൾ ക്ഷണിക്കുമോ? നീവു ഇവത്തു നിമ്മ ഹൃദയങ്ങളിൽ നിമ്മ ഹൃദയമ മനകളിൽ യേശു ക്രിസ്തനെന്നു ഒപ്പിക്കൊണ്ട് ആത്തനെ ആമന്ത്രണവും കൊടുവീരാ? യേശു ക്രിസ്തുവിനെ തേടിയെത്തിയ പാപനിയായ സ്ത്രീക്ക് പാപമോചനം ലഭിച്ചു. യാവ രീതിയായി ദുരാചാരിയായിരുന്നെ തന്ന പാപത്തിന്റെ വിടുകടയെന്ന് കൊട്ടണോ? ഇതുവരെ നാം ശ്രദ്ധിച്ചുകൊണ്ടിരുന്നത് മൂന്ന് പ്രത്യേക കാര്യങ്ങളായിരുന്നു. നാനു നിമിഗെ ഈവരെ ഹേളിദന്ത മൂന്ന് പ്രത്യേകവാഗിരുവന്ത വിഷയങ്ങളെന്ന് ഹേളിദിനു. ഒന്ന്, പാപമോചനം നൽകുന്ന വ്യക്തി. ഒന്ന്, പാപവനു വിമോചിച്ചുവന്ത വ്യക്തി. ലോകരക്ഷിതാവായ യേശു ക്രിസ്തു, ലോകരക്ഷകനായിരുന്ന യേശു ക്രിസ്തു. രണ്ട്, പാപമോചനത്തിന്റെ വ്യാപ്തി. മറ്റു ആ പാപകളെ വ്യാപ്തി എഷ്ടാകിലെ എന്ന്. നിങ്ങളുടെ പാപങ്ങൾ എന്തു തന്നെയായാലും എത്ര തന്നെയായാലും അതൊക്കെയും ക്ഷമിച്ചു തരുവാൻ, എത്ര കഠിനമായ പാപമായാലും അത് ക്ഷമിച്ചു തരുവാൻ പ്രാപ്തനായ സ്നേഹവാനായ കർത്താവ് നമുക്കുണ്ട്. ഇവത്തു സായങ്കാലയിൽ കുളിച്ചവരല്ലി നിമ്മ പാപകൾ എഷ്ടു ഘോരവാഗിദ്ദരു, എഷ്ടു കഠിനവാഗിദ്ദരു, എഷ്ടു അനേകവാഗിദ്ദരു സഹ പ്രീതി ദയാസാഗരനായിരുന്ന യേശു ക്രിസ്തനു ഇവത്തു ആ എല്ലാ പാപങ്ങളും ക്ഷമിച്ചിലേക്ക് യോഗ്യനാണ്. പാപമോചനത്തിന്റെ മാർഗം യേശു ക്രിസ്തുവിലുള്ള വിശ്വാസം. ಮೂರನೇ ವಿಷಯ, ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನ ಮೇಲೆ ಇಡಬೇಕಾಗಿರುವಂತಹ ನಂಬಿಕೆ. ಇದುವರೆಗೂ ಕರ್ತಾವಾ ಯೇಸು ಕ್ರಿಸ್ತನ ರಕ್ಷಿತಾವಾಗಿ ಸ್ವೀಕರಿಸಿ ಪಾಪಮೋಚನ ಪ್ರಾಪಿಕ್ಕಾತ ಆರೆಂಗಿಲು ಇಂದು ರಾತ್ರಿ ಈ ಹೋಳಿಲ್ ಕಡನು ವಂದಿಟ್ಟುಂಡೆಂಗಿ ನಿಮ್ಮಳ ಜೀವನದಲ್ಲಿ ಒಂದು ಭಾಗ್ಯನಾಳಾಯ ತೀರುವಾನ್ ഞങ്ങൾ ಆಗ್ರಹಿಕ್ಕುನು ಅದನಾಯಿ ಆಹ್ವಾನಂ ಚೇಯುನು. ಈ ಒಂದು ಸಾಯಂಕಾಲದಲ್ಲಿ ಈ ಒಂದು ಹಾಲ್ ನಲ್ಲಿ ಯಾರಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡದೆ ಇಲ್ಲಿ ಕುಳಿತವರಾಗಿದ್ದರೆ ನಾವು ನಿಮ್ಮನ್ನು ಆಹ್ವಾನಿಸುವರಾಗಿದ್ದೇವೆ. ಇವತ್ತು ಯೇಸು ಕ್ರಿಸ್ತನನ್ನು ನೀವು ನಂಬಿರಿ, ಆತನ ಮೇಲೆ ನಂಬಿಕೆಯಿಟ್ಟು ರಕ್ಷಣೆ ಹೊಂದಿರಿ. ದೇವಪುತ್ರನಾಯ ಕ್ರಿಸ್ತುವಿನ ನಿಮ್ಮ ಸಕಲ ಪಾಪವನ್ನು ಮೋಚಿಸಿ ತರುವಾನ್ ಸಂತೋಷಮಾನ. ದೇವ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ರಕ್ತದಿಂದ ಎಲ್ಲ ಪಾಪಗಳು ಕ್ಷಮಿಸಲಿಕ್ಕೆ ಯೋಗ್ಯವಾಗಿದೆ. ಈ ಕ್ರಿಸ್ತುವಿನ ಅರಿಗಿಲೇಕ್ಕೆ ನಿಮ್ಮ ಕಡನ್ನು ವರುಮೋ? ಈ ಕರ್ತನಾದ ಯೇಸು ಕ್ರಿಸ್ತನ ಪಾದ ಸನ್ನಿಧಿಯಲ್ಲಿ ನೀವು ಬರುವಿರಾ? ಪಾಪಿನಿಯಾಯ ಸ್ತ್ರೀ ಕ್ರಿಸ್ತುವಿನ ಅಡಿಗಲೇಕ್ಕೆ ಕಡನ್ನು ಬಂದು ಅನೇಕಮಾಯ ಪಾಪಗಳು ಮೋಚಿಕೆ. ಆ ದುರಾಚಾರಿಯಾಗಿರುವಂತಹ ಹೆಂಗಸು ಆ ಯೇಸು ಕ್ರಿಸ್ತನ ಪಾದಗಳಲ್ಲಿ ಬಂದು ಅನೇಕ ಪಾಪಗಳಿದ್ದರೂ ಅದನ್ನು ವಿಮೋಚಿಸಿ ಶ್ರಮಿಸಲ್ಪಟ್ಟು ಆಕೆ ಸಮಾಧಾನದಿಂದ ಹೋದಳು. ಅವಳ ಸಮಾಧಾನದೋಡೆ ಭವನತಲೇಕ ಕಡನ್ನು ಹೋಯಿ. ಆಕೆ ತನ್ನ ಮನೆಗೆ ಸಮಾಧಾನದ ಶಾಂತಿಯಿಂದ ಹೊರಟು ಹೋದಳು. ಇಂದು ರಾತ್ರಿ ಯೋಗಂ ಕಳೆಜೆ ಭವನತಲೇಕ ಮಡಂಗಿ ಹೋಗುವಂಬೋಳ್ ನೀವು ಸಮಾಧಾನದೋಡೆ ಕೂಡ ಕಡನ್ನು ಹೋಗುಮೋ? ಇವತ್ತು ರಾತ್ರಿ ಇಲ್ಲಿಂದ ನೀವು ನಿಮ್ಮ ಮನೆಗಳಿಗೆ ಸಮಾಧಾನದಿಂದ ಹೋಗುವಿರಾ? ರಕ್ಷಿಕ್ಕೆ ಈ ವಿಶ್ವಾಸಂ ಸೌಜನ್ಯಮಾನ. ಈ ರಕ್ಷಣೆಯ ಒಂದು ಅವಶ್ಯಕತೆ ತುಂಬಾ ದೀರ್ಘವಾಗಿದೆ. ಅದನ್ನೊರು ಪ್ರವೃತ್ತಿಯೂ ಅವಶ್ಯವಿಲ್ಲ. ಅದು ಒಂದು ಸಮಯವು ಅದಕ್ಕೆ ನೀವು ಅಲಕ್ಷ್ಯ ಮಾಡಬಾರದು. ಅದನ್ನ ನಿಮ್ಮ ಧನಂ ಕೊಡ್ಕೊಂಡ ಅವಶ್ಯ, ಅದಕ್ಕಾಗಿ ನೀವು ಯಾವ ವೆಚ್ಚ ಮಾಡುವುದು ಅವಶ್ಯವಿಲ್ಲ. ದೈವದಲ್ಲಿ ವಿಶ್ವಸಿಸಿ ಆಶ್ರಯಿಸಲು ಮಾತ್ರ, ದೇವರ ಮೇಲೆ ನಂಬಿಕೆ ಇಟ್ಟು ಆಶ್ರಯದಿಂದ ಇರುವುದಾದ್ರೆ ಸಾಕು. ನಾವು ಪಾಪಿಗಳಾಣನ್ನು ಸಮ್ಮತಿಕಣ, ನಾವು ಪಾಪಿಗಳು ಎಂದು ಒಪ್ಪಿಕೊಳ್ಳುವುದು ಅವಶ್ಯವಾಗಿದೆ. ಯೇಸು ಕ್ರಿಸ್ತು ದೈವಪುತ್ರನನ್ನು ವಿಶ್ವಸಿಕಣ, ಯೇಸು ಕ್ರಿಸ್ತನು ದೇವರ ಕುಮಾರನೆಂದು ನಂಬಿಕೆ ಇಡುವುದು, ಪಾಪಮೋಚನತನಾಯಿ ಅಪೇಕ್ಷಿಕಣ. ಆ ಪಾಪದಿಂದ ವಿಮೋಚನೆ ಹೊಂದುವುದಕ್ಕಾಗಿ ನೀವು ಅಪೇಕ್ಷೆ ಉಳ್ಳವರಾಗಿರಬೇಕು. ಯೇಸುವಿನ ರಕ್ಷಿತಾವಾಗಿ ಅಂಗೀಕರಿಸಿಕಣ, ಯೇಸುವನ್ನೇ ಕರ್ತನೆಂದು ರಕ್ಷಕನೆಂದು ಅಂಗೀಕಾರ ಮಾಡಬೇಕು. ಇಂದು ರಾತ್ರಿ ಈ ರಕ್ಷಿತಾವನೆ ಆರ್ಕು ವೇಣ? ಇವತ್ತು ಈ ರಕ್ಷಕನು ನಿಮ್ಮಲ್ಲಿ ಯಾರಿಗೆ ಅವಶ್ಯವಾಗಿದ್ದಾನೆ? ಇಂದು ರಾತ್ರಿ ಆರ್ಕ ಪಾಪಮೋಚನ ವೇಣ? ಯಾರಿಗೆ ನಿಮಗೆ ಪಾಪಗಳಿಂದ ಕ್ಷಮಾಪಣೆ ವಿಮೋಚನೆ ಅವಶ್ಯವಾಗಿದೆ? ಕಾರಾಗೃಹ ಪ್ರಮಾಣಿ ಅಪೋಸ್ತಲ ಪೌಲೋಸಿನೋಡು ಜೋಚು ಯಜಮಾನನ್ಮಾರೆ ರಕ್ಷ ಪ್ರಾಪಿಪಾ ನಾನು ಎಂದು ಚೇಯಣ. ಆ ಒಂದು ಸೆರೆಮನೆ ಅಧಿಕಾರಿಯು ಪೌಲನನ್ನು ಕೇಳುತ್ತಾ ಇದ್ದಾನೆ, ರಕ್ಷಣೆ ಹೊಂದಬೇಕಾದರೆ ನಾನು ಏನು ಮಾಡಬೇಕು? ಅಪೋಸ್ತಲನಾಯ ಪೌಲೋಸ್ ಪರಯುನ್ನ ರೋಮಾ ಲೇಖನದಲ್ಲಿ ಯೇಸುವಿನೆ ಕರ್ತಾವನ್ನು ವಾಯಿಗೊಂಡು ಏಟು ಪರಯೀಂ ദൈവമനെ മരിച്ചവരിൽ നിന്ന് ഉയർത്തെഴുന്നേൽപ്പിച്ചെന്ന് ഹൃദയം കൊണ്ട് വിശ്വസിക്കുകയും ചെയ്താൽ നീ രക്ഷിക്കപ്പെടും. അപ്പോസ്തലനായ പൗലോസ് റോമാപുരത പത്രിക 10ನೇ അധ്യായം 9ನೇ വാക്യത്തിൽ ഹേളുവതെന്ന് അതേനെന്നരെ നീനു യേശുവനെ കർത്തനെന്നു ബായിന്ദ അറിക്കെ മാടിക്കൊണ്ട് ദേവരു ആതനന്നു സത്തോരളിന്ദ എബ്ബിസിദനെന്നു ഹൃദയദിന്ദ നമ്പിദരെ നിനഗെ രക്ഷണയാകുവദു. പ്രിയ സഹോദരി സഹോദരമാരെ, ഇതാണ് രക്ഷിക്കുന്ന വിശ്വാസം. പ്രിയ സഹോദര സഹോദരരെ, ഇതേ രക്ഷണയ ഒന്നു കാര്യവാഗിദെ. ഒരു പ്രാവശ്യം കൂടെ ഞാൻ പറയട്ടെ, എന്താണ് രക്ഷിക്കുന്ന വിശ്വാസം? ഇന്നൊന്നു ബാരിഗെ നാനു നിമ്മ മുന്നെ ഇതെന്നു ഹേളലു ഇഷ്ടപ്പെടുന്നു. യേശുവിനെ കർത്താവെന്ന് വായികൊണ്ട് ഏറ്റുപറയുകയും, നീനു യേശുവെന്നു കർത്തനെന്നു ബായിന്ദാരിക്കെ മാടുവതാദ്രെ, ദൈവം അവനെ മരിച്ചവരെന്ന് ഉയർത്തെഴുന്നേൽപ്പിച്ചുവെന്ന് ഹൃദയം കൊണ്ട് വിശ്വസിക്കുകയും ചെയ്താൽ നീ രക്ഷിക്കപ്പെടും. ദേവരു ആതനന്നു സത്തോരളിന്ദ എബ്ബിസിദാനെന്ന് നിമ്മ ഹൃദയദിന്ദ
ನೀವು ನಂಬುವುದಾದರೆ ವಾಯಿಗೊಂಡೆ ಏಟು ಬರೆಯೋಣ ಬಾಯಿಂದ ಅರಿಕೆ ಮಾಡುವುದಾದರೆ ಹೃದಯ ಕೊಂಡೆ ವಿಶ್ವಸಿಕೋಣ ಹೃದಯದಿಂದ ನಂಬುವುದಾದರೆ ಇಂದು ರಾತ್ರಿ ವ್ಯಕ್ತಿಪರವಾಗಿ ಒಂದು ಚೋದ್ಯ ನಾನು ನಿಮ್ಮೊಡೆ ಚೋದಿಕಟ್ಟೆ ನಾನು ವ್ಯಕ್ತಿಗವಾಗಿ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಕೇಳಲು ಇಷ್ಟಪಡುತ್ತೇನೆ ರಕ್ಷಿತಾವಾಗಿ ಅಂಗೀಕರಿಸುವಾ ನನಗೆ ತಾಲ್ಪರ್ಯಮುಂಡೋ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಲಿಕ್ಕೆ ನಿಮ್ಮಲ್ಲಿ ಇಷ್ಟವುಳ್ಳವರಾಗಿದ್ದೀರೋ ಯೇಸು ಕ್ರಿಸ್ತುವಿಲ್ ವಿಶ್ವಸಿಚ್ಚ ಪಾಪಮೋಚನ ಪ್ರಾಪಿಪಾನ್ ಆಗ್ರಹಮುಂಡು ಯೇಸು ಕ್ರಿಸ್ತನನ್ನು ನಂಬಿ ಆ ಪಾಪದಿಂದ ವಿಮೋಚನೆ ಹೊಂದಲಿಕ್ಕೆ ನಿಮಗೆ ಇಷ್ಟವುಳ್ಳವರಾಗಿದ್ದೀರೋ ನಿತ್ಯ ಜೀವನ ಪ್ರಾಪಿಪಾನ್ ಆಗ್ರಹಮುಂಡು ನಿತ್ಯ ಜೀವ ಹೊಂದಲಿಕ್ಕೆ ಇಷ್ಟವುಳ್ಳವರಾಗಿದ್ದೀರೋ ಪಾಪತಿಂದ ಶಿಕ್ಷೆಯಾಯ ನರಕಂ ಬಿಟ್ಟ ಸ್ವರ್ಗತಿಲೇಕ್ಕೆ ಹೋಗುವನ್ ಆಗ್ರಹಮುಂಡು ಪಾಪದ ಶಿಕ್ಷೆಯಾಗಿರುವಂತಹ ನರಕದಲ್ಲಿ ಬೀಳುವುದಕ್ಕಿಂತ ಸ್ವರ್ಗದಲ್ಲಿ ಹೋಗುವುದಕ್ಕೆ ನೀವು ಇಷ್ಟವುಳ್ಳವರಾಗಿದ್ದೀರೋ ಎಂಗಿಲ್ ಈ ಪಾಪಮೋಚನ ನಲ್ಗುವನ್ ಪ್ರಾಪ್ತನಾಯ ಕ್ರಿಸ್ತುವಿಲ್ ವಿಶ್ವಸಿಕ್ಕಾ ಹಾಗಾದರೆ ನೀವು ಆ ಪಾಪದಿಂದ ಬಿಡುಗಡೆ ಮಾಡಲಿಕ್ಕಿರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಅವಶ್ಯವಾಗಿದೆ ಇಂದು ರಾತ್ರಿ ಈ ಕರ್ತಾವನೆ ರಕ್ಷಿತಾವಾಗಿ ಸೇರಿಕೆಯನ್ನು ಆಗ್ರಹ ಮಂಡಂಗಿಲ್ಲ ಈ ಇವತ್ತು ರಾತ್ರಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವುದಕ್ಕೆ ನಿಮ್ಮಲ್ಲಿ ಆಸಕ್ತಿ ಉಳ್ಳವರಾಗಿದ್ದರೆ ಪಾಪ ಮೋಚಿಕೆಪಟ್ಟು ಸಮಾಧಾನದೋಡ ಕೂಡ ಭವನತಲಿಗೆ ಕಡಂದು ಆಗ್ರಹ ಮಂಡಂಗಿ ಪಾಪಗಳನ್ನು ಕ್ಷಮಿಸಲ್ಪಟ್ಟವರಾಗಿ ನೀವು ಸಮಾಧಾನದಿಂದ ಮನೆಗೆ ಹೋಗಲಿಕ್ಕೆ ಇಷ್ಟವುಳ್ಳವರಾಗಿದ್ದರೆ ಞಂಗಳೋಡು ಕೂಡ ಇಂಗೇನೆ ಪ್ರಾರ್ಥಿಕೆಯ ನಮ್ಮ ಜೊತೆಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ ಯೇಸುಕ್ರಿಸ್ತುವಿನ ಸನ್ನಿಧಿಯಲ್ಲಿ ಅಭಯಂ ಪ್ರಾಪಿಚ್ಚ ರಕ್ಷ ಪ್ರಾಪಿಪಾನ್ ಆಗ್ರಹಮುಳ್ಳವರ್ ಞಂಗಳೋಡು ಕೂಡ ಪ್ರಾರ್ಥಿಕೆಯ ಕರ್ತನಾದ ಯೇಸು ಕ್ರಿಸ್ತನ ಸಾನ್ನಿಧ್ಯದಲ್ಲಿ ಕೂತುಕೊಂಡು ನಾವು ಆ ರಕ್ಷಣಾ ಕಾರ್ಯವನ್ನು ನಮ್ಮಲ್ಲಿ ಉಂಟಾಗುವಂತೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡೋಣ ಪಾಪಮೋಚನ ಪ್ರಾಪಿಪಾನ್ ಆಗ್ರಹಿಕ್ಕುವವರ್ ನಿಮ್ಮ ತಲೆಗಳೆ ಒಣಕಿ ದೈವಸನ್ನಿಧಿಯಲ್ಲಿ ಞಂಗ ಪರಯನದ ಪೋಲೆ ಪ್ರಾರ್ಥಿಕೆಯ ಪಾಪದಿಂದ ವಿಮೋಚನೆ ಹೊಂದಲಿಕ್ಕೆ ಇಷ್ಟವುಳ್ಳವರು ತಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ನಾವು ಹೇಳುವ ಪ್ರಾರ್ಥನೆಗೆ ಹಿಂದೆ ನೀವು ಹೇಳುವುದಾದರೆ ಯೇಸು ಕ್ರಿಸ್ತನ ರಕ್ಷಿತವಾಗಿ ಸೇರಿಕೆಯನ್ನು ಆಗ್ರಹಿಕ್ಕುವವರ್ ಞಂಗಳೋಡು ಕೂಡ ಪ್ರಾರ್ಥಿಕೆಯ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವುದು ನೀವು ಆಗಿದ್ದರೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ದೇವ ಮಕ್ಕಳಾಗಿ ತೀರುವನ್ನು ಆಗ್ರಹಿಕ್ಕುವವರ್ ಞಂಗಳೋಡು ಕೂಡ ಪ್ರಾರ್ಥಿಕೆ ದೇವರ ಮಕ್ಕಳಾಗಲಿಕ್ಕೆ ಇಷ್ಟವುಳ್ಳವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ನಮಗೆ ಪ್ರಾರ್ಥಿಕೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ದೈವಮೇ ನಾನೊರು ಪಾಪಿಯಾನ ದೇವರೇ ನಾನು ಒಬ್ಬ ಪಾಪಿಯಾಗಿದ್ದೇನೆ ಎಂದೆ ಪಾಪಗಳು ಅನೇಕಮಾನ ನನ್ನ ಪಾಪಗಳು ಅನೇಕವಾಗಿವೆ ಅವಡನ್ನ ದೈವಪುತ್ರನನ್ನ ನಾನು ವಿಶ್ವಸಿಕ್ಕುವೆ ನಾನು ದೇವಕುಮಾರನ ಮೇಲೆ ನಂಬಿಕೆ ಇಡುತ್ತೇನೆ ಎಂದೆ ಪಾಪಗಳಿಗೆ ವೇಂಡಿ ಕಾಲ್ವರಿ ಕ್ರೂಸಿಲ್ ಮರಿಚು ಅಡಕಪಟ್ಟು ಉಯರ್ತೆಳನೇಟು ಸ್ವರ್ಗಾರೋಹಣ ಚೆಯ್ದು ಎಂದು ನಾನು ವಿಶ್ವಸಿಕ್ಕುವೆ ನನ್ನ ಪಾಪಗಳಿಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಪ್ರಾಣವನ್ನು ತೆತ್ತು ಹೂಣಲ್ಪಟ್ಟು ಮೂರನೇ ದಿವಸ ಜೀವಿತನಾಗಿ ಎದ್ದು ಬಂದು ಸ್ವರ್ಗಾರೋಹಣವಾಗಿ ಪರಲೋಕವನ್ನು ಏರಿದ್ದಾನೆಂದು ನಾನು ನಂಬುತ್ತೇನೆ ಎಂಡ ಪಾಪಂ ಕ್ಷಮಿಸಿ ಎನ್ನೆ ಕೈಕೊಳ್ಳೇಣಮೆ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನೀನು ಸ್ವೀಕರಿಸು ಸ್ವಾಮಿ ಅಂಗೇ ಇನ್ನು ಮೊದಲ್ ಎಂಡ ಸ್ವಂತ ರಕ್ಷಿತಾವಾಗಿ ಸೇರಿಕೆಂದು ಈ ಹೊತ್ತಿನಿಂದ ನಾನು ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುತ್ತೇನೆ ಆಮೇನ್ ಆಮೇನ್ ಇಂದು ರಾತ್ರಿ ಜನಗಳೋಡು ಕೂಡ ಈ ಪ್ರಾರ್ಥನಾ ಪ್ರಾರ್ಥಿಸುವವರೇ ಓರ್ತ್ ದೈವಸನ್ನಿಧಿ ಪ್ರಾರ್ಥಿಕುವಾನೂ ದೈವಸನ್ನಿಧಿ ನಿಮಗೆ ಸಮರ್ಪಿಕುವಾನಾಯ್ತು ഞങ്ങൾ ಆಗ್ರಹಿಸುತ್ತೇವೆ ಇವತ್ತು ಸಾಯಂಕಾಲ ನಿಮ್ಮಲ್ಲಿ ಈ ಪ್ರಾರ್ಥನೆ ಮಾಡಿದವರನ್ನು ನಾವು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡುವುದಕ್ಕಾಗಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟವುಳ್ಳವರಾಗಿದ್ದೇವೆ ನಿಮಗೆ ವೇಂಡಿ ಪ್ರಾರ್ಥಿಕುವಾನ್ ನಿಮಗೆ ಮನಸ್ಸಿಲಾಕುವಾನಾಯ್ತು ഞങ്ങൾ ಆಗ್ರಹಿಸುತ್ತೇವೆ ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ನಿಮ್ಮನ್ನು ಅರಿತುಕೊಳ್ಳುವುದಕ್ಕಾಗಿಯೂ ನಾವು ಇಷ್ಟವುಳ್ಳವರಾಗಿದ್ದೇವೆ ಇಂದು ರಾತ್ರಿ ഞങ്ങളോട് ചേർന്ന് ദൈവസന്നിധിയിൽ ഈ പ്രാർത്ഥന കഴിച്ച് ദൈവസന്നിധിയിൽ പാപമോചനം പ്രാപിച്ച ആരെങ്കിലും ഉണ്ടെങ്കിൽ നിങ്ങളുടെ വലതുകരം ഉയർത്തി കാട്ടുവാനായിട്ട് അപേക്ഷിക്കുന്നു ഈ സായങ്കാല സമയത്തിൽ ഇല്ലി കുളിത്തവരല്ലി നിമ്മ പാപകൾ പരിഹാരവാഗിവെ നിമ്മ പാപകൾ ക്ഷമിസൽപ്പെട്ടിവെ എമ്മ ഒന്ന് അറിവിക്കെ നിമ്മലി ഇരുവതാദരെ നിമ്മ ബലഗയ്യന്നു എത്തി മേലക്കെ തോരിസബേക്കെന്നു വിനന്തി മാടിക്കൊള്ളുത്താ ഇദ്ദേവെ സ്തോത്രം സഹോദരി ദൈവം അനുഗ്രഹിക്കട്ടെ ദൈവരിക സ്തോത്ര ദൈവരിക സ്തോത്ര സ്തോത്രം ದೇವರಿಗೆ ಸ್ತೋತ್ರ ಇಂದು ರಾತ್ರಿ ಪ್ರಾರ್ಥಿಸ ಆರೆಂಗಿಲೂ ಉಂಡೆಂಗಿಲ್ ನಿಮ್ಮ ಕರಗಳೇ ಉಯರ್ತುಗ ಹೌದು ಇವತ್ತು ರಾತ್ರಿ ನಿಮ್ಮಲ್ಲಿ ಆ ಪಾಪ ವಿಮೋಚನೆ ಆಗಿರುವುದಾದರೆ ನಿಜವಾಗಿ ನಿಮ್ಮ ಕೈಗಳನ್ನು ಎತ್ತಿರಿ കരങ്ങളെ ഉയർത്തിയ പ്രിയപ്പെട്ടവർ അതാത് സ്ഥലങ്ങളിൽ എഴുന്നേറ്റ് നിന്നാൽ നിങ്ങളെ ദൈവകരങ്ങൾ പരമേൽപ്പിച്ച് ഞങ്ങൾ പ്രാർത്ഥിക്കാം പ്രിയരെ നീവു ഇരുവന്ത സ്ഥലത്തിലെ എദ്ദു നിൽവതാദരെ നിമഗോസ്കര നാവ് പ്രാർത്ഥിച്ച് കർത്തന കൈകളിൽ നിമ്മനു ഒപ്പിച്ചുകൊടുവരാഗിദ്ദേവെ സഹോദരി സഹോദരന്മാർ എഴുന്നേറ്റ് അവിടെ തന്നെ നിന്നാൽ കൈകളെന്നു എത്തി തോരിച്ചതന്ത സഹോദര സഹോദരിയരെ ദയമാടി ഇദ്ദ സ്ഥലത്തിലെ നീവു നിൽബേക്കെന്ന് നാവ് ബേടിക്കൊള്ളുത്തേവെ എഴുന്നേറ്റ് നിന്നാട്ടെ എദ്ദു നിന്നതക്കായി കരങ്ങളെ ഉയർത്തിയവർ മാത്രം എഴുന്നേറ്റ് നിന്നാട്ടെ കൈകളെന്നു എദ്ദു തോരിച്ചതന്ത എല്ലാ ദൈവമക്കളെ എഴുന്നേറ്റ് നിന്നാട്ടെ
ನಿಲ್ಲಿರಿ ದಯಮಾಡಿ ಎದ್ದು ನಿಲ್ಲಬೇಕೆಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ನಿಮಗೆ വേണ്ടി ഞങ്ങൾ പ്രാർത്ഥിക്കുന്നു ನಿಮಗೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ದೇವ ಸನ್ನಿಧಿಯಲ್ಲಿ ನಿಮಗೆ ಪರಮೇಲ್ಪಿಚೆ ಪ್ರಾರ್ಥಿಕೆ ದೇವರ ಕೈಗಳಲ್ಲಿ ನಿಮ್ಮನ್ನು ಒಪ್ಪಿಸಿಕೊಳ್ಳುತ್ತಾ ನಿಮಗೋಸ್ಕರ ನಾವು ಪ್ರಾರ್ಥಿಸುವರಾಗಿದ್ದೇವೆ ಇಂದು ರಾತ್ರಿ ತೀರ್ಮಾನ ಮಾಡಿದವರೇ ದೈವ ಅನುಗ್ರಹಿಕಟೆ ಇವತ್ತು ರಾತ್ರಿ ನೀವು ತೀರ್ಮಾನ ತೆಗೆದುಕೊಂಡವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ഞങ്ങളോട് കൂടെ ಪ್ರಾರ್ಥಿಸುವವರು ಎಳ್ನೇಟ್ ನಿಂತಾಟೆ ഞങ്ങൾ നിങ്ങളെ ದೈವಕರಂಗಳ ಪರಮೇಲ್ಪಿಚೆ ಪ್ರಾರ್ಥಿಕಟೆ ನಮಗೋ ನಮ್ಮ ಜೊತೆಗೆ ಪ್ರಾರ್ಥನೆ ಮಾಡಿ ನಮ್ಮ ಜೊತೆಗೆ ಪ್ರಾರ್ಥನೆಯನ್ನು ಹೇಳಿ ಪಾಪಗಳನ್ನು ವಿಮೋಚಿಸಲ್ಪಟ್ಟವರಾಗಿರುವಂತಹ ನೀವುಗಳು ದೇವರಿಂದ ಆಶೀರ್ವಾದ ಹೊಂದಿರಿ ಪ್ರಿಯ ಸಹೋದರಿ ಸಹೋದರಿಮಾರೆ ನಾನು ಪ್ರಾರ್ಥಿಕೆಯಾನು ಪ್ರಿಯ ಸಹೋದರ ಸಹೋದರಿಯರೇ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ನಿಮ್ಮ ಹೃದಯವನ್ನು ದೇವ ಸನ್ನಿಧಿಯಲ್ಲಿ ಪರಮೇಲ್ಪಿಕಾ ನಿಮ್ಮ ಹೃದಯಗಳನ್ನು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುವವರಾಗಿದ್ದೇವೆ ಪರಿಶುದ್ಧನ ನೀತಿಮಾನುಮಾಯ ದೈವಮೇ ಪರಿಶುದ್ಧ ನೀತಿಯುಳ್ಳಂತಹ ದೇವರೇ ಅವಿಡುತ್ತೆ ಪುತ್ರನ ഞങ്ങളുടെ ಕರ್ತಾವು ರಕ್ಷಿತಾವುಮಾಯ ಯೇಸುಕ್ರಿಸ್ತು ಮುಖಾಂತರ ഞങ്ങൾ അവിടെ സ്തുതി ನಿನ್ನ ಮುದ್ದು ಕುಮಾರನು ನಮ್ಮ ಕರ್ತನು ನಮ್ಮ ಒಡೆಯನು ರಕ್ಷಕನಾಗಿರುವಂತಹ ಯೇಸುಕ್ರಿಸ್ತನು ಇಂದು ರಾತ್ರಿ ರಕ್ಷಕಾಯಿ ಮುನ್ನೇಮಿಚ ಚಿಲ್ಲರೆ ವಿಳಿಚು ವೇರ್ದರಿಕುವಾನ್ ಅವಿಡುನ್ನ ಪ್ರಸಾದಿಸಿದುಕೊಂಡು ಸ್ತೋತ್ರಂ ಇವತ್ತು ರಕ್ಷಣೆ ಅನುಭವಕ್ಕೆ ಬರಮಾಡಿದಂತ ನಿನ್ನ ಮಕ್ಕಳನ್ನು ಈ ಸಾನ್ನಿಧ್ಯದಲ್ಲಿ ನಿಲ್ಲುವಂತೆ ಕೃಪೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತು ರಕ್ಷಿತಾವನ್ನು ಹೃದಯ ಕೊಂಡು ವಿಶ್ವಸಿಚ ಪಾವಗಳೇ ಏತು ಪರഞ്ഞു ನಿನ್ನೆ ಅಭಯಂ ಪ್ರಾಪಿಸಿ ರಕ್ಷಿತಾವಾಗಿ ಸ್ವೀಕರಿಸಿದ ಎಲ್ಲವರೆಯೂ ತಿರುಕರಂಗಳಿಗೆ ಪರಮೇಲ್ಪಿಕ್ಕುನು ಯೇಸು ಕ್ರಿಸ್ತನನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದಂತ ಪ್ರತಿಯೊಬ್ಬರನ್ನು ನಾವು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ ಅವರ ಪಾವನ್ನು ಮೋಚಿಸಿ ಕೊಡುತ್ತೇನಾಯಿ ಸ್ತೋತ್ರಂ ಅವರ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ನಿನಗೆ ಅವರೇ ದೈವ ಮಕ್ಕಳಾಗಿ ತೀರ್ಥನಾಯಿ ಸ್ತೋತ್ರಂ ಇವರೆಲ್ಲರನ್ನು ನೀನು ದೇವರ ಮಕ್ಕಳಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ ವರುವ ದಿವಸಗಳಲ್ಲಿ ದೈವಕಲ್ಪನೆ ಅನುಸರಿಸಿ ವೇರ್ಪಾಡೂ ವಿಶುದ್ಧಿಯೂ ಅನುಸರಿಸಿ ಮುನ್ನೋಟು ಜೀವಿತ ನಯಪಾ ಅವರೇ ಸಹಾಯಕಣಮೇ ದೇವರೇ ಕರ್ತನಾದ ಯೇಸು ಕ್ರಿಸ್ತನ ಎಲ್ಲಾ ಆಜ್ಞೆಗಳನ್ನು ಅವರು ಪರಿಪಾಲಿಸಿದವರಾಗಿ ಅವರ ಪರಿಶುದ್ಧವಾದ ಪ್ರತ್ಯೇಕವಾದ ಜೀವಿತವನ್ನು ಜೀವಿಸಲಿಕ್ಕೆ ನೀನು ಇವರನ್ನು ಆಶೀರ್ವದಿಸಬೇಕೆಂದು ನಾವು ಬೇಡುತ್ತೇವೆ ಪರಿಶುದ್ಧಾತ್ಮಾವಿನ ಕೃಪೆಯಲ್ಲಿ ಅವರೇ ಕಾತುಕೊಳ್ಳೋಣಮೇ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಕೃಪೆಯಲ್ಲಿ ಅವರನ್ನು ಬೆಳೆಸು ಅವರ ಜೀವಿತದಲ್ಲಿ ಎಲ್ಲಾ ಅವಶ್ಯಗಳನ್ನು ನೆರವೇರಿಸಿ ಕೊಡಕಣಮೇ ಅವರ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ಸಕಲ ಕಾರ್ಯಗಳು ಅವರಿಗೆ ಸಫಲವಾಗಲಿ ಲೋಕಾವಸಾನ ಮರೆ ನಿನ್ನೋಡು ಕೂಡ ಉಂಟೆಂದು ವಾಗ್ದತ್ತಂ ಜೈದ ದೈವಂ ಅವರೋಡು ಕೂಡ ಇರುವವರೇ ಪರಿಪಾಲಿಕಣಮೇ ಯುಗದ ಅಂತ್ಯದವರೆಗೂ ನಾನು ಸದಾ ಕಾಲವೂ ನಿಮ್ಮ ಜೊತೆಗೆ ಇರುತ್ತೇನೆಂದು ಹೇಳಿದಂತಹ ಕರ್ತನೆ ಇವತ್ತು ಈ ನಿನ್ನ ಮಕ್ಕಳೊಂದಿಗೆ ಇರಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ ಯಹೋವೇ ಅವರೇ ಅನುಗ್ರಹಿಸಿ ಕಾಕುಮಾರಾಗಣಮೇ ಯಹೋವನೇ ನೀನು ಇವರನ್ನು ಆಶೀರ್ವದಿಸಿ ಕಾಯಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ യഹോവേ തിരുമുഖൻ അവരുടെ മേൽ പ്രകാശിപ്പിച്ച് അവരോട് കൃപയുള്ളവരാകണമേ കർത്തനെ നിന്ന പ്രസന്നതയ ആ പ്രകാശമുള്ള തേജാകുന്ന മുഖവും ഇവരിൽ ബെളകി ബരലി എന്ന് നാം പ്രാർത്ഥിക്കുന്നു യഹോവേ തിരുമുഖം അവരുടെ മേൽ ഉയർത്തി അവർക്ക് സമാധാനം നൽകണമേ കർത്തനെ നിന്ന മുഖവും ഇവരെ ദർശിച്ച് ഇവരെ സമാധാനവും കൊടുക്കുമെന്ന് നാം പ്രാർത്ഥിക്കുന്നു അവരെ തിരുകരങ്ങൾ ഏൽപ്പിക്കുന്നു സകലവും കർത്താവായ യേശു ക്രിസ്തുവിന്റെ നാമത്തിൽ തന്നെ ಪ್ರತಿಯೊಬ್ಬರನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಅವರನ್ನು ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ಉನ್ನತ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಇಂದು ರಾತ್ರಿ ತೀರ್ಮಾನ ಎಡುತ್ತ ಎಲ್ಲವರೇ ಓರ್ತು ದೈವತೆ ಸ್ತುತಿಕ್ಕುವ ಪ್ರಿಯ ಸಹೋದರಿ ಸಹೋದರಿ ಇರುನಾಟೆ ಪ್ರಿಯ ಸಹೋದರ ಸಹೋದರಿಯರೇ ತೀರ್ಮಾನ ತೆಗೆದುಕೊಂಡವರು ಪ್ರತಿಯೊಬ್ಬರು ನೀವು ನಿಂತ ಸ್ಥಳದಲ್ಲಿ ಕೂತುಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇವೆ ದೇವರು ನಿಮ್ಮನ್ನು ಅನುಗ್ರಹಿಸಿಮಾರಾಟೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ದೇವತೆ ವಿಲೇರಿಯ ನಾಮ ವಾಳ್ತಪಡಿಮಾರಾಟೆ ದೇವರ ನಾಮವು ಮಹಿಮೆ ಹೊಂದಲಿ ನಾವು ಇವತ್ತಿನ ಈ ಕೂಟದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈಗ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಈ ಸ್ಥಳವನ್ನು ಬಿಟ್ಟು ಹೋಗುವರಾಗಿದ್ದೇವೆ ಈ ಕೂಟಕ್ಕೆ ಆಗಮಿಸಿದಂಥ ಪ್ರತಿಯೊಬ್ಬರಿಗೂ ಕರ್ತನಾದಂಥ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮೆಲ್ಲರ ಪರವಾಗಿ ನಾನು ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಸಹೋದರರು ಆಗಲೇ ಹೇಳಿದ ಪ್ರಕಾರ ನಾಳೆ ಮುಂಜಾನೆ 10 ಗಂಟೆಗೆ ಇದೇ ಸ್ಥಳದಲ್ಲಿ ಆ ಸತ್ಯವೇದ ಅಧ್ಯಯನವಿರುತ್ತದೆ ಹಾಗಾಗಿ ತಾವೆಲ್ಲರೂ ಆ ಒಂದು ವಿಶೇಷ ಸತ್ಯವೇದ ಅಧ್ಯಯನ ಕೂಟಕ್ಕೆ ಬರಬೇಕಾಗಿಯೂ ಮತ್ತು ಅದರಿಂದ ಆತ್ಮೀಯ ಲಾಭವನ್ನು ಪಡೆದುಕೊಳ್ಳಬೇಕಾಗಿಯೂ ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮಲ್ಲಿ ವಿನಂತಿಸುವನಾಗಿದ್ದೇನೆ ಹಾಗೂ ನಾವು ಮುಂದೆ ತಿಳಿಸಿದ ಹಾಗೆ ನಾಳೆ ಸಾಯಂಕಾಲ 6 ಗಂಟೆಗೆ ಸರಿಯಾಗಿ ಈ ಭಕ್ತಿ ಸಂಜೀವನ ಕೂಟವು ಇಲ್ಲಿ ಪ್ರಾರಂಭಿಸುತ್ತೇವೆ ಹಾಗಾಗಿ ತಾವೆಲ್ಲರೂ ಮತ್ತು ತಮ್ಮ ಮನೆಯಲ್ಲಿರುವಂತಹ ಪ್ರಿಯರು ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಎಲ್ಲರನ್ನು ಕರೆದುಕೊಂಡು ಈ ವಿಶೇಷ ಕೂಟಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಸಹೋದರರು ಆಗಲೇ ತಿಳಿಸಿದ ಪ್ರಕಾರ ಈ ಒಂದು ಕೂಟವು ಇಲ್ಲಿ ನಡೆಯುವಂತಹ ಸಮಯದಲ್ಲಿ ಲೋಕದ ಅನೇಕ ಕಡೆಗಳಲ್ಲಿರುವಂತಹ ಅನೇಕರು ಈ ಕೂಟವನ್ನು ಇಂಟರ್ನೆಟ್ ಮುಖಾಂತರವಾಗಿ ವೀಕ್ಷಿಸುತ್ತಿದ್ದಾರೆ ಹಾಗಾಗಿ ನಾವು ಹೇಳಿದಂತಹ ಸಮಯಕ್ಕೆ ನಾವು ಸರಿಯಾಗಿ ಕೂಟವನ್ನು ಪ್ರಾರಂಭಿಸುತ್ತೇವೆ ಮತ್ತು ಈ ಕೂಟವು ನಾವು ಹೇಳಿದ ಪ್ರಕಾರ 9 ಗಂಟೆಗೆ ಸರಿಯಾಗಿ ನಾವು ಮುಗಿಸುತ್ತೇವೆ ಹಾಗಾಗಿ ನಾವು ಯಾರಿಗೋಸ್ಕರ ಕಾಯುವುದಿಲ್ಲ 6 ಗಂಟೆ ಆದಾಗ ನಾವು ಕಾರ್ಯಕ್ರಮ ಪ್ರಾರಂಭಿಸುತ್ತೇವೆ
ನಾವು ಮುಂದಿಳಿಸಿದ ಪ್ರಕಾರ 9 ಗಂಟೆಗೆ ಕಾರ್ಯಕ್ರಮ ಸರಿಯಾಗಿ ನಾವು ಮುಗಿಸುತ್ತೇವೆ. ತಾವೆಲ್ಲರೂ ಈ ಕೂಟಕ್ಕೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿಯೂ ಮತ್ತು ಈ ಕೂಟದಲ್ಲಿ ನಿಮ್ಮ ಮನೆಯವರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಉಳಿದಂತಹ ಸದಸ್ಯರ ಜೊತೆಯಲ್ಲಿ ಬಂದು ಭಾಗವಹಿಸಬೇಕಾಗಿಯೂ ನಾವು ನಿಮ್ಮಲ್ಲಿ ವಿಶೇಷವಾಗಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ನಾವೀಗ ಒಂದು ರೆಸ್ಪಾನ್ಸ್ ಕಾರ್ಡ್ ಅನ್ನು ನಿಮಗೆ ಕೊಡುತ್ತೇವೆ. ಇಲ್ಲಿ ಕೈಗಳನ್ನು ಎತ್ತಿದಂತಹ ಸಹೋದರ ಸಹೋದರಿಯರು ಮತ್ತು ಪ್ರಾರ್ಥನೆಗಾಗಿ ಎದ್ದು ನಿಂತ ಸಹೋದರ ಸಹೋದರಿಗಳು, ನಿಮ್ಮ ವಿಳಾಸವು, ನಿಮ್ಮ ಹೆಸರು ಮತ್ತು ಅಲ್ಲಿ ಇರುವಂತಹ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ, ಅದನ್ನು ಭರ್ತಿ ಮಾಡಿ ನೀವು ವಾಪಸ್ಸು ನಮ್ಮ ವಾಲಂಟಿಯರ್ಸ್ ಕೊಡುವುದಾದರೆ ನಿಮ್ಮನ್ನು ಪುನಃ ಸಂಪರ್ಕಿಸಲು ಅದರಿಂದ ಸಾಧ್ಯವಾಗುತ್ತದೆ ಮತ್ತು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಸಹಾಯವಾಗಿರುತ್ತದೆ. ಹಾಗಾಗಿ ದಯಮಾಡಿ ಆ ಒಂದು ಪತ್ರಿಕೆಯನ್ನು, ಆ ಹಾಳೆಯನ್ನು ಭರ್ತಿ ಮಾಡಿ ನಮಗೆ ವಾಪಸ್ ಕೊಡಬೇಕಾಗಿ ಕರ್ತನಾದ ದೇಶಕೃಷ್ಣ ಹೆಸರಿನಲ್ಲಿ ನಾವು ವಿನಂತಿಸುವರಾಗಿದ್ದೇವೆ. ನಾವೆಲ್ಲರೂ ಈಗ ತಲೆಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯಾದ ಬಳಿಕ ಈ ಕೂಟವು ಮುಕ್ತಾಯವಾಗುತ್ತದೆ. ನೀವು ನಿಮ್ಮ ಮನೆಗಳಿಗೆ ಶಾಂತಿಯಿಂದ ಸಮಾಧಾನದಿಂದ ಹಿಂದಿರುಗಬಹುದು. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಲೋಕಕ್ಕೆ ನಿನ್ನ ದಯ ಪಾಲಿಸಿದಂತ ಅತ್ಯಮೂಲ್ಯವಾದಂತಹ ರಕ್ಷಣೆ ಕುರಿತಾಗಿ ಸಾರಿ ಹೇಳುವಂತೆ ನಿನ್ನ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ಸೇವಕರನ್ನು ಸ್ವಾಮಿ ನಿನ್ನ ಆತ್ಮನ ಬಲದಿಂದ ನಿನ್ನ ಉಪಯೋಗಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅವರು ಸ್ವಾಮಿ ಸಾರಿ ಹೇಳಿದಂತ ಈ ಸತ್ಯ ಸಂಗತಿಗಳು, ಈ ಶುಭ ಸಮಾಚಾರವು ಅನೇಕರ ಹೃದಯಗಳಲ್ಲಿ ಸ್ವಾಮಿ ಮನದಟ್ಟುವ ಹಾಗೆ ನಿನ್ನ ಆತ್ಮನ ಮೂಲಕವಾಗಿ ನೀನು ಅವರನ್ನು ಮನವರಿಕೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಾಯಂಕಾಲ ಹೊತ್ತಿನಲ್ಲಿ ಸ್ವಾಮಿ ಅನೇಕರು ಸ್ವಾಮಿ ಗಂಭೀರವಾದಂತಹ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಯೇಸು ಕ್ರಿಸ್ತನನ್ನು ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಈ ತೀರ್ಮಾನಗಳನ್ನು ತೆಗೆದುಕೊಂಡಂತ ಎಲ್ಲಾ ಪ್ರಿಯರನ್ನು ಆಶೀರ್ವದಿಸು ಸ್ವಾಮಿ. ಇನ್ನು ಸ್ವಾಮಿ ಸುವಾರ್ತೆಯನ್ನು ಕೇಳಿ ಸರಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಇರುವಂತ ಎಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸುವಾರ್ತೆಯನ್ನು ಕೇಳಿದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿತ್ಯ ಜೀವ ಹೊಂದುವಂತೆ ಕರ್ತನಾದಂತ ಯೇಸು ಕ್ರಿಸ್ತನನ್ನು ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕರನ್ನಾಗಿ ಒಡೆಯನನ್ನಾಗಿ ಸ್ವೀಕರಿಸಿ ಶಾಂತಿ ಸಮಾಧಾನದಿಂದ ಈ ಸ್ಥಳವನ್ನು ಬಿಟ್ಟು ಹೋಗುವಾಗೆ ನಮ್ಮೆಲ್ಲ ಪ್ರಿಯರಿಗೆ ವಿಶೇಷವಾದಂತಹ ಕೃಪೆಯನ್ನು ದಯಪಾಲಿಸಬೇಕಾಗಿ ನಿನ್ನಲ್ಲಿ ನಾವು ಬೇಡುವಂತವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ಸ್ವಾಮಿ ಕೊಟ್ಟಂತೆಲ್ಲ ಆಶೀರ್ವಾದಗಳಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇಲ್ಲಿ ಈ ರೀತಿಯಾಗಿ ನಡೆಸುವಂತೆ ಜರುಗುವಂತೆ ಕೃಪೆಯನ್ನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ನಮ್ಮ ಮನೆಗಳಿಗೆ ಹಿಂದಿರುಗಿ ಹೋಗುವಾಗ ನಮ್ಮ ಸಂಗಡ ಬಿದ್ದು ನಡೆಸು ಸ್ವಾಮಿ. ನಿನ್ನ ಚಿತ್ತವಾದರೆ ನಾಳೆ ನಾವಿಲ್ಲಿ ಸೇರುವ ತನಕ ನಮ್ಮೆಲ್ಲರಿಗಾಗಿಯೂ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಅಮೂಲ್ಯವಾದಂತಹ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೆನ್.